प्रचार साहित्य प्रचार कन्नड़ साहित्य प्रचार बिसी दोष खर्च मारते भुवनेश्वरी मेले आणेट बंदे बनी बनी सोदरे सोदरे बनी 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 साहित्य साहित्य वयसादवरिगिदे वयसादवरिगिदे महिळेयरिगिदे मक्कळिगिदे साहित्य 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 उळिदरे देश उळियुत्तदे पुस्तक खर्चाद्रे नानु उळियुत्तेने भविष्य इरो पत्रिके इदेया प्रजामत प्रजावाणि संयुक्त कर्नाटक कन्नड प्रभा नवभारत नंदी नंदादीप नवजीवन इद्रेको भविष्य इरो याव पत्रिके आद्रू कोडु मरि अय्यो कन्नड कथर मर्तबिट्नल्ल मरी स्वल्प नीने निम्दाव राशि वृषभ राशियवरिगे लाटरी टिकेट इंद जय कोर्ट कचेरी मित्रर भेटी हरे साल वसूली तम अवसान नंतर अदे नन स्त्री सुख हेगे बहुदेन निम्न स्त्री सुख राशि नोड़ नान निम्म मुख नोड़े हेबिड़ती निम्गे स्त्री सुख उंटाद्रे श्रीमद् रामण गोविंद गोविंद तगोळ्ळि दुड्डु कोडि निन्न भविष्य एष्टु बा साहित्य प्रचार साहित्य प्रचार साहित्य प्रचार साहित्य प्रचार मने मंदिगेल्ल सुख नीडबल्ल मने मंदिगेल्ल सुख नीडबल्ल सति निन्न धर्म सदा कावुदम्मा मने मंदिगेल्ल सुख नीडबल्ल सति निन्न धर्म सदा कावुदम्मा मने मंदिगेल्ल ಬಂದಂತ ಬಂಗಾರ ಹೆಣ್ಣೆ ಸವಿಬಾಳ ಸಂಗೀತ ಉಲಿವಂತ ವೀಣೆ ಓ ಜಾಣೆ ಬಂದವರ ಉಪಚಾರ ಬಲ್ಲಂತ ಬಾಯಿ ಆರೈಕೆ ಔದಾರ್ಯ ಅರಿತಂತ ತಾಯಿ ಅರಿತಂತ ತಾಯಿ ಅರಿತಂತ ತಾಯಿ ಮನೆ ಮಂದಿಗೆಲ್ಲ ಸಖಿಯಾಗಿ ಅಂದು ಸತಿಯಾದೆ ಇಂದು ಮಧುವಾಗಿ ಬಂದೆ ತಾಯಾಗಿ ನಿಂದೆ ಮಧುವಾಗಿ ಬಂದೆ ತಾಯಾಗಿ ನಿಂದೆ ತವರಿಂದ ದೂರಾದೆ ಹೊಸ ಮರಕ್ಕೆ ಬೇರಾದೆ ತವರಿಂದ ದೂರಾದೆ ಹೊಸ ಮರಕ್ಕೆ ಬೇರಾದೆ ಸಂತೋಷ ಸಾಮ್ರಾಜ್ಯ ಸಂಪನ್ನೆಯಾದೆ 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 ಮನೆ ಮಂದಿಗೆಲ್ಲ ಸುದಯಲಿ ಬಂದ್ಬಿಡ್ತಾರೆ ನಾನು ಬಂದಿಲ್ಲ ನಮಸ್ಕಾರ ಸರ್
ಕರೆದ್ರಂತೆ ಸುಬಯ್ಯ ಈಗ ಟೈಮ್ ಎಷ್ಟು ಆಗಿದೆ ಸರ್ ಇವತ್ತು ಮನೆ ಓನರ್ ಬಂದು ಕಾರ್ಪೊರೇಷನ್ ಅವರು ಟ್ಯಾಕ್ಸ್ ಹೆಚ್ಚಿದ್ದಾರೆ ಅದರಿಂದ ಮನೆ ಬಾಡಿಗೆ ಹೆಚ್ಚು ಕೊಡಬೇಕು ಅಡ್ವಾನ್ಸ್ ಹೆಚ್ಚಾಗಿ ಕೊಟ್ಟು ಬಾಡಿಗೆ ಕರಾರು ಪತ್ರ ಬರೆಸಿಕೊಂಡು ಇರಬೇಕು ಇಲ್ಲದೆ ಹೋದ್ರೆ ಮನೆ ಖಾಲಿ ಮಾಡು ಒಂದು ವೇಳೆ ಖಾಲಿ ಮಾಡದೇ ಇದ್ರೆ ಪಾತ್ರೆ ಪದಾರ್ಥ ಎಲ್ಲ ಬೀದಿಗೆ ಎಸಿತೀನಿ ಅಂತ ಹೇಳಿ ದೊಡ್ಡ ಪಂಚಾಯತ್ನೇ ಮಾಡಿಬಿಟ್ಟ ಸರ್ ನಾನು ಮಕ್ಕಳೊಂದಿಗೆ ಎಲ್ಲಿಗೆ ಹೋಗಬೇಕು ಸರ್ ಏನು ಮಾಡಬೇಕು ಆದ್ರಿಂದ ಆಫೀಸಿಗೆ ಬರೋದಕ್ಕೆ ಸುಬ್ಬಯ್ಯ ಇದು ಆಫೀಸ್ ನಿನ್ನ ಮನೆಯಲ್ಲಿ ನೂರಾರು ತಾಪತ್ರಯ ಇರಬಹುದು ಅದಕ್ಕೂ ಆಫೀಸ್ಗೂ ಯಾವುದೂ ಸಂಬಂಧವೂ ಇಲ್ಲ ತಾಪತ್ರಯ ಎಲ್ಲ ಹೇಳಿ ಆಫೀಸ್ ಬರೋದಕ್ಕೆ ಏನಾದರೂ ಲೇಟ್ ಮಾಡಿದ್ರೆ ನಿನ್ನ ಮರ್ಯಾದೆ ಉಳಿಯೋದಿಲ್ಲ ಸರ್ ಏನು ಮಾತಾಡಬೇಡ ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್ ಟು ಯು ಗೋ ಥ್ಯಾಂಕ್ ಯು ಸರ್ ಸುಬ್ಬಯ್ಯ ಸರ್ ಇನ್ನೂ ಮನೆಗೆ ಹೋಗಿಲ್ವೇ ಒಂದು ಫೈಲ್ ಇತ್ತು ಅದನ್ನು ಮುಗಿಸಿಟ್ಕೋಣ ಅಂತ ಇದ್ದೆ ಸುಬ್ಬಯ್ಯ ಬೆಳಗ್ಗೆ ನಾನು ಮಾತಾಡಿದ್ರಿಂದ ನಿನಗೇನಾದ್ರೂ ಕೋಪ ಬಂತಾ ಛೇ ಛೇ ಎಲ್ಲಾದರೂ ಉಂಟೆ ಸರ್ ನೀವು ಕೆಲಸಕ್ಕಾಗಿ ಕಾಲಕ್ಕಾಗಿ ಎಷ್ಟು ಶ್ರದ್ಧೆ ತೋರಿಸೋ ಆಫೀಸರು ಅಂತ ನನಗೆ ಗೊತ್ತಿಲ್ಲ ಸರ್ ಸುಬ್ಬಯ್ಯ ಈ ಸೀಟ್ನಲ್ಲಿ ನಾನಿದ್ದಾಗ ನಾನು ಆಫೀಸರೇ ನೀನು ಕುಮಾರ್ತಾನೆ ಹೊರಗಡೆ ಬಂದಾಗ ನಾವಿಬ್ಬರು ಸ್ನೇಹಿತರು ನೋಡು ನಿನ್ನ ಸಾರ್ವತ್ರಿಕ ಚಿನ್ನದಾತುರಕ್ಕಿಂತ ಗಂಡು ಹೆಣವುಳ್ಳು ಮನ್ನಣೆ ಅದಕ್ಕಿಂತ ತೀಕ್ಷಣತಮ ಅವನ ಆತ್ಮವನೇ ಸುಡುವುದು ಮಂಕುತಿಮ್ಮ ಅಂದ ಅದಕ್ಕೋಸ್ಕರ ಪದವಿ ಎಂಜಿನಿಯರಿಂಗ್ ತ್ರಿವೇಣಿ 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 ಏನು ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ ಸ್ವಲ್ಪ ಮುಖಾನಿ ಕಡೆ ನೋಡ್ತಿಲ್ಲ ಸಾಕು ನೆಲೆಸ್ರಪ್ಪ ನಿಮ್ ಹುಡುಗಾಟ ಇನ್ನು ಈಗ ತಾನೇ ಹಸೆ ಮನೆಯಿಂದ ಎದ್ದು ಬಂದು ಹೊರಗೆ ಆಡ್ತೀರ ನೀನು ಹಸೆ ಮನೆ ಮೇಲೆ ಕೂತ್ಕೊಂಡಿರೋ ವಧುವ ಕಾಣಿಸ್ತಾ ಇದೀಯಾ ಮಕ್ಕಳ ತಾಯಿ ಅಂತ ನಿನ್ಗೆ ಆರಾಮ ಹೇಳ್ತಾರೆ ನೀವು ಎರಡು ಮಕ್ಕಳ ತಂದೆ ಆದ್ರೂ ಇನ್ನು ನಿಮ್ ಚೆಲ್ಲಾಟ ನೆಲೆಸಿಲ್ವಲ್ಲ ನನಗ್ ವಯಸ್ಸು ಏನಾಗಿದೆ ಅಂತ ಸರಿ
ಯಾವಾಗ ನೋಡಿದ್ರು ನಂಗ್ ನಗ್ತ ಲವಲವಿಕೆ ಆಗಿರ್ಬೇಕಾದ್ ನೀನು ಇವತ್ ಯಾಕೆ ಹೀಗಿದ್ಯಾ? ಏನು ವ್ಯತ್ಯಾಸ? ಏನಾಗಿದೆ? ಅಲ್ಲ ರೀ, ನಾನೇನು ನನ್ನ ತಂದೆ ತಾಯಿಗಳನ್ನ ಉಳಿಸ್ಕೊಳ್ಳೋ ಭಾಗ್ಯ ಪಡ್ಕೊಂಡ್ ಬಂದಿಲ್ಲ. ಇಂತ ಹಬ್ಬ ಹರಿದಿನಗಳಲ್ಲಾದ್ರೂ ನನ್ನ ಅತ್ತೆ ಮಾವ ಬರ್ತಾರೆ, ಅವರಿಂದ ಆಶೀರ್ವಾದ ಪಡೆಯೋಣ ಅಂತ ಇದ್ದೆ. ಹೋಗ್ಲಿ, ನಮ್ ವೀಣಾನಾದ್ರೂ ಜೊತೆಲಿದ್ರೆ. ವೀಣಾ ವಿಚಾರಣ, ಅವಳು ಸೋದರ ಮಾವನ ಜೊತೆನಲ್ಲಿ ಎಲ್ಲೆಲ್ಲ ರೀತಿ ಇರ್ತಾಳೋ ಏನ್ ಕರ್ತೀಯೋ. ಇನ್ನು ಬರದೇ ಇರೋ ನಮ್ಮ ಅಪ್ಪ ಅಮ್ಮ ಅವ್ರ ವಿಚಾರ ಕಟ್ಕೊಂಡು ನೀನ್ ತಲೆ ಅರ್ಪಿಸಿ ಮಾಡ್ಕೊಳ್ತೀನಿ. ನೀವೇನೇ ಹೇಳಿ, ಈ ಮನೆಗ್ ನೀವ್ ದೊಡ್ಡ ಮಗ, ಈ ವಯಸ್ಸಿನಲ್ಲಿ ಅಪ್ಪ ಅಮ್ಮ ನಮ್ಮನ್ ಬಿಟ್ಟಿರೋದು ಅಷ್ಟೊಂದ್ ಚೆನ್ನಾಗಿರೋಲ್ಲ. ಎಷ್ಟಾದ್ರೂ ಮನಮಗ ಹೆಂಡತಿ ಮನೆಗ್ ಬಂದು ತಂದೆ ತಾಯಿಗಳನ್ನ ದೂರ ಮಾಡಿ ಹೆಂಡತಿ ಜೊತೆ ಲೋಲಾಗ್ತೀನಿ ಇದ್ದಾನೆ ಅಂತ ಅನ್ಕೊಳ್ಳೋದ್ನೆ. ಇವತ್ ಪಾರ್ಟಿಗ್ ಬಂದಿದ್ದವರೆಲ್ಲ ಎಲ್ಲಮ್ಮ ನಿಮ್ಮ ಅತ್ತೆ, ಎಲ್ಲಮ್ಮ ನಿಮ್ ಮಾವ, ಎಲ್ಲಮ್ಮ ನಿಮ್ ನಾದಿನಿ ಅಂತ ಕೇಳ್ತಾ ಇದ್ರೆ ನನ್ ಕಣ್ಣು ಚುಚ್ಚಾಗ ಆಗ್ತಾ ಇತ್ತು. ನೋಡಿ, ಏನು ತಿಳ್ಕೊಳ್ಳಲ್ಲ ಆದ್ರೆ ನಾನು ಮಾತು ಹೇಳ್ತೀನಿ. ಇನ್ಮೇಲಾದ್ರೂ ತನ್ನ ತಾಯಿಗಳನ್ನ ಹೇಗಾದ್ರೂ ಒಪ್ಪಿಸಿ ಮನೆ ಕರ್ಕೊಂಡ್ಬಂದ್ಬಿಡಿ, ಅವ್ರ ಸೇವೆ ಮಾಡ್ಕೊಂಡು ಹಾಯಾಗಿರೋಣ. ನಿಮ್ಗೆ ಅರ್ಥ ಆಗುದಿಲ್ಲ ತ್ರಿವೇಣಿ, ನಮ್ ತಂದೆ ಬಗ್ಗೆ ಏನು ಇಷ್ಟ ಅನಸ್ಲಿಯ? ದಿನಕರ ಕಾಗದ ಬರ್ತದೆ ನನ್ ಕಡೆ, ನಿನ್ನ ವೀಣಾನ ಕರ್ಕೊಂಡ್ ಬಂದ್ಬಿಡಿ ಅಂತ. ನಿಮಗೂ ವಯಸ್ಸಾಯ್ತು, ಇನ್ನೆಷ್ಟು ದಿವಸ ಹೇಗಿರ್ತೀರಿ? ಎಲ್ಲ ಒಟ್ಟಿಗೆ ಬಂದ್ಬಿಡಿ, ಇಲ್ಲೇ ಹಾಯಾಗಿರೋಣ. ಚಿಕ್ಕಮ್ಮನ್ನ ಬಲವಂತ ಮಾಡಿ ಕರ್ಕೊಂಡೇ ಬರ್ಬೇಕು ಅಂತ ಬರ್ದಿದ್ ಅನ್ಕಣೆ. ಅವನು ಬರ್ದು ಬಿಟ್ಟ, ನೀವು ಹೋಗ್ಬಿಡಿ. ಇಷ್ಟು ದಿನ ಈ ಪ್ರೀತಿ ಎಲ್ಲಿಗೆ ಹೋಗಿತ್ತು? ಎಲ್ಲ ಊಟ ಆಟಿಕೆ, ಊಟ ಆಟಿಕೆ ಮಾಡ್ತಾ ಇರೋನು ಅವನಲ್ಲ ಕಣೆ, ನೀನೇ. ನಿನ್ನ ಅವ್ರು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನಿನಗೇನ್ ಗೊತ್ತಿಲ್ಲ ಕಣೆ. ಪ್ರೀತಿಸ್ದಷ್ಟು ನೀನೇ ಅವನ್ನ ದೂರ ಇಡ್ತಾ ಇದ್ದೀಯ. ಅನ್ಸುಯ, ಮಲತಾಯಿ ಮಗ ಅನ್ನೋ ಮಾತ್ಸರಿ ಅನ್ಬಿಟ್ಟು ಮಗ ಸೊಸೆಯನ್ನೋ ಮಮತೆಯನ್ನ ಹೆಚ್ಚಿಸ್ಕೊಳ್ಳಿ ಅನ್ಸುಯ. ಸಾಕ್ರಿ ನಿಮ್ ಉಪದೇಶ. ಅನ್ಸುಯ, ಅಲ್ರಿ ನಾವು ತಾನೆ ರಾಮರಾಮ ಅಂತ ಈ ಭೂಮಿ ಮೇಲೆ ದಿವಸ. ಅನ್ಸುಯ, ನನ್ ಮಾತ್ ಕೇಳಿ. ಇನ್ನೊಂದ್ಸಲ ಅಂತ ಮಾತು ಹೇಳ್ಬೇಡಿ. ಅಂತ ಸ್ಥಿತಿ ಬಂದ್ರೆ ಕೆರೆನೋ ಭಾವಿನ ನೋಡ್ಕೊಂತೀನಿ. ನನಗಿರೋಳು ಒಬ್ಳೇ ಒಬ್ಬ ಮಗಳು ವೀಣಾ, ಅವಳ ಯೋಜನೆನೇ ನನಗಿಲ್ಲ. ಅವಳ ಕಂಡೆ ನಮ್ಮ ಅಣ್ಣ ಪರಮೇಶ್ವರನಿಗೆ ಪಂಚ ಪ್ರಾಣ. ಅವಳ ಸುಖ ಸಂತೋಷ ಎಲ್ಲ ಅವನ ಕೈನಲ್ಲಿ ಹಾಕಿದ್ದೀನಿ. ಅಲ್ಲೇ ಅಲ್ಲೇ ಕಣೆ, ನೀನ್ ಎಡವುತ್ತಿರೋದು ಅಲ್ಲೇ. ದಿನಕರ್ನ ಹತ್ರ ವೀಣಾ ಇದ್ದಿದ್ರೆ ಅಣ್ಣ ತಂಗಿನೋ ಪ್ರೇಮ ಆದ್ರೂ ಹೆಚ್ಚಾ ಇತ್ತು. ಅದಕ್ಕೂ ಕಲ್ಲು ಹಾಕ್ಬಿಟ್ಟೆ. ಯಾವನೋ ಬಾದರಾಯಣ ಸಂಬಂಧವನ್ನ ಅಣ್ಣ ಅಂತ ನಂಬ್ಕೊಂಡು ಚಿನ್ನದಂತ ಹುಡುಗಿನ ಅವನ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ. ಅವನು ಅವನ ನಡವಳಿಕೆಯೋ, ಅವನ ದಾರಿಲೇ ಆ ಮಗು ನೆಡ್ಕೊಂಡ್ರೆ ನಮ್ ವಂಶ ನಮ್ ಕುಲ ಗೌರವ ಏನಾಗ್ಬೇಕೆ? ದೊಡ್ಡ ಗೌರವ. ಯಾವ ಕುಂದು ಕೊರತೆ ಇಲ್ದೆ ನಗ್ತಾ ನಲಿತಾ ವೀಣ ನಮ್ಮ ಅಣ್ಣನ ಮನೇಲಿ ಇರೋದು ನಿಮ್ಗೆ ಸಹನೆ ಇಲ್ಲ ಅಷ್ಟೇ ತಾನೇ? ನಿನ್ನ ಹತ್ರ ಯಾರು ಬಳ್ಕೊಳ್ತಾರೆ ಹೇಳು. ಆಯ್ತು, ನಾನ್ ಸಹನೆ ಇಲ್ಲಿದ್ದವನು, ಹಾಳಾಗಿ ಹೋಗ್ಲಿ. ಬೇಸಿಗೆ ರಜಾ ಬಂದು ಇಷ್ಟು ದಿವಸ ಆಯ್ತಲ್ಲ, ನಿನ್ನ ಮಗಳು ವೀಣಾ ಅವ್ರ ಅಣ್ಣನ ಮನೆಯಲ್ಲೂ ಇಲ್ಲ, ನಿಮ್ಮ ಅಣ್ಣನ ಮನೆಯಲ್ಲೂ ಇಲ್ಲ, ಇಲ್ಲಿಗೂ ಬರ್ಲಿಲ್ಲ. ಹಾಗಾಗಿ ಮನೆಯಲ್ಲಿಗೆ ಹೋಗ್ಲು. ತಪ್ಪು ಹಣ್ಣ ಹಚ್ಕೊಂಡ ಅಚ್ಚಣ ತಾತ ಆಗಿಲ್ಲ ಏನ್ ಮಾವ? ಏನಯ್ಯ,
ನನ್ನ ಆಗಲೇ ಓಲ್ಡ್ ಲೇಸಿಗೆ ಸೇರಿಸ್ಬಿಟ್ಟಿಯಾ? ನನ್ನ ಏನು ಮಹಾ ವಯಸ್ಸಾಗಿದೆ ನೋಡಯ್ಯ, ಮಸಲ್ ಸ್ಯಾಗ್ ಇಟ್ಕೊಂಡಿದ್ದೀನಿ. ಇನ್ನು ಬಾಡಿ ಸಣ್ಣ ಬಾಡಿ ಏನೋ ಐರನ್ ಬಾಡಿ ಇಟ್ಬೇಡು. ಏನ ಈಗಿನ ಕಾಲದ ಹುಡುಗರು ಹೇಗಿದೆ, ನಾವೆಲ್ಲ ದೇಹಕ್ಕೆ ತಕ್ಕ ಬಟ್ಟೆ ಹೊಲಿಸ್ತೀವಯ್ಯಾ, ಅವ್ರ ಬಟ್ಟೆಗೋಸ್ಕರ ದೇಹನ ಹೊಂದಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ತಾನೆಯ ನಾನು ಎರಡನೇ ಮದುವೆ ಕೂಡ ಮಾಡ್ಕೊಂಡೆ, ಪರ್ಸನಾಲಿಟಿ ಕೀಪ್ ಅಪ್ ಮಾಡ್ತಾ ಇದ್ದೀನಿ. ನೋಡು ಈಗ ಯಾರು ಸಡನ್ ಆಗಿ ನಾನು ನೋಡಿದ್ರೆ 25 26 ವರ್ಷ ತಿಳ್ಕೊಳ್ಳಲ್ಲ. 1950 ಹೊಡ್ದ್ಯಾ ಹೊಡ್ದ್ಯಾ ಕಷ್ಟ ಪಡ್ತಿದ್ಯಾ ಹುಡುಗ. ಕುಮ ಅಲ್ಲ ಮಾವ, ಎಷ್ಟು ದಿವಸ ಆಯ್ತು ಮನೆಗೆ ಬಂದು, ಫಂಕ್ಷನ್ ಆದ್ರೂ ಬರೋದು ಬೇಡ. ಎಲ್ಲಯ್ಯ ನನಗೆ ಎಂಗೇಜ್ಮೆಂಟ್ ಜಾಸ್ತಿ, ಎಲ್ಲಿ ನಿಮ್ಮ ಮನೆ ಆಗಿ ಕಾಣಲ್ಲ. ತ್ರಿವೇಣಿ ಕೈಲ ಒಂದು ಕಪ್ ಕಾಫಿ ಕುಡಿಬೇಕು ಅಂತ ಬಂದ್ಯಪ್ಪ. ಬರ್ತಾಳೆ ಬರ್ತಾಳೆ ತ್ರಿವೇಣಿ 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 ಅಯ್ಯೋ ರಾಮ ನೋಡಿ ಸುಮ್ಮನೆಯ ಎಲ್ಲದಕ್ಕೂ ನೀವು ಬಂದವರಿ ಬಿಡಿ ಹಾಕಿ. ಓ ರಾಮ 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 ರಾಮ, ಶೂ ಹಾಕಿ ಶೂ ಹಾಕಿ. ಇಲ್ಲಡಿ ಒಂದ ನೀವ್ ಹಾಕೊಳ್ಳಿ, ಇಲ್ಲ ನನ್ ಹಾಕಕ್ ಬಿಡಿ. ಎಲ್ಲದಕ್ಕೂ ಅವಸರ 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 ಅರ್ಜೆಂಟ್ ಅರ್ಜೆಂಟ್. ನೀ ಆಫೀಸರ್ ಊಟಕ್ಕೆ ಹೋಗ್ತಿಲ್ಲ, ಕಾಫಿಗೂ ಹೋಗ್ತಿಲ್ಲ, ತಿಂಡಿಗೆ ಹೋಗ್ತಿಲ್ಲ, ಏನು ಮರ್ತೀನಿ ಬರ್ಲೋ ನಾನು ಏನು ಬಾರ ಹತ್ರ ಬರೇ ಮಾಮೂಲು ನಾನು ಬರ್ತೀನಿ ಕುತ್ಕೊಳ್ಳೋಣ. ಹಲೋ, ಹಾ ಹಾ, ನಾಲ್ಕೂವರೆ ಲಕ್ಷ ರೂಪಾಯಿ, ನಾಲ್ಕೂವರೆ ಲಕ್ಷ. ಹಾ ನೋಡ್ ಕಳಿಸಿ, ನಾನು ಸೈನ್ ಮಾಡಿ ಕಳಿಸಿ. ಹೊಸ ಬಜೆಟ್ ಬಂತು ಅಂತ ಹೊಸ ಫೈಲ್ಗಳು ಓಪನ್ ಮಾಡೋಣ ಅಂತ ರಾತ್ರಿ ಹಗಲು ಕಷ್ಟ ಆಗಿತ್ತು. ನಾನು ಫೈಲ್ಗಳೆಲ್ಲ ರೆಡಿ ಮಾಡಿ ಅವನ ಕೈಲಿ ಕೊಟ್ರೆ ಅದೇ ಸರ್ ನಾನು ಹೇಳೋದು ಮತ್ತೇನಪ್ಪ ಅಂತ ಅಂತಂದ್ರೆ ಆ ಫೈಲ್ಸ್ ಬುಕ್ ಎಲ್ಲ ನಾನೆಲ್ಲ ನೋಡಿ ಚೆಕ್ ಮಾಡಿದೆ, ನಂಗೆ ಗೊತ್ತಾಗಲಿಲ್ಲ. ಅದು ತೆಗೆದು ಪಕ್ಕದ ಟೇಬಲ್ಗೆ ಕೊಟ್ಟೆ, ಅವನು ನೋಡ್ಬಿಟ್ಟು ಇದೆಲ್ಲ ಕರೆಕ್ಟಾಗಿ ಅಕ್ಷರಗಳು ಚೆನ್ನಾಗಿ ಹರಿದಿದ್ಯಪ್ಪ, ಸುಮ್ಮನೆ ಇದು ನನಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟ. ಅವನು ಪಕ್ಕದ ಟೇಬಲ್ ಕೊಟ್ಟ, ಅವನು ಗೊತ್ತಾಗಿಲ್ಲ ಕನ್ಫ್ಯೂಸ್ ಆಗೋಯ್ತು ತಮ್ಮನ ಕೇಳಂತ ಏನಪ್ಪ ಅಂತ ಅಂತ ಅಂತಂದ್ರೆ ಕಳ್ಳನ್ ನಂಬಿದ್ರು. ಕಳ್ಳನ್ ನಂಬ ತಾವು ಬಹಳ ದೊಡ್ಡ ಮನುಷ್ಯ ಅಂತ ನಮಗೂ ಗೊತ್ತಿದೆ. ಏ ನಾಳೆ ಅಯ್ಯ, ನೀವಿಬ್ರು ಆಫೀಸ್ನಲ್ಲಿ ಕೆಲಸ ಮಾಡಕ್ ಬಂದಿದ್ದೀರಾ, ಇಲ್ಲ ಟೈಪಿಸ್ಟ್ ಕಾಲ್ ನೋಡೋದು ಬಂದಿದ್ದೀರಾ? ನಾಳೆಯಿಂದ ಪರ್ಫೆಕ್ಟ್ ಆಗಿ ಇಲ್ಲದೆ ಹೋದ್ರೆ ನಿಮ್ಮಿಬ್ರು ಡಿಸ್ಮಿಸ್ ಮಾಡ್ಬಿಟ್ಟಿದ್ರು. ಕನಿ ಡೂ ಯುವರ್ ಡ್ಯೂಟಿ ಪರ್ಫೆಕ್ಟ್ಲಿ ಆರ್ ಗಿವ್ ದಿ ರೆಸಿಗ್ನೇಷನ್ ಲೆಟರ್. ಪುರುಷೋತ್ತಮ ಪುರುಷೋತ್ತಮ ನಮಸ್ಕಾರ ನಮಸ್ಕಾರ, ಚೆನ್ನಾಗಿದ್ಯಾ? ಸರಿ, ಏನ್ ಮನೆ ಕಡೆನೆ ಬರ್ಲಿಲ್ಲ, ತುಂಬಾ ಬಿಜಿ ಅಂತ ಕಾಣಿಸುತ್ತೆ. ಕಟ್ಕೊಂಡ ಮೇಲೆ ಅನುಭವಿಸ್ಲೇಬೇಕಲ್ರಮ್ಮ, ಕಡಲೆಕಾಯಿ ಕೊಳ್ಳೋರಿಗಿಂತ ಸ್ಯಾಂಪಲ್ ನೋಡೋ ಹೆಚ್ಚು. ಹಾಗೆ ಒಬ್ಬರು ಕೊಂಡ್ಕೊಂಡು ಪುಸ್ತಕನ ಇನ್ನೊಬ್ಬರು ಕಿತ್ಕೊಂಡು ಪುಟ ಮುಗಿಸಿ ಆ ಪುಸ್ತಕನ ಮುಗಿಸಿಟ್ಟು ಹೋಗೋ ಜನವೇ ಜಾಸ್ತಿ. ಇಂಥವ್ರಿಗೆ ನಮ್ಮ ಕನ್ನಡ ಸಾಹಿತ್ಯ ಪ್ರಚಾರ ಅಂದಮೇಲೆ ಪುಸ್ತಕ ಹೇಗೆ ಖರ್ಚಾಗಬೇಕು ಹೇಳಿ. ನೀ ಹೇಳೋದು ನಿಜಾನೇ ಅನ್ನು, ನೀನೆಷ್ಟೇ ಕೇರಿ ಕೇರಿ ಸುತ್ತಿದ್ರು
ನಮ್ ಭಾಷೆ, ನಮ್ ನಾಡು, ನಮ್ ನುಡಿ, ನಮ್ ಜನ ಅನ್ನೋ ಅಭಿಮಾನ ನಮ್ಮವ್ರಿಗೆ ಬರೋವರೆಗೂ ಈ ಸಾಹಿತ್ಯ ಪ್ರಚಾರ ಅವಶ್ಯಕತೆ ಇಲ್ಲ ಅಂತೀರಾ? ಆದ್ರೆ ಹೊಟ್ಟೆ ಕೇಳ್ಬೇಕಲ್ಲ. ಪುರುಷೋತ್ತಮ, ನಾನು ಎಷ್ಟು ಸಲ ಹೇಳಲಿಲ್ಲ ನಿನ್ಗೆ ಪುಸ್ತಕ ಖರ್ಚಾಗದೆ ಹೋದೆ ಮನೆಗೆ ತಂದು ಹಾಕು ಅಂತ? ನೀವೇನೋ ಸುಲಭ ಹೇಳಿಬಿಟ್ರಿ ತಂದು ಹಾಕ್ಬಿಡು ಅಂತ. ನಾನು ತಂದು ಹಾಕ್ಬಿಡ್ತೀನಿ, ಅದು ತುಂಬ ಹೋಗ್ಬಿಡುತ್ತೆ. ಆಮೇಲೆ ಖರ್ಚಾಗದಿರೋ ಸರ್ಕಾರಿ ಪುಸ್ತಕಗಳ ಹಾಗೆ ನಿಮ್ ಮನೆ ಗೋಡೌನ್ ಆಗ್ಬಿಟ್ರೆ ಆಮೇಲೆ ಆ ಮನೇನೆ ನೀವು ಖಾಲಿ ಮಾಡ್ಬೇಕಾಗತ್ತಲ್ಲ. ಇನ್ಯಾಕೆ? ಸಾರ್ವಜನಿಕ ಪುಸ್ತಕ ಭಂಡಾರ ಆಗುತ್ತೆ, ಹಾಗೆ ಜಾಗ ಬಿಡಬೇಕಾಗತ್ತೆ. ಸುಮ್ನಿರಪ್ಪ, ನಿಂದು ಯಾವತ್ತು ಹಾಸ್ಯನೆ, ಎಷ್ಟೇ ಆಗ್ಲಿ ನಿಂದು ಸಾಹಿತ್ಯ ಪ್ರಚಾರದ ಬುದ್ಧಿ ಅಂತೀರಾ? ಸಾಹಿತ್ಯ ಪ್ರಚಾರ, ಕನ್ನಡ ಸಾಹಿತ್ಯ ಪ್ರಚಾರ. ಇವರೆಲ್ಲ ಕರ್ನಾಟಕದ ಉದಯೋನ್ಮುಖ ಲೇಖಕಿಯರ ಸಂಘದವರು. ಸಂತೋಷ, ದಯವಿಟ್ಟು ಕೂತ್ಕೊಳ್ಳಿ. ಬಂದು ಕೂತ್ಕೊಳ್ಳಿ. ನಿಮ್ಗೆ ಬರೆಯೋ ಛಾತಿ ಸೊಗಸಾಗಿದೆ ಅಂತ ಕಮಲ ನೂರು ಸಲ ಹೇಳ್ತಿರ್ತಾಳೆ. ಅವಳಿಗೆ ಬೇರೆ ಕೆಲಸ ಏನಿದೆ ಹೇಳಿ? ಬಾಲಿದಿಂದು ನಾವು ಸ್ನೇಹಿತರು, ನನ್ನ ಹೊಗಳದ ಇನ್ನೇನ್ ಮಾಡ್ತಾಳೆ? ಕಮಲ ಯಾರನ್ನು ಯಾವತ್ತೂ ಹೊಗಳದೇ ಇಲ್ಲ, ಮುಖಸ್ತುತಿ ಮಾಡೋದಲ್ಲ. ನಿನ್ನ ಶೈಲಿ, ಆ ಸಂಭಾಷಣೆ ಭಾವ ತುಂಬಿ ನಿಂತಿರುತ್ತೆ. ಒಂದಲ್ಲ ಒಂದಿನ ದಿವಂಗತಿ ತ್ರಿವೇಣಿಯವರ ಸ್ಥಾನ ನೀನ್ ತುಂಬಿಸೆ ತುಂಬಿಸ್ತೀಯ. ಛೇ 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 ಛೇ, ಎಂತ ಮಾತು ಹೇಳ್ತಾ ಇದ್ದೀರಾ ನೀವು? ಅವ್ರಿಗೆ ಸಾಟಿ ಆದ ಪ್ರತಿಭೆ ಪ್ರಜ್ಞೆ ನನ್ನಲ್ಲಿದೆ. ಆದ್ರೆ ಇಷ್ಟು ಮಾತ್ರ ನಿಜ ನೋಡಿ, ನನ್ನ ಕೃತಿಗಳಿಗೆಲ್ಲ ಆಕಿನಿ ಪ್ರೇರಣಾ ಶಕ್ತಿ. ಅಂದ ಹಾಗೆ ನೀವ್ ಯಾಕೆ ಇಂಥ ಕೃತಿಗಳನ್ನ ಪೇಪರ್ ಕಲ್ಸಬಾರ್ದು? ನೋಡಿ, ಹಣ್ಣು ಪಕ್ವವಾಗಿ ಮಾಗದ ಮೇಲೆ ತಾನೆ ತಿನ್ನೋಕ್ ರುಚಿಯಾಗಿರೋದು. ಹಾಗೆ ಕವಿ ಭಾವ ಪರಿಪಕ್ವವಾದಾಗ ಅವ್ರ ಕೃತಿ ರುಚಿಯಾದ ಹಣ್ಣಾಗಿರುತ್ತೆ. ನನ್ನ ಅನುಭವ ಪ್ರಜ್ಞೆ ಸಾಕಷ್ಟು ಬೆಳೆದಿದೆ ಅನ್ನೋ ಆತ್ಮವಿಶ್ವಾಸ ನನಗ್ ಬರೋವರೆಗೂ ಈ ಪ್ರಚಾರ ಬೇಡ. ಹಲೋ ಅಕ್ಕಿ. ಓ ವೀಣಾ, ಬಾ ಬಾಮ್ಮ. ಚೆನ್ನಾಗಿದ್ಯಾ? ಓ ಅಣ್ಣ ಅತ್ತಿಗೆ ಜ್ಞಾಪಕ ಇವತ್ತಾದ್ರೂ ಬಂತ ಮರಿ? ಹಾಗೇನಿಲ್ಲ ಅತ್ತಿಗೆ, ಎಕ್ಸಾಮ್ ಹತ್ರ ಬಂತು, ಓದ್ತಾ ಇದ್ದೆ ಅಷ್ಟೇ. ನನ್ನ ಆಜ್ಞೆ ಮಿಸ್ ವೀಣಾ. ಹಲೋ, ಅವಳು ಏನು? ಒಂದ್ ನಿಮಿಷ ಬಂದ್ಬಿಟ್ಟೆ. ನೋಡ್ದ್ಯಾ ಮಾಲ್ತಿ, ಒಂದೇ ಮನೇಲಿ ಎಷ್ಟೊಂದ್ ಅಂತರ. ಅತ್ತಿಗೆ ಹಾಗೆ, ನಾದ್ನಿ ಹೀಗೆ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಕಾಯಿಸ್ಬಿಟ್ಟೆ. ತಗೊಳ್ಳಿ, ನಿಮ್ ಸಂಘಕ್ಕೆ ನಾನು ಅಳಿಸಿವೆ. ತುಂಬಾ ಸಂತೋಷ. ನಾವಿನ್ ಹೋಗ್ಬಿಟ್ಟು ಬರ್ತೀವಮ್ಮ. ನಮಸ್ಕಾರ. 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 ಪುರುಷೋತ್ತಮ. ಓ ಶತ್ರು, ನಮಸ್ಕಾರ. ನಮಸ್ಕಾರ. ಇದೇನಯ್ಯ, ಆ ದಿನ ಸೀರಿಯಸ್ ಆಗಿ ಕಾಸೆ ಸರ ಬೇಕು ಅಂತ ಕೇಳ್ದಿಯಲ್ಲ, ಮತ್ತೆ ಪತ್ತೆನೇ ಇಲ್ಲ ನೀನು? ಅದ್ರಿ ಕಾಸಿತ್ರಣವಲ್ಲಿ ಕಾಸಿನ ಸರ ತಗೊಳ್ಳೋದು? ಓಹೋ, ಬಾಡಿಗೆ ಸರದ ಸಮಾಚಾರ ಅನುಹೋ. ತಂದಿದ್ದೀರಾ? ತಂದಿದ್ದೀನಪ್ಪ. ಅಂದಾಜೆ ಇದೇನು ಕಾಸಿನ ಸರ ಕೊಳ್ಳೋ ಕೈಯಲ್ಲಿ? ನಾಡ್ದಾಗೇನಾದ್ರು ಪಾರ್ಟ್ ಗೇಟ್ ಮಾಡ್ತೀಯೇನೋ? ನಾಡ್ದಲ್ಲಿ ಸಾಕಾಗಿ ಕಣ್ರಿ ಈ ಸಾಹಿತ್ಯ ಪ್ರಚಾರ ಕಿಳಿದಿರೋದು. ಇದು ಇದೆಯಲ್ಲ ನನ್ನ ಸಂಸಾರದ ನಾಡದ ನಾಯಕಿಗೆ, ಇದರ ಬೆಲೆ 3 ರೂಪಾಯಿ ತಿಂಗಳಿಗೆ. ಈ ಗ್ಲೀಟ್ ಮಾಲಿಗೆ ತಿಂಗಳಿಗೆ 3 ರೂಪಾಯಿ ಬಾಡಿಗೆನೆ. ಇನ್ನು ಸಾಚ ಆಗೆ. ನಿಂಗ್ಯಾಕಯ್ಯ ಸಾಚ? ಓ ಎಲ್ಲ ಕೋಟ ಅಂತಿರಲ್ಲ ನೋಡಿ, ಈ ತಿಂಗಳಿನ 3 ರೂಪಾಯಿ ಬಾಡಿಗೆ ತಗೊಳ್ಳಿ. ಹೇಗಿದ್ರು ಮುಂದಿನ ತಿಂಗಳಿಗೆ ಸ್ವಂತಕ್ಕೆ ಆಗತ್ತೆ. ಈ ಸಂಗತಿ ಯಾರಿಗೂ ಹೇಳ್ಬೇಡ. ನನ್ನ ಹೆಂಡತಿ ಬಾಂಬ, ಏನ್ ಮಾಡ್ತಿದೀಯೋ? ಇದನ್ನ ಯಾರು ಕಿತ್ತಾಕ್ತವ್ರು? ಇದು ಕಿತ್ತಾಕ್ತವ್ರು ಅಂದ್ರೆ ರಾಗ ಇಳಿತಾ ಇದೀಯ? ಡ್ಯಾಮ್, ಅದು ಬತ್ತಿ ಬೇಕಾದ ದಣಿಯರ್ ಕಾಲಿಗಿದ್ರು ಮುಳ್ಳು
ತರ್ಚ್ಕೊಂಡ್ಬಿಡ್ತಂತೆ. ಅದೇ ಕೊದ್ದಾಗ ನನ್ನ ಮಾತು ಕೇಳಿದ್ರೆ ಅದನ್ನ ಬುಡ ಸಹಿತ ಕಿತ್ತಾಕ್ಬಿಟ್ರು ಅಂತೀನಿ. ಮುಳ್ಳು ತರ್ಚಿದ ಮಾತ್ರಕ್ಕೆ ಗಿಡನೇ ಕಿತ್ತು ಬಿಸಾಕೋದೇನು? ಹಲೋ ಮೋಹನ್. ಹಲೋ ವೀಣಾ. ನೀವಿಲ್ಲಿ? ನಾನು ಅದೇ ಕೇಳ್ತಿರೋದು. ಇದು ನಮ್ಮ ಅಣ್ಣನ ಮನೆ. ಅಂದ್ರೆ ತ್ರಿವೇಣಿಯವರು? ತ್ರಿವೇಣಿಯವ್ರ ನಮ್ಮ ಅತ್ತಿಗೆ. ಇಸ್ ಇಟ್? ಖಂಡಿತವಾಗ್ಲು. ಯು ಆರ್ ಲಕ್ಕಿ ವೀಣಾ. ಅತ್ತಿಗೆ ಅತ್ತಿಗೆ ಬನ್ನಿ ವೀಣಾ. ಇವರೇ ನಮ್ಮ ಅತ್ತಿಗೆ ತ್ರಿವೇಣಿಯವರು ಅಂತ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಇವ್ರು ಯಾರು ಗೊತ್ತಾಯ್ತಲ್ಲ ಹೇಳಿದ್ರೆ ತಾನೆ. ಇವ್ರು ಮೋಹನ್ ಅಂತ, ನನ್ನ ಕಾಲೇಜ್ ಮೇಟ್ ಅತ್ತಿಗೆ. ಇವ್ರ ವಿಚಾರ ತುಂಬಾ ದಿವಸದಿಂದ ತಿಳಿಸ್ಬೇಕು ಅಂತ ಇದೆ ಅತ್ತಿಗೆ, ಆದ್ರೆ ಸಂದರ್ಭನೇ ಸಿಗ್ಲಿಲ್ಲ ನೋಡಿ. ಆ ಕಾಲೇಜ್ನಲ್ಲಿ ಎಲ್ಲಾದ್ರಲ್ಲಿ ಇವರೇ ಇಂಟೆಲಿಜೆಂಟ್. ಕೂತ್ಕೊಂಡಿದ್ದನ್ನೆಲ್ಲ ಹೇಳ್ಬಾರ್ದ? ಕೂತ್ಕೊಮ್ಮ, ಕೂತ್ಕೊಳ್ಳಿಪ್ಪ. ನೋಡಿ ಅತ್ತಿಗೆ, ಅವ್ರು ನಿಮ್ ಹತ್ರ ಮಾತನಾಡ್ಬೇಕು ಅಂತ ಬಂದಿರೋದು. ನೋಡಿದ್ರ ಮ್ಯಾಚ್ ಲೇಟ್ ಆಗೋಯ್ತು. ನಾನು ನಿನ್ ಬರ್ಲಾ? ಟಾಟಾ. ಬರ್ತೀನಿ ಮೋಹನ್. ಬಾಯ್. ಹುಚ್ಚು ಹುಡುಗಿ, ಎಲ್ಲಾದ್ರೂ ಅವಸರನೇ. ಕೂತ್ಕೊಳ್ಳಿಪ್ಪ, ದಯವಿಟ್ಟು ಕೂತ್ಕೊಳ್ಳಿ, ಸಂಕೋಚ ಪಡ್ಕೋಬೇಡಿ. ನಮ್ ವೀಣಾ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ವೀಣಾ ಹೃದಯ ತುಂಬಾ ಒಳ್ಳೇದು. ತಂದು ತಪ್ಪು ಅಂತ ಕಂಡ ತಕ್ಷಣ ಪಶ್ಚಾತ್ತಾಪ ಪಡ್ತಾಳೆ. ಆದ್ರೆ ಸ್ವಲ್ಪ ಸ್ಟಡಿ ಮೈಂಡ್ ಇಲ್ಲ ಅಷ್ಟೇ. ನಾದಿನಿ ತಿಳಿದ ಮೇಲೆ ನಂಗೆ ತುಂಬಾ ಸಂತೋಷ. ಪರವಾಗಿಲ್ವೇ, ನಮ್ ವೀಣಾ ವಿಚಾರ ನಮ್ಗಿಂತಲೂ ನೀವೇ ಚೆನ್ನಾಗಿ ತಿಳ್ಕೊಂಡಿರೋ ಹಾಗಿದ್ಯಲ್ಲ. ಅದ್ ಸರಿ, ನಾನ್ ನೋಡಕ್ ಬಂದಿರೋ ಕಾರಣ ಬಡ ವಿದ್ಯಾರ್ಥಿಗಳ ಸಂಘ ನಿಧಿ ಸಂಗ್ರಹ ಮಾಡ್ತಿದ್ದೀನಿ. ಇಂಥ ಒಳ್ಳೆ ಕೆಲಸನು ಮಾಡ್ತಾ ಇದ್ದೀರಲ್ಲ, ಸಂತೋಷ. ಅಡ್ರೆಸ್ ಕೊಟ್ಟಿದ್ದೀರಲ್ಲ, ಚೆಕ್ ಕಳಿಸ್ಕೊಡ್ತೀನಿ. ನಮಸ್ಕಾರ. ಏ, ನಿಂಗ್ ಎತ್ತನೇ ಹೇಳೋದು ಮಗನ ಸೊತೆ ಆಡ್ಕೋಬೇಡ ಅಂತ? ಯಾವಾಗ್ಲೂ ಮಗ ಸೊತೆ ತಿಂತೇನೆ. ಏ, ನಮ್ ಕೋಪ ಬರೋ ಅಷ್ಟು ಮಾತಾಡ್ಬೇಡ, ಅದ್ ತುಂಬಾ ಕೆಟ್ಟವನು. ನಿನ್ ಕೋಪ ನಂಗೇನ್ ಮಾಡತ್ತೆ? ಏ ಲಕ್ಷ್ಮಿ, ಮಧು ನಿಮ್ಗೆ ಎಷ್ಟ್ ಸಲ ಹೇಳಿಲ್ಲ ದೊಡ್ಡವ್ರನ್ನ ಹೀಗೆ ಆಡ್ಕೋ ಕೂಡ್ದಂತ? ಆಗ್ಲೇ ಬಿಸ್ಕೆಟ್ ಕಿತ್ಕೊಂಡ್ಬಿಟ್ರ ಗಸಮಂಗ್ಲಿ ಭವ. ಯಾಕಮ್ಮ ಮಕ್ಕಳನ್ನ ಗದಲ್ಕೊಳ್ತಿದ್ದೆ? ಕೇಳ್ ನೋಡಿ ಅವ್ರನ್ನ ಏನ್ ಮಾಡಿದ್ರ ಅಂತ. ಈಗ್ಲೇ ದೊಡ್ಡವರು ಚಿಕ್ಕವರು ತಿಳ್ಕೊಂಡೆ ಹೋದ್ರೆ ನಾನೇ ಹಾಗೆ. ಏನೋ ಚಿಕ್ಕ ಪುಟ್ಟ ಮಕ್ಳು, ಅವ್ರ ಆಡೋದು ಅವ್ರ ಆಟ ಪಾಠಗಳನ್ನ ನೋಡೋದಕ್ಕೆ ಒಂದು ಚಂದ. ಈಗಲ್ಲ ದೊಡ್ಡವ್ರು ಆದ್ಮೇಲೆ ಆಡ್ತಾರೇನು? ಹೋಗ್ರ ಹೋಗ್ರ, ಆಟ ಆಡ್ಕೊಡ್ರ. ಇದನ್ನ ಹೋಗಿ ಚೆನ್ನಾಗಿ. ಎಲ್ಲ ಆರೋಗ್ಯ ಆಗಿದ್ದೀರೇನಮ್ಮ? ಚೆನ್ನಾಗಿದ್ದೀನಿ ಅವ್ವ, ನಿಮ್ ಆಶೀರ್ವಾದ. ನಿಮ್ ದೇಹ ಸ್ಥಿತಿ ಆಗಿದೆ? ಅಯ್ಯೋ ವಯಸ್ಸಾಗೋಯ್ತು. ನನ್ನ ದೇಹ ಸ್ಥಿತಿ ಏನಮ್ಮ, 15 ದಿವಸ ಹಾಗೆ 15 ದಿವಸ ಹೀಗೆ ಅಂದ ಹಾಗೆ. ದಿನಕರ್ ಆಫೀಸ್ಗೆ ಹೋಗಿದ್ದಾನಲ್ಲ? ಹೌದು ಮಾವಾ. ಅತ್ತೇನು ಕರ್ಕೊಂಡು ಬಂದಿದ್ರೆ ಚೆನ್ನಾಗಿತ್ತು. ಅಯ್ಯೋ ಬೇಡಮ್ಮ, ಅವಳ ಹೆಸರೇ ಎತ್ತ ಬೇಡ. ಇಂಥ ಸ್ಥಳಗಳಲ್ಲೆಲ್ಲ ಇರೋದಕ್ಲ ಅದ್ ಹೆಂಗಸಲ್ಲಮ್ಮ ಅವಳು. ತ್ರಿವೇಣಿ, ನಿನ್ನ ಹುಟ್ಟಿದ ಹಬ್ಬಕ್ಕೆ ಬರಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ. ಆಹಾರ ಮನೆ ತಾಪತ್ರದಿಂದ ಆಗ್ಲಿಲ್ಲ ತಾಯಿ, ಬರೋದಕ್ಕ ಆಗ್ಲಿಲ್ಲ. ಹೋಗ್ಲಿ ಬಿಡಿ ಮಾವ, ನಾನೇ ಮಾಡಿ ಊಟ ಮಾಡಿರಂತ ಹೇಳಿ. ಆಗ್ಲಿಮ್ಮ ಆಗ್ಲಿ. ಮೋಹನ್, ನೀವು ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಪ್ಪ. ಅಗಲವಾದ ಬೊಗಸೆ ಕಣ್ಣು, ಅಚ್ಚ ಕಪ್ಪಾದ ಕರ್ಲಿ ಹೇರ್, ಅಂದವಾದ ಮುಖ, ಒಟ್ನಲ್ಲಿ ನೀವು ತುಂಬಾ ಸ್ಫುರದೃತಿಗಳಪ್ಪ. ನನಗಂತೂ ನೋಡ್ತಾ ಇದ್ದೆ ಈ ಪ್ರಪಂಚನೇ ಮರೆತು ಹೋಗುತ್ತೆ. ಜೊತೆ ಒಳ್ಳೆ ನಡತೆ, ವಿದ್ಯಾವಂತರು, ತುಂಬಾ ಒಳ್ಳೆಯವರು. ನನಗೆ ಸದಾ ನಿಮ್ ಜೊತೆಲೇ ಇರ್ಬೇಕು ಅಂತ ಆಸೆ. ಹಾಗೆ ಹಾಯಾಗಿ ಯಾಕೆ ಮೋಹನ್, ನನ್ ಜೊತೆ ಮಾತಾಡೋಕ್ ಇಷ್ಟ ಇಲ್ವೇ? ನೋ ನೋ, ಹಾಗಂತ ಅಂದೆ ನಾನು. ಹೋಗಿಪ್ಪ, ನೀವೇನು ಹೇಳೋದೇ ಇಲ್ಲ. ಕಾಲೇಜ್ನಲ್ಲಿ ನನ್ನ ಸ್ನೇಹಿತರು ನನ್ನನ್ನ, ವೀಣಾ ನೀನ್ ಬ್ಯೂಟಿ, ನೈಟಿಂಗೇಲ್, ಕೆಂಪು ಗುಲಾಬಿ, ಅದು ನೀವ್ ಈ ತರ ಹೊಗಳಿದ್ದೀರಾ ಹೇಳಿ. ಯಾರು ಹೊಗಳಿದ್ರೇನು ವೀಣಾ, ನೀನೇ ಹೊಗಳ್ತಾ ಇದೆಯಲ್ಲ. ಯಾರು ನೀನು? ನನ್ ಪಟ್ಟಲ್ ಬಂದ್ ಕೂತ್ಕೋತಿಯಲ್ಲ, ನಾಚ್ ಕೇಳ್ವೆ ನಿನಗೆ? ಪಕ್ಕದಲ್ಲಿ ಬಂದ್ ಕೂತ್ಕೊಂಡ್ರೆ ತಾನೇ ಡಾರ್ಲಿಂಗ್ ಸ್ವಾರಸ್ಯ. ಹಾಯಾಗಿರು, ಯಾರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನ್ ಚಿನ್ನ ನಿನ್ಗೆ? ಬಾಯಾರ್ದವನ್ಗೆ ಯಾವ ಬಾವಿ ನೀರಾದ್ರೇನು, ಯಾವ ಕೆರೆ ನೀರಾದ್ರೇನು?
मर्याद विषय मतिया इवन पकदल कूतिया रेसु क्लब कंकंडोर पकदल कूतक संतोष अल ओडितियाल आवेलोगी नि मान मर्याद 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 कद्दू मुची हूड़गन पलेगा मंदे अंत दिलदार आगद्रे रोमांस ना होटल मन मारे मुख नोड़ नोड़ीना कड़े अलियोद्रा परणाम ऐन अंत अर्थ आयता सारी मोहन या मोहन मतडोदी नील गोपाना गोपाना आम हेते कॉलेज हत्र नहीं मन नहीं गली गली सू बीदी बीदी अरेदायत हुड़गर जो लल हड़ी बंदिया मेडिकल मेडिकल स्टूडेंट नहीं सुसंस्कृतवंत विद्यावंत इंत हुड़गीर ऐकांत कर्क बंद तले कड़स्ता तपे भाव सर तंगी मेले निम्हे प्रीति नं चना गु सर नड़ीति दारी सर अंत बुद्धि दारी तरह के ना प्रयत्न पड़ता अदन्ने हेल्ता अस्ट नानू बे अल इलेन नड़ी हम अज्जी ताता मकल तपे मकल मन हूवे अद्र मेले यहा परणाम नडसके आगोद चिते हुली जू कर्क अबाजी ना निम्गेन दिनकर वीणा नन याता सूम्ने कुकबिटीरल अबाजी वीणा नं तंगी अल्वा नं तंगी अल्वा निम्गोस्कर निम वंश गौरवकोस्कर ऊर मर्याद बाड़ता अबाजी आम भाव इधारल प्रिस्टेज परमेश्वरय्य हत्रवाबिट स्वंत मग नान ना निम्ग दूर आगोदे अल्वा अबाजी अबाजी नानी माताड़ता अंत निम् मन कही आगो अबाजी परमेश्वरय्यार महानिज अब निम नातना ऐन प्रयोजन दिन ज्वर बंतुअम बर हाकद्वुंदीन विषय ऐन बिड़से परिहार हुड़कारप निम्दु तीर दुड़क बुद्धि यार मेले कोप यार मेले वंश गौरव प्रश्ने
ಅದಕ್ಕೆ ಅಲ್ವಾ ಏನ್ ಮಾಡಬೇಕು ಅಂತ ಹೇಳಿ ಅನ್ನೋದು. ಆ ವೀಣ ಮುಗ್ದೆ ಎಳೆ ಮಗು, ಅದನ್ನೇ ಉಪಯೋಗಿಸ್ಕೊಂಡು ಅಣ್ಣ ಅತ್ತಿಗೆ ತಂದೆ ತಾಯಿ ಇವರೆಲ್ಲ ಅವಳು ಸೇರಬಾರದು ಅಂತ ಆ ಪರಮೇಶ್ವರಯ್ಯ ಅವಳ ಸುತ್ತಲೂ ಮುಳ್ಳಿನ ಬೇವಿನ ಹೆಣಿತಾ ಇದ್ದಾನೆ. ನಾವು ಹೀಗೆ ಅವಳನ್ನು ಬಿಟ್ಟುಬಿಟ್ರೆ ನಾವೇ ಕೆಟ್ಟ ಹೆಸರು ಯಾರಿಗೆ ಹೇಳ್ತೀರಿ ದಿನಕರ? ಈಗ ನನ್ನೇನು ಮಾಡು ಅಂತೀಯಪ್ಪ? ಅದೇನ ಬಗ್ಗೆ ನಾನು ಹೇಳ್ತಾ ಇರೋದು, ವೀಣಾನ ಆ ಮನೆ ಬಿಡಿಸಿ ಇಲ್ಲಿ ಕರ್ಕೊಂಡು ಬನ್ನಿ. ಅವಳಿಗೆ ಅಣ್ಣ ಅತ್ತಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಹುಟ್ಟು ಹಾಕಿ ಮಾಡ್ಬೇಕು. ನಾನು ಅವಳನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ ನಾನು ಕೈ ಸಲ ಪ್ರಯತ್ನ ಪಟ್ಟೆ, ಅದು ನನ್ನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ನಿಮ್ಮೊಬ್ಬರಿಂದಾನೇ ಸಾಧ್ಯ. ಅವಳನ್ನ ಆ ಮನೆ ಬಿಡಿಸಿ ಇಲ್ಲಿ ಕರ್ಕೊಂಡು ಬನ್ನಿ. ಇಲ್ಲ, ಅವಳು ಬಾಳು ಹಾಳಾಗಿ ಹೋಗ್ಬಿಡುತ್ತೆ, ನಮ್ಮ ವಂಶಕ್ಕೆ ಬರುವ ಮಣ್ಣಲ್ಲಿ ಬಣ್ಣ ಹಾಕಿ ಹೋಗ್ಬಿಡುತ್ತೆ. ಇಷ್ಟರ ಮೇಲೆ ನಿಮ್ಮಿಷ್ಟ. ಮಾವ, ಅವ್ರು ದುಡುಕ್ತಾರಂತ ನೀವು ದುಡ್ಕೋಕ್ ಹೋಗ್ಬೇಡಿ. ಮುಳ್ಳಿನ ಮೇಲೆ ಬಟ್ಟೆ ಹಾಸಿ ಆಗಿದೆ, ಎಳಿದ್ರೆ ಹರಿದೋಗುತ್ತೆ ಅಷ್ಟೇ. ನಮ್ ವೀಣಾ ಸ್ವಭಾವತ ಒಳ್ಳೆ ಹುಡುಗಿ, ಸಹವಾಸ ದೋಷ ಅಷ್ಟೇ. ಆಗ್ಲಮ್ಮ, ನೀವೆಲ್ಲ ಇರೋವಾಗ ನನ್ನ ಮಗಳು ಹಾಳಾಗೋದಿಲ್ಲ ಅನ್ನೋ ಧೈರ್ಯ ನನಗಿದೆಯಮ್ಮ. ಪ್ರಯತ್ನ ಮಾಡ್ತೀನಿ, ಹೋಗಿ ಕರ್ಕೊಂಡು ಬರ್ತೀನಿ. ಇದ್ರ ಮೇಲೆ ದಯವಿಚ್ಛೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ನಮಸ್ಕಾರ ಸರ್. ನಮಸ್ಕಾರ. ಓಹೋ, ನೀವ? ಏನು ಇವತ್ತಿನ ಪೇಪರ್ ಬಂದಿದ್ಯಾ? ಬಂದಿದೆ. ಎಲ್ಲಿ ಪೇಪರ್ ಕೊಡಿ, ದುಡ್ಡು ಕೊಡಿ, ಓದ್ಕೊಡ್ತೀನಿ ಕೊಡಿ ಸರ್. ಓದ್ಕೊಡ ಪೇಪರ್ ತಗೊಂಡೋಗಿದಾರಲ್ಲ ಸರ್. ಯಾರು ತಗೊಂಡು ಹೋಗಿದ್ದಾರೆ? ಯಾರೋ ನಿಮ್ಮನ್ನ ತಪ್ಪಕ್ಕೆ ಸಟ್ಟೆ ಹಾಕಿ. ನಾಳೆ ಬರುತ್ತೆ ಸರ್. ನಾಳೆ ಬರುತ್ತೆ? ನಾಳೆ ಬಂದ್ರೆ ಸಿಕ್ಬಿಡುತ್ತಾ? ಯಾಕೆ ಬರ್ತೀರಾ? ಅಷ್ಟೊತ್ತಿ ಊರಿಗೆಲ್ಲ ಪ್ರಚಾರವಾಗಿರುತ್ತೆ. ಹೋಗ್ಲಿ, ಎಣ್ಣೆ ಪೇಪರ್ ಕೊಡಿ, ಅದರಲ್ಲಿ ಎರಡು ಪೇಜ್ ಇಲ್ಲ. ಪರವಾಗಿಲ್ಲ ಕೊಡಿ ಸರ್. ಹಾಗಾದ್ರೆ ಅರ್ಧ ಚಾರ್ಜ್ 10 ಪೈಸೆ ಕೊಡಿ ಸರ್. ಏನ್ ಮಾತಾಡ್ತೀರ್ರಿ ನೀವು? ಎರಡು ಪೇಜ್ ಬೇರೆ ಹೋಗಿದೀ ಅಂತೀರಿ, 10 ಪೈಸೆ ಬೇರೆ ಕೇಳ್ತೀರಾ? ಬರ್ತೀನಿ. ನಮಸ್ಕಾರ. ಒಳ್ಳೆ ಗಿರಾಕಿ ಇವನೊಳ್ಳೆ ಗಿರಾಕಿ. ನಿನ್ನೆ ಮೊನ್ನೆ ಪೇಪರ್ನಾದ್ರೂ ಬಿಟ್ಟು ಓದ್ತೀನಿ ಅಂತಾನೆ. ಒಂದ್ 20 ಪೈಸೆ ಕೊಟ್ಟು ಕನ್ನಡ ಪೇಪರ್ ಓದ್ರಿ, ಇವ್ರ ಅಪ್ಪನ ಮನೆ ಗಂಟೆ ಏನೋಗುತ್ತೆ? ಇವರಿಗೆ ನಮ್ಮ ಸಾಹಿತ್ಯ ಪ್ರಚಾರ. ಓಹೋ, ಮನೆ ಸಾಹಿತ್ಯ ತರಬೇಕಂದ್ರೆ ನಮ್ಮ ಅವ್ರ ಸುಬ್ರೆ ಬಿಡಲ್ಲ. ಪದ್ಮ, ಪದ್ಮ, ಪದ್ಮಜ, ಪದ್ಮಾನನೆ, ಪದ್ಮಮುಖಿ, ಪದಿ, ಕದ್ದು ಕರ್ದೆ. ಅಲ್ಲ ಅಂತ ಹೇಳಿ ಪದ್ಮ ಪದ್ಮಜೆ ಅಂತ ನಾನು ಐವಾಗ ಕುಗಿದ್ರೆ ಬಹಳ ನಿಧಾನವಾಗಿ ಬರ್ತೀಯ. ಕದ್ದು ಅಂದ್ರೆ ಏನು? ನುಡಿತಾ ಬರ್ತೀಯಲ್ಲ. ಅದೇ ನಂಗೆ ತುಂಬಾ ಇಷ್ಟ ಅಂದ್ರೆ. ಹ್ಮ್, ನಿನ್ನಿಷ್ಟವೇ ನನ್ನಿಷ್ಟ. ಅಂದಾಗೆ ಮನೆಗೆ ತರಲಿ ಸಾಹಿತ್ಯ, ತರಕಾರಿ, ಅದೇ ಕಾಯಿ ಪಲ್ಯ, ಒಂದ್ ಟೆಲಿಗ್ರಾಮ್ ಬದನೆಕಾಯಿ, ಅರ್ಧ ಟೆಲಿಗ್ರಾಮ್ ಹೀರೆಕಾಯಿ, ಕಾಲ್ ಟೆಲಿಗ್ರಾಮ್ ಟೊಮೆಟ, ಅದೇ ಒಂದ್ ಲೆಟರ್ ಕಡಲೆಕಾಯಿ ಎಣ್ಣೆ, ಅರ್ಧ ಲೆಟರ್ ಸೀಮೆಣ್ಣೆ. ಯಾಕ್ರಿ ನಗ್ತೀರಾ? ನಗದೆ ನೀನೇ ಮಾಡ್ಲಿ, ಕನ್ನಡವೇ ಸರಿಯಾಗಿ ಮಾತಾಡಕ್ ಬರಲ್ಲ, ಅಂಥದ್ರಲ್ಲಿ ಇಂಗ್ಲಿಷ್ ಯಾಕೆ ಬೇಕು? ಅದು ಟೆಲಿಗ್ರಾಮ್ ಅಲ್ಲ ಕಣೆ, ಕಿಲೋಗ್ರಾಮ್. ಲೆಟರ್ ಅಲ್ಲ ಲೀಟರ್. ಒಂದು ತೂಕ, ಒಂದು ಅಳತೆ. ತೂಕವಾಗಿ ಮಾತಾಡಬೇಕು, ಅಳತೆಯಾಗಿ ಬಾಳಬೇಕು. ಸಾಕು ನಿಮ್ ಸಾಹಿತ್ಯ ಪ್ರಚಾರ, ಪೇಟೆಗೆ ಹೊರಡ್ತೇನೆ. ಸರಿ, ನಿನ್ನ ಹತ್ರ ನನಗೆ ಯಾಕೆ ಸಾಹಿತ್ಯ ಪ್ರಚಾರ ಅಂದಾಗೆ ಪದ್ದು? ಅದೇ ಸಾಲಗಾರರು ಬಂದ್ರೆ ಹೇಳ್ತೀನಿ, ಅವ್ರು ಬರೋದು ಒಂದ್ ವಾರ ಆಗುತ್ತೆ ಅಂತ. ಶಬಾಷ್, ಪತಿಗೆ ತಕ್ಕ ಸತಿ. ನೀವಿಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಅವ್ರು ಬಂದ್ ಕತ್ತಿ ತಕ್ಷಣ ನಾನು ಹೋಗ್ಬಿಡ್ತೀನಾ? ಯಾರು ಗೊತ್ತು, ಮೊದಲಿಗೆ ನಿನ್ ಹುಡುಗ ಬುದ್ಧಿ ಯಾರು ಹೇಗಾದ್ರೆ ಹಾಗೆ ಕುಣಿಯವಳು. ನನಗೆ ತಾನು ಯಾರಿದ್ದಾರೆ ಬೇಡ, ತಂದೆ ತಾಯಿ ಹೆಂಡತಿ ಯಾರು ಇರೋದೇ ನೀನೊಬ್ಬ. ನೀನೊಬ್ಬಳೇ, ನೀನೊಬ್ಬಳೇ ನನ್ನ ತಂಗಿ ಮಗಳು. ಇರೋದು ನೀನ್ ಸುಖವಾಗಿರ್ಬೇಕು, ನೀನ್ ನಗ ನಗುತ್ತಾ ಇರ್ಬೇಕು, ನೀನ್ ಸಂತೋಷ ಬಾಳ್ಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದೀನಪ್ಪ. ಆದ್ರೆ ಒಬ್ಬೊಬ್ರು ಒಂದೊಂದು ಬಾಯಿ ಬಂದ ಮಾತಾಡ್ತಿದ್ರೆ ನಾನು ಯಾರು ಸಹಿಸ್ತೀನಿ? ಅದೇ ನಿನ್ನೆಲ್ಲ ತಲೆ ಬರ್ಕೊಂಡು ಹೋಗ್ತಿದ್ದೀನಪ್ಪ. ಹೀಗಿರುವಾಗ ಅವ್ರು ಬಂದ್ ಕಂತ ಹೋಗ್ಬಿಡ್ತೀರಾ?
ಏನೋ ಬೇಡ, ಎಲ್ಲ ನೀನ್ ಹೇಳ್ತಿದ್ಯಪ್ಪ, ಎಲ್ಲ ನಿನ್ ಕೈಲಿದೆ ಬೇಡ, ನಿನ್ ಕೈಲಿ ಇದೆಲ್ಲ. ಅಮ್ಮ ಬೇಡ. ಓ ಡ್ಯಾಡಿ, ಹೋಗಪ್ಪ. ಊರಿನಿಂದ ಬಂದ ಇಷ್ಟು ದಿನಗಳಾದ್ಮೇಲೆ ಈಗ ಬಂತಲ್ವ ನನ್ ಜ್ಞಾಪಕ ನಿಮ್ಗೆ, ನಿಮ್ಗೆ ಅಣ್ಣ ಅಕ್ಕೇ ಹೆಚ್ಚಾಗೋದ್ರು. ಹಾಗನ್ಬಾರ್ದಮ್ಮ, ಹಾಗನ್ಬಾರ್ದು. ವೀಣಾ ಇದೇ ನಮ್ಮ ನಿನ್ನ ಅವತಾರ ರಾಮ. ರಾಮ, ತೋಟ ಹಾಳಾಗೋ ಕಾಲಕ್ಕೆ ಕೋತಮಾರಿ ಕಾಯಿ ಹುಟ್ಟಿತು ಅಂದಾಗೆ ನನ್ನ ವಂಶದ ಗೌರವ ಹಾಳು ಮಾಡೋದಕ್ಕೆ ನೀನು ಭದ್ರಕಂಕಂಗ್ ಹಾಕಿದ್ಯಲ್ಲ. ಅಲ್ಲ, ವಯಸ್ಸು ಬಂದ ಹುಡುಗಿ ಹೀಗೆ ಬಟ್ಟೆ ಹಾಕೊಂಡಿದ್ರೆ ನೋಡಿದವ್ರು ನಗೋದಿಲ್ಲ. ಏನಂತಾರಮ್ಮ, ನನ್ನ ಮಾವನ ಮಾನ ಮರ್ಯಾದೆ ಜೊತೆ ಏನಾಗ್ಬೇಕು? ಚೀ ಚೀ, ನೋಡಿದ್ಯಾ ವೀಣ, ನಾನು ಹೇಳಿದ ಈಗಲಾದ ಅರ್ಥ ಆಯ್ತಾ? ಅಯ್ಯ, ನನ್ನ ಮಗಳ ಹತ್ರ ಒಂದ್ ನಿಮಿಷ ಒಂದ್ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಕೊಡಯ್ಯ. ಪರಮೇಶ್ವರಯ್ಯ, ಬರೀ ಪರಮೇಶ್ವರಯ್ಯ ಅಲ್ಲ, ಪ್ರಸ್ಟೇಜ್ ಪರಮೇಶ್ವರಯ್ಯ ಅಂತ ಕೂಗು. ಆಗಲಪ್ಪ, ಪ್ರಸ್ಟೇಜ್ ಪರಮೇಶ್ವರಯ್ಯ, ನೀ ಸ್ವಲ್ಪ ಸುಮ್ಮನೆ ಇರಯ್ಯ. ನೋಡಮ್ಮ ವೀಣ, ನೋಡಮ್ಮ ವೀಣ, ನಿಮ್ಮ ಅಣ್ಣ ಅತ್ತಿಗೆ ಇಬ್ಬರಿಗೂ ನಿನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದು ನಿನಗೆ ಗೊತ್ತಾ? ನಿನ್ನನ್ನ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು, ಅವ್ರ ಜೊತೆಲೇ ಇಟ್ಕೊಂಡು ನಿನ್ ಸಾಕ್ಬೇಕು ಅಂತ ಎರಡು ಮೂರು ಸಲ ನಿಮ್ಮ ಅಣ್ಣ ಇಲ್ಲಿಗೆ ಬಂದು ಕರೆದ್ನಂತೆ, ನೀನ್ ಹೋಗ್ಲಿಲ್ಲವಲ್ಲ ಅಂತ ಅವ್ರು ಎಷ್ಟು ವ್ಯಕ್ತ ಪಡ್ತಾ ಇದ್ದಾರೆ ಗೊತ್ತೇ ನಮ್ಮ? ಇಷ್ಟೆಲ್ಲ ಸುತ್ತಿ ಬಳಸಿ ಯಾಕೆ ಭಾವ ಮಾತಾಡ್ತೀಯ? ಹಾಗೂ ಹೀಗೂ ಮಾತಾಡಿ ಅವ್ರನ್ನ ದಿನಕರ ಮನೆಗೆ ಇಲ್ಲಿಂದ ರವಾನೆ ಮಾಡ್ಬೇಕು ಅಷ್ಟೇ ತಾನೆ? ಅಷ್ಟೇ ತಾನೆ? ಅಯ್ಯ ಪರಮೇಶ್ವರಯ್ಯ, ಇನ್ಮೇಲಾದ್ರೂ ಈ ಭೇದ ಭಾವದ ಬೀಜ ಬಿತ್ತೋ ಬುದ್ಧಿ ಬಿಟ್ಟು ಅವರು ಅಣ್ಣ ತಂಗಿ ಜೊತೆಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಯ್ಯ. ವೀಣಾಳ ಮನಸ್ಸು ಎಳೆ ಬಳ್ಳಿ ಇದ್ದ ಹಾಗೆ, ಅದನ್ನು ನಾವು ಹೇಗೆ ಹಬ್ಬಿಸಿದ್ರೆ ಹಾಗೆ ಹಬ್ಬುತ್ತಪ್ಪ. ನೋಡಿದ್ಯಾ ನಮ್ಮ ವೀಣ, ನೋಡಿದ್ಯಾ, ಎಲ್ಲರೂ ನನ್ನೇ ನಿಷ್ಠುರ ಮಾಡ್ತಾ ಇದ್ದಾರೆ, ನನ್ಗೆ ಯಾರು ದಿಕ್ಕಿಲ್ಲ ಅಂತ ತಾನೆ? ನಿನ್ನ ಕಣ್ಣು ಕಣ್ಣಾಗಿಟ್ಟು ನಾನು ಕಾಪಾಡಿದೆ, ಆದ್ರೆ ನೀನಿರೋದು ಯಾರಿಗೂ ಇಷ್ಟ ಇಲ್ಲಪ್ಪ, ಯಾರಿಗೂ ಇಷ್ಟ ಇಲ್ಲ. ನೀ ಹೋಗಮ್ಮ, ನೀನು ಹೋಗು, ನನ್ನ ಹಣೆ ಬರ ಇದ್ದಂಗೆ ಆಗುತ್ತೆ. ಪರಮೇಶ್ವರಯ್ಯ, ಯಾರ ಕಣ್ಣಲ್ಲಾದ್ರೂ ಕಣ್ಣೀರು ತರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ಲಿಲ್ಲಪ್ಪ. ನಮ್ಮ ವೀಣ ಈ ಬೆಳೆಯೋ ವಯಸ್ಸಿನಲ್ಲಿ ಅಣ್ಣನ ಜೊತೆಲಿದ್ರೆ ಅವರವರ ಪ್ರೀತಿ ವಿಶ್ವಾಸಗಳು ಹೆಚ್ಚುತ್ತೆ ಅಂತ ಅವರ ಅಭಿಪ್ರಾಯ, ಅದು ಸರಿ ಅಂತ ನನಗೂ ಕಾಣಿಸುತ್ತಪ್ಪ. ಏನಂತೀಯಮ್ಮ ವೀಣ? ಅಪ್ಪ, ಬೇಕಾದ್ರೆ ನಾನಲ್ಲಿ ಹೋಗ್ತಾ ಬರ್ತಾ ಇರ್ತೀನಿ, ಆದ್ರೆ ಅಲ್ಲೇ ಇರು ಅಂತ ಅಂದ್ರೆ ಮಾತ್ರ ನೀವ್ ಯಾರು ಹೇಳಿದ್ರೆ ನನ್ ಕೈ ಸಾಧ್ಯವೇ ಇಲ್ಲಪ್ಪ. ಹ್ಮ್, ಸರಿಯಮ್ಮ, ಇದ್ರ ಮೇಲೆ ನಿನ್ನ ಇಷ್ಟ. ಅಭ್ಯಾಸ ಸಾರಣೆ, ವಿದ್ಯಾ ಬುದ್ಧಿ ಕರ್ಮಾನುಸಾರಣೆ. ವೀಣಾ, ನೀನಿಲ್ಲೇ ಇರು, ದೇವರನ್ನ ಚೆನ್ನಾಗ್ ಕಾಪಾಡ್ಲಮ್ಮ, ನಾನ್ ಬರ್ತೀನಿ. ಲಘು 25 ಕಾಫಿ ಪುರ್ಲೆಹಳ್ಳಿ ಪಂಚಾಯತಿಗೆ, ಬೆಟ್ಟದ ಸಂಪಿಗೆ 53 ತಾಲೂಕ್ ಬೋರ್ಡ್ಗೆ, ಶ್ಮಶಾನ ವೈರಾಗ್ಯ ಯಾರ್ಯಾರಿಗೂ ಬೇಡ, ಸ್ವಲ್ಪ ಲಾಸು. ಅವರಿವ್ರ ಮಾತು ನೋಸ್ಟ್, ಇದು ಮಾತ್ರ ಚೆನ್ನಾಗಿ ಖರ್ಚು ಆಗ್ತಾ ಇದೆ. ಏ ಪತಿ ಪತಿ, ನಂದೊಂದು ನಿಂದೊಂದು 250. ಏ ಪದ್ದಿ, ಇದು ಬಹಳ ಅಪಾಯಕಾರಿಯಾದ ಅಸ್ತ್ರ. ನಾನು ಬಂದೂಕ, ಪಿಸ್ತೂಲು, ಕಲ್ಲು, ಸೋಡಾ ಬಾಟ್ಲಿ, ದೊಣ್ಣೆ ಯಾವ್ಯಾವ್ದಕ್ಕೆ, ಇದನ್ನು ಕಂಡ್ರೆ ಮಾತ್ರ ನನಗೆ ನಾಲ್ಕರ ಚಳಿ ಬರುತ್ತೆ. ಮೊದಲು ಅದನ್ನು ದುರಾವಿಸಾಕ, ಮೊದಲು ದುರಾವಿಸಾಕ. ಇಲ್ಲಡ ಅಂದ್ರೆ ಆ ಆಚೆ ಬಿದ್ದಿ ರಂಗಮ್ಮ ಇಲ್ಲ, ಅವ್ರ ಮಗಳು ಮಂದ್ಯಾಕಿನಿಲ್ಲ, ಅವ್ರಿಗೆ ಇದಾಯ್ತು 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 ಅಂದ್ರೆ ನಿನ್ನೆ ಚೆನ್ನಾಗಿದ್ಲು. ಅವಳೇನೋ ಚೆನ್ನಾಗೇ ಇದ್ದಾಳೆ, ಮಂದ್ಯಾಕಿನಿಗೆ ವರ ಗೊತ್ತಾಯ್ತು. ಮುಂದಾಕಿನಿಗೆ ವರ ಗೊತ್ತಾಯ್ತೆ. ಶಬಾಷ್ ಶಬಾಷ್ ಶಬಾಷ್. ಪಾಪ ರಂಗಮ್ಮನವರು ತನ್ನ ಮಗಳು 38 ವರ್ಷ ಮಂದಾಕಿನಿಗೆ ವರ ಸಿಕ್ಕಲ್ವಲ್ಲ ಅಂತ ವರವರ ಅಂತ ಬಡ್ಕೋತಾ ಇದ್ರು. ಈಗ ವರ ಸಿಕ್ಕಿದೆಯಲ್ಲ ಅಂತ ಸಂತೋಷ ಪಡೋದು ಬಿಟ್ಬಿಟ್ಟು ಅವಳಿಗೆ ಇದಾಯ್ತು ಅಂತ ಹೇಳ್ತಾ ಇದೀಯಲ್ಲೇ. ಇನ್ನೇನಲ್ಲ ಅಂದ್ರೆ ಪಾಪ ಮಂದಾಕಿನಿ ಆಡ್ಕೊಂಡಿದ್ ಈ ವಯಸ್ಸಿನಲ್ಲಿ ಸಂಸಾರದ ಬೀಳುತ್ತಲ್ಲ ಅಂತ ವ್ಯಸನ ಪಟ್ಟೆ ಅಷ್ಟೇ. ಯಾವಳ ಇವಳು, ಯಾವಳ ಇವಳು, ಮೊಮ್ಮಕ್ಕಳು ಆಡ್ಕೊಂಡಿರೋ ವಯಸ್ಸಲ್ಲಿ ಮದುವೆ ಆಗ್ತಾ ಇದೆಯಲ್ಲ ಅಂತ ಸಂತೋಷ ಪಡೋದು ಬಿಟ್ಟು ಬಿಟ್ಟು ಅವಳಿಗೆ ಇದಾಯ್ತು, ಅವಳು ಆಡ್ಕೊಂಡಿದ್ಲು ಅಂತ ಯಾವಳೆ ನೀನು ವ್ಯಸನ ಪಡ್ತಾ ಇದೀಯಲ್ಲ. ಹ್ಮ್, ಹೋಗ್ಲಿ ಬಿಡು, ನೀನಾಕು ಆ ರೀತಿ ಮುಖ ಮಾಡ್ಕೊಂಡಿದೀಯ, ಸ್ವಲ್ಪ ಹತ್ತಿರಕ್ಕೆ ಬಾ. ಹ್ಮ್ ಹ್ಮ್ ಹ್ಮ್, ನಾನು ಆಚೆ ಕಡೆ ಹೋಗಿದ್ದಲ್ಲ, ಆಗ ಯಾರಾದ್ರೂ ಬಂದಿದ್ರೆ. ಬಂದಿದ್ರು, ನೀವು ಸಿಲನ್ಗೆ ಹೋಗಿದ್ದೀರಾ ಅಂತ ಹೇಳಿದೆ.
ಇಲೋನು ಪದ್ದಿ ನೀನೆಲ್ಲೋ ಪದ್ದಿ ಶಿಲೋನಲ್ಲ ಕಣೆ ಶಿಲೂನ್ ಲಕ್ಷ್ಯವಾಗಿ ಕನ್ನಡದಲ್ಲಿ ಕ್ಷೌರಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ರು ಏನ್ ಹೇಳಿದ್ರು ಯಾವಾಗ ಶಿಲೋನ್ಗೆ ಹೋದ್ರು ಯಾವಾಗ ಬರ್ತಾರೆ ಅಂತ ಕೇಳಿದ್ರು ಹೀಗ್ ತಾನೆ ಹೋದ್ರು ಇನ್ನೊಂದ್ ಗಂಟೆಲಿ ಬರ್ತಾರೆ ಅಂತ ಹೇಳಿದೆ ಅದನ್ ಕೇಳಿ ಅವರು ಹೊಟ್ಟೆ ಹಿಡ್ಕೊಂಡು ನಗ್ತಾ ಹೋದ್ರು ನಗದೆ ಇನ್ನೇನು ಮಾಡ್ತಾ ನಾನು ಸಾಹಿತ್ಯ ಪ್ರಚಾರಕ ನೀನ್ ನನ್ನ ಹೆಂಡತಿ ಜೊತೆ ಸರಿಯಾಗಿದೆ ಜೊತೆ ಸರಿ ಹೌದು ಏ ಪದ್ದಿ ನೀವ್ ಹೇಳೋದ್ರ ವಿಷಯ ಇದೆ ಕಣೆ ಶಿಲೂನ್ಗೆ ಹೋದನಾದ್ರೂ ಒಂದು ಗಂಟೆಲಿ ವಾಪಸ್ ಬರ್ಬೋದು ಶಿಲೂನ್ಗೆ ಹೋದವನು ಮಾತ್ರ ಒಂದು ದಿನ ಮಾತ್ರ ಬರೋಕ್ಕಾಗಲ್ಲ ಅಂಥದ್ರಲ್ಲಿ ಅವನಾಕನಕ್ಕ ಅವನಾಕನಕ್ಕ ಕಾದಂಬರಿ ಹೆಸರು ಚೆನ್ನಾಗಿದೆ ಅವನಾಕನಕ್ಕ ಅಂದಾಗೆ ನಿಮ್ ಕಾಲೇಜ್ ಲೈಫ್ ಹೇಗಿದೆ ಸ್ಪ್ಲೆಂಡಿಡ್ ಅದಕ್ಕೆ ನನಗಂತೂ ಕಾಲೇಜ್ ಲೈಫ್ ತುಂಬಾ ಇಷ್ಟ ಅಂದಾಗೆ ನಾನು ಹೇಗಿದ್ದೀನಿ ಅದಕ್ಕೆ ಈಗ ಯಾಕಮ್ಮ ಹೀಗೆ ಹೇಳ್ತೀಯಾ ನೋಡೋ ಚೆನ್ನಾಗಿರ್ವಾ ಅಸಹ್ಯವಾಗಿದ್ದೀನ ನೀವೇ ಹೇಳಿ ಅದಕ್ಕೆ ನಿಜ ಹೇಳ ಕರ್ಪೂರದ ಗೊಂಬೆ ಇದ್ದಾಗಿದ್ಯಾ ಅಸರಿ ಇದಕ್ಕಿದ್ದಾಗೆ ನಿನ್ಗ್ಯಾಕೆ ಈ ಸಂದೇಹ ಬಂತು ನೋಡಿ ಅದಕ್ಕೆ ಕಾಲೇಜ್ ಹುಡುಗರೆಲ್ಲ ನನ್ನ ಈ ಡ್ರೆಸ್ ನೋಡಿ ತುಂಬಾ ಆಡ್ಕೊಳ್ತಾರೆ ಅದು ಒಂದೇ ನನ್ನ ಹಳೆ ಸ್ನೇಹಿತಿ ಬೇರೆ ಸಿಕ್ಕಿ ನೀನು ಮೊದಲಿದ್ದಾಗಿಲ್ಲ ತುಂಬಾ ಅಸಹ್ಯ ಕಾಣಿಸ್ತೀಯ ನೀನು ನಿನ್ ವೇಷವು ಅಂತ ಯಾರಮ್ಮ ಅದು ಅವಳು ನನ್ನ ಕ್ಲಾಸ್ಮೇಟ್ ಅದಕ್ಕೆ ಅವಳು ನೋಡೋದಕ್ಕೆ ಹೇಗಿದ್ಲು ಅಂತೀಯ ಆಗ್ಲೇ ಮದುವೆಯಾಗಿ ಗೌರವನಾಗಿ ಕೊಳ್ಳಲು ಕರಿಮಣಿ ಚೈನು ಹಣೆಗಿಷ್ಟಿರಲ ಕುಂಕುಮ ಕೆನ್ನೆ ತುಂಬಾ ಅರ್ಶನ ಮೈ ಮುಚ್ಚು ಹಾಕ್ಸಿರುಪು ಅಯ್ಯೋ ಅವಳ ಅವತಾರವು ಅವಳು ವೇಷವು ಖಂಡಿತ ನೋಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಓ ಮೈ ಗಾಡ್ ಈಗೆಲ್ಲ ಹೇಳ್ಕೊಡ್ದು ವೀಣಾ ಮತ್ತೆ ಅವಳು ಮಾತ್ರ ಹಾಗನ್ಬೋದಾ ಹಾಗಲ್ಲ ವೀಣಾ ಸ್ವಲ್ಪ ಯೋಚನೆ ಮಾಡಿ ನೋಡು ಯಾರಾದ್ರೆ ಏನಾದಂದ್ರೆ ಅವ್ರು ಯಾಕೆ ಹಾಗಂದ್ರು ನಮ್ ವಿಷಯ ಅವ್ರು ಹಾಗ್ ಮಾತಾಡೋದಕ್ಕೆ ನಮ್ ತಪ್ಪೇನಿದೆ ಅಂತ ಯೋಚನೆ ಮಾಡ್ಬೇಕಲ್ವಾ ಹೋಗ್ಲಿ ಬಿಡ ಆ ವಿಚಾರ ನಿನ್ ಕಾಲೇಜಿನ ವಿಚಾರ ಹೇಳ್ ಮತ್ತೆ ಕಾಲೇಜಿನಲ್ಲಿ ಹಾ ಅದಕ್ಕೆ ನಾನೊಂದು ವಿಷಯ ಹೇಳೋದು ಮರ್ತಿದ್ದೆ ಕಾಲೇಜಿನಲ್ಲಿ ನಾಳೆ ಡಿಬೇಟ್ ಇದೆ ವೆರಿ ಗುಡ್ ಹೊತ್ತಾಯ್ತು ಅದಕ್ಕೆ ನಾನು ಹಿಂಗ್ ಬರ್ತೇನೆ ಏ ಡಿಬೇಟ್ ನಾಳೆ ತಾನೇ ಕೂತ್ಕೋ ಇಲ್ಲ ಅದಕ್ಕೆ ಅಲ್ಲಿ ಫ್ರೆಂಡ್ಸ್ ಬೇರೆ ಕಾಯ್ತಾ ಇದಾರೆ ನಾನು ಬರ್ತೀನಿ ಅದಕ್ಕೆ ಬೈ ಬಾಯ್ ನಿನ್ನೆ ನಿಮ್ ಡಿಬೇಟ್ ಸಬ್ಜೆಕ್ಟ್ ಏನು ಭಾರತೀಯ ಸಂಸ್ಕೃತಿಯ ಮೇಲೆ ಪಾಶ್ಚಿಮಾತ್ಯ ನಾಗರಿಕತೆಯು ಬೀರಿದ ಪ್ರಭಾವ ಅಂತ ಅದಕ್ಕೆ ವಂಡರ್ಫುಲ್ ಸಬ್ಜೆಕ್ಟ್ ನೀನೇನ್ ಮಾತಾಡಿದೆ ವೀಣ ಪಾಶ್ಚಿಮಾತ್ಯನಿಂದ ನಮ್ಗೆ ಒಳ್ಳೇದೇ ಆಗಿದೆ ಅವರಿಂದ ನಾಗರಿಕತೆ ಬೆಳೆದಿದೆ ನಿತ್ಯ ಜೀವನದ ಆಗು ಹೂಗಳ ಮೇಲೆ ಉಡುಗೆ ತೊಡುಗೆಗಳ ಮೇಲೆ ಅವ್ರ ಪ್ರಭಾವ ಬೀರಿದೆ ಆದ್ದರಿಂದ ನಮ್ಮ ದೇಶ ತುಂಬಾ ಪ್ರಗತಿದಾಯಕ ಹೊಂದಿದೆ ಅದಕ್ಕೆ ಇಲ್ಲ ಒಂದೇ ಉಸಿರಿನಲ್ಲಿ ಇಷ್ಟು ಹೇಳಿದೆಯಲ್ಲ ಅಂತ ಯಾಕೆ ಅದಕ್ಕೆ ನಾ ಹೇಳಿ ಸರಿ ಇಲ್ವೇ ಹೇಳಿ ವೀಣ ನೀನ್ ಹೇಳಿದಿಷ್ಟು ಪಾಯಿಂಟ್ ನಲ್ಲಿ ಒಂದು ಪಾಯಿಂಟ್ ಹಿಡಿಸ್ತು ನೋಡು ನನಗೆ ಈ ಡ್ರೆಸ್ ಅಲಂಕಾರಗಳ ಮೇಲೆ ಅವ್ರ ಪ್ರಭಾವ ಬೀರಿದೆ ಅಂದ್ಯಲ್ಲ ಅದು ತಲೆ ಬಾಚಿ ಸರಿಯಾಗಿದ್ಯಾ ಕರೆಕ್ಟ್ ಆಗಿದೆ ಅದಕ್ಕೆ ಗೆದ್ನಪ್ಪ ವೆರಿ ಗುಡ್ ನೀವೇನೇ ಹೇಳಿ ಅದಕ್ಕೆ ನಾವು ಅವರಿಂದ ಕಲ್ತಿದ್ದು ಬಹಳ ವಿಜ್ಞಾನ ವಿದ್ಯೆ ಸಿನಿಮಾ ಟೆಲಿವಿಷನ್ ಚಂದ್ರನಲ್ಲಿ ಹನಿಮೂನ್ ಇನ್ನು ಬಹಳ ಅದಕ್ಕೆ ನಾನು ಸೀರೆನಾ ಬೇಡ ಅದಕ್ಕೆ ನಂಗೆ ಸೀರೆ ಊಟ ಅಭ್ಯಾಸವೇ ಇಲ್ಲ ಅದು ಇಜ್ಜರಿ ಸೀರೆ ತಲೆ ಭಾರ ಅದಕ್ಕೆ ವೀಣಾ ಇನ್ನ ಅದಕ್ಕೆ ಮತ್ತೆ ಮರ್ಯಾದೆ ಕೊಟ್ಟಿಯೇ ಇಲ್ವ ನೀನು ಎದ್ ನಿಲ್ಲು ನಾನೇ ಉಡಿಸ್ತೀನಿ ಹ್ಯಾಕ್ ಕಾಣಿಸ್ತೀಯೋ ನೋಡೋಣ ಅಪ್ಪ ವೀಣಾ ಕನ್ನಡಲ್ಲಿ ನೀನೇ ನಿನ್ ನೋಡ್ಕೊ ಪಾಶ್ಚಿಮಾತ್ಯ ಪ್ರಭಾವದ ಆ ವೀಣಾ ಚೆನ್ನನೋ ಆಚ ಭಾರತೀಯ ಪುತ್ರಿ ಈ ವೀಣಾ ಚೆನ್ನನೋ ಅಂತ ಅದಕ್ಕೆ ಟು ಬಿ ಫ್ರ್ಯಾಂಕ್ ವಿತ್ ಯು ಸೀರೆಯಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅದಕ್ಕೆ ನನ್ನ ಎಷ್ಟು ಬೇಗ ಬದಲಾವಣೆ ಮಾಡ್ಬಿಟ್ರಿ ನೀವು ವೀಣಾ ನನಗಾಗಿ ನೀನು ಬದಲಾವಣೆ ಆದ್ರೆ ಸಾಲ್ದಮ್ಮ ನಿನಗಾಗಿ ನೀನು ಬದಲಾವಣೆ ಆಗ್ಬೇಕು ನಾಗರಿಕತೆಯ ಮುಸುಕಿನಲ್ಲಿ ನಮ್ಮ ಸಂಸ್ಕೃತಿಯ ನೆನಪು ಸಹ ಇಲ್ಲದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರೋ ನಿನ್ನಂತ ಕೋಟ್ಯಾಂತರ ಹೆಣ್ಣು ಮಕ್ಕಳು ಬದಲಾವಣೆ ಆಗ್ಬೇಕು ವೀಣಾ ಬೇಜಾರು ಮಾಡ್ಕೊಳ್ಬೇಡಿ ಅದಕ್ಕೆ ಇನ್ನಲ್ಲಿ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ತಪ್ಪಾಯ್ತು ಮುಖ್ಯ ತಪ್ಪು ನಿಂದಲ್ಲ ವೀಣಾ ಈಗಿನ ಕಾಲದ್ದು
ವಾತಾವರಣ ಅಂತ. ಮನಸ್ಸು ನವಿರು ಮನಸ್ಸು ನವಿರು ಒಡಲು ನಿಮಿರು ಮೊದಲ ಬೆದರು ಬಿಸಿ ಬಿಸಿ ಬಳಿಕ ಒಗರು ಖುಷಿ ಖುಷಿ ಇರುವಲ್ಲೇ ಹೇಗೋ ಹಾಗೆ ಇರುವಲ್ಲೇ ಹೇಗೋ ಹಾಗೆ ಮುದುರಿ ಅಣಗಿರು ಒಳೆತು ಅರಳಿ ಹೂವಾಗಿದೆ ಚೆಲುವು ಪಲಿತು ಕಳಿತ ಹಣ್ಣಾಗಿದೆ ನೆನ್ಸ್ಕೊಂಡೆ ಗೊತ್ತಾ ಅದಕ್ಕಿಂತ ಈ ಮುದ್ದು ಮುಖಕ್ಕೆ ಈ ಚಿಗುರು ಮೀಸೆ ನನಗೂ ಹಾಗೆ ವೀಣಾ ನಿನ್ನ ನೋಡ್ತಿದ್ದಷ್ಟು ತೃಪ್ತಿನೇ ಆಗ್ತದೆ ಸಿಕ್ಕದ್ರೆ ಮರದ ಕಡೆಗೆಲ್ಲ ಈ ಚಿಕ್ಕ ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇದ್ರೆ ಯಾರ ನೀನ್ ಸಮಾಧಾನ ಸಿಗುತ್ತೆ ಏನು ಅರಿಯದು ಹುಡುಗಿ ಕಣಯ್ಯ ಪ್ರಪಂಚ ಜ್ಞಾನ ಇಲ್ಲ ಇವಳಿಗೆ ಇವಳು ಅಲ್ಲಲ್ಲಿ ನಿಲ್ಸ್ಕೊಂಡು ಮಾತಾಡ್ತಿದ್ರೆ ಏನೇ ಅರ್ಥ ಈ ಕಾಲೇಜಲ್ಲಿ ಅವರು ಡಾಕ್ಟರ್ ಸ್ಟೂಡೆಂಟ್ ಗೊತ್ತಾ ರೊಮ್ಯಾನ್ಸ್ ಮಾಡಬೇಕು ಆಸೆ ಇದ್ರೆ ನನ್ ಬಂಗ್ಲೋ ಇಲ್ಲ ಗಾರ್ಡನ್ ಇಲ್ಲ ಎಷ್ಟೊತ್ತು ಬೇಕಾದ ಅಷ್ಟು ರೊಮ್ಯಾನ್ಸ್ ಮಾಡು ಯಾರು ಬೇಡ ಅಂತಾರೆ ನಿನಗೆ ಗೊತ್ತಿಲ್ಲ ಬೇಡ ಈಗಿನ ಕಾಲದ ಹುಡುಗರೇ ಹೀಗೆ ಹುಡುಗಿಯರು ನೋಡಿದ್ರೆ ಬಾಯಿ ಬಿಡ್ತಾರೆ ಮದುವೆಯಾಗಿದ್ರೆ ಸಾಯ್ತಾರೆ ಇವ್ರನ್ನೆಲ್ಲ ನಂಬಿಕೊಂಡು ಮನೆ ಹಾಳಾಗೋಗುತ್ತೆ ರೆಡಿ ರೆಡಿ ನಾನಂದ್ರೆ ನೋಡಿ ಇಷ್ಟನೇ ಊರಿಂದ ಮಾವಯ್ಯನವರಿಗೆ ಮೈ ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಬಂದಿದೆ ಇಲ್ಲ ಆ ಥರದೇನೇ ವರಿ ಮಾಡ್ಕೋಬೇಕಾಗಿಲ್ಲ ಊರಿಗೆ ಹೊರಡೋಣ ಸರಿ ಬೇಗ ಬಂದ್ಬಿಡ್ತೀರ ತಾನೆ ಓಕೆ 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 ದಾಸಣ್ಣ ಅರ್ಜೆಂಟ್ ಆಗಿ ಊರಿಗೆ ಹೊರಡ್ಬೇಕಾಗಿದೆ ಸಾಮಾನ್ಯ ಎಲ್ಲ ರೆಡಿ ಮಾಡಿ ನೀವೇನು ಬೈಕೊಳ್ಬೇಡಿ ಮಾ ಅಪ್ಪನ ಬಂದು ನೋಡ್ತೀನಿ ಏನಮ್ಮ ಅಂತೀಯ ಏನು ಕ್ಲೈಮ್ಯಾಟಿಕ್ ಕಂಡೀಷನ್ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗಿದೆ ಅಷ್ಟಕ್ಕೆ ಟೆಲಿಗ್ರಾಮ್ ಕೊಟ್ಬಿಡೋದೆ ನಾನು ಬೇಡ ಎಷ್ಟು ಅವಸ್ಥೆ ಪಡ್ಕೊಂಡು ಬಂದೀವಿ ಗೊತ್ತಾ ಛೇ ಛೇ ಏನಮ್ಮ ವೀಣಾ ಯಾಕೆ ಈಗ ಯೋಚನೆ ಮಾಡ್ತಿದ್ಯಾ
ನೀನಾದ ಅಮ್ಮನ ಸ್ವಲ್ಪ ಸಮಾಧಾನ ಹೇಳಬಾರದು? ಏನು ಮುಳುಗೋಯ್ತು ಅಂತ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅನಸೂಯ, ಏನಮ್ಮ ಇದಲ್ಲ? ನೀನೊಬ್ಬಳೇ ಬಂದ್ಯಮ್ಮ, ಅಣ್ಣ ಅತ್ತಿಗೆ ಬರ್ಲಿಲ್ಲ. ಬರ್ತಾರೆ ಅಪ್ಪ. ಅಪ್ಪಾಜಿ, 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 ಬಸಾಯಿ ತ್ರಿವೇಣಿ ಬಾಮ. ಅತ್ತೆ ಅತ್ತೆ ಅಳ್ಬೇಡಿ ಅತ್ತೆ, ನಿಮ್ ತಮ್ಮ ಮನೆಗೆ ದೊಡ್ಡವ್ರು ನೀವು, ಹೀಗೆಲ್ಲ ಅನ್ಕೊಂಡು ಕೂತ್ರೆ ಆಗತ್ತೆ. ಸಮಾಧಾನ ತಂದ್ಕೊಳ್ಳಿ, ಆಗಿದ ಆಗೋಯ್ತು. ಅಳ್ಬೇಡಿ ಅತ್ತೆ, ನಿಮ್ ತಮ್ಮ ಅಳ್ಬೇಡಿ ಅತ್ತೆ. ವೀಣ, ನಿಮ್ಮ ಅಮ್ಮನಿಗೆ ಸ್ವಲ್ಪ ಸಮಾಧಾನ ಹೇಳಮ್ಮ, ನೀನು ಅಳ್ತಾ ಕೂತ್ರೆ ಹಾಗೆ. ಅತ್ತೆ ಮನೆಗ್ ದೊಡ್ಡವ್ರು ನೀವು, ನೀವೇ ಹೀಗೆ ತಲೆ ಮೇಲೆ ಕೈ ಹೊತ್ತು ಕುಂದ್ರೆ ಹಾಗೆ ಹೇಳಿ, ಅವರಿಗೆಲ್ಲ ಸಮಾಧಾನ ಮಾಡಿ. ನಾನು ಎಷ್ಟು ಸಮಾಧಾನ ಮಾಡಿದ್ರು ಅವಳ ಹೊಟ್ಟೆ ಹಠ. ಅವಳು ಸ್ವತಂತ್ರವಾಗಿ ಬಾಳಿ ಬದುಕಿದವಳು, ಏನೋ ನಡೀಬಾರದು ನೋಡ್ದೋಯ್ತು. ಈಗ ಇನ್ನೊಬ್ರು ಹಣ್ಣಲ್ಲಿ ಇರ್ಬೇಕಲ್ಲ ಅಂತ ಮನಸ್ಸು ಬಹಳ ಹಚ್ಕೊಂಡ್ಬಿಟ್ಟಿದ್ದಾಳಮ್ಮ. ಇದೇನು ಬರ್ರ ಮನೇನೆ, ಅವ್ರಿಗಿಲ್ದೇ ಇರೋ ಸ್ವಾತಂತ್ರ್ಯ ಇನ್ಯಾರಿಗಿದೆ ಈ ಮನೇಲಿ? ಮನೆ ವಹಿವಾಟ್ನೆಲ್ಲ ಅತ್ತೆಯವರೇ ವಹಿಸ್ಕೊಳ್ಳಿ. ಈ ಮನೆ ನೀವ್ ಯಾವ ವಿಧವಾದ ಸಂದೇಹ ಸಂಕೋಚನ ಪಡ್ಬೇಕಾಗಿಲ್ಲ. ಇನ್ನು ನಿಮ್ ಮನೆ, ಈ ಮನೆ ನಿಮ್ಗೆ ಎದುರಾಡೋರು ಯಾರು ಇಲ್ಲ. ಇನ್ನು ಮುಂದೆ ಈ ಮನೆ ಆಗುವಾಗ್ಲೆಲ್ಲ ನಿಮ್ ಕೈಯಿಂದಲೇ ನಡೀಲಿ. ನೀವು ನನ್ನ ತಾಯಿ ಸಮಾನತ್ತೆ. ತಗೊಳ್ಳಿ ತಗೊಳ್ಳಿ ಅಂತೆ. ಬರೋ ಬಾರೆ. ಎಷ್ಟಾಯಾಸವಾಗ್ಬಿಡ್ತು ನಿನಗೆ, ಎಷ್ಟಾಯಾಸವಾಗ್ಬಿಡ್ತು ಪಾಪ. ಬಾ ಸುಧಾರಿಸ್ಕೊ. ಅಯ್ಯೋ, ಯಾರಾದ್ರು ನೋಡಿದ್ರೆ ಬಿಡಿ ಅಂದ್ರೆ. ನೋಡ್ದು ನೋಡ್ತಾರ ಬೇಡ, ಊರಿಗೆಲ್ಲ ಗೊತ್ತಾಗಿದೆ. ಸರಿ, ಎಲ್ಲೆಲ್ಲ ನೋಡ್ಕೊಂಡ್ ಬಂದ್ಬಿಡ್ತೀರಲ್ಲ? ಇನ್ನೊಂದಲ್ದು ಇನ್ನಾರು ಹುಡ್ಕೊಂಡು ಬಂದಿದ್ದೀನಿ. ನಾನು ಮನೆ ಹತ್ರ ಹೋಗಿದ್ದು ನಿನ್ ಬೀಗ ಹಾಕೊಂಡು ಬಂದ್ಬಿಟ್ಟಿದ್ಯಾ. ನಿನ್ನ ನೋಡಿದೆ, ನನ್ನ ಮನಸ್ಸು ನೀರಿನಿಂದ ತೆಗೆದು ಮೀನ್ ಹಾಗೆ ವಿಲಿ 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 ತಾಡ್ಬಿಡ್ತು. ಅಯ್ಯೋ, ಅದಕ್ಕೆ ನನ್ ಪದ್ಯ ಎಲ್ಲದ್ದು ನನ್ ಪದ್ಯ ಎಲ್ಲದ್ದು ಪದ್ದು ಪದ್ದು ಅಂತ ಹುಡ್ಕೊಂಡು ಬಂದ್ಬಿಟ್ಟೆ. ಪದ್ದು, ನಾನು ಆಚೆ ಯಾರಾದ್ರೂ ಬಂದಿದ್ರೆ, ಅರಕ್ಷಿನ್ ಸೇಟ್ ಬಂದಿದ್ರು, ವೆಂಕಟರೂಪ ಶೆಟ್ಟಿ ಬಂದಿದ್ರು, ದೊಗಲೇಶ್ವರಾಯಿ. ದೊಗಲೇಶ್ವರಾಯಿ ನೋನು, ಓಹೋ, ಐದಾರು ತಾನೋನು ಬೈಸ್ಕಲ್ಲು ಬ್ಯಾಟ್ರಿ ಸಮೇತ ಬಂದಿದ್ದ. ಎಲ್ಲ ಮಾಮೂಲಿ. ಅವ್ರೆಲ್ಲ ಏನ್ ಹೇಳ್ದೆ? ಅದೇ ನೀವು ಹೇಳ್ಕೊಟ್ಟ ಹಳೆ ಪಲ್ವಿನೇ ಹಾಡ್ದೆ. ಚೆನ್ನಾಗ್ ಹಾಡ್ದೆ, ಚೆನ್ನಾಗ್ ಹಾಡ್ದೆ. ಇನ್ನೂ ಚೆನ್ನಾಗ್ ಹಾಡ್ತಿದ್ದ ಏನೋ ಬಂದಿಲ್ಲ ಅಂತ ಕಾಣುತ್ತೆ. ಅಯ್ಯೋ, ಮರ್ತಿದೆ ಅಂದ್ರೆ. ಇನ್ನೊಬ್ರು ಯಾರು ಬಂದಿದ್ರು ಅಂದ್ರೆ? ಯಾರೇ ಬಂದಿದ್ರು? ಯಾವ್ದೋ ಊರಂತೆ, ಹೆಸರು ನರಸಿಂಹಯ್ಯ ಅಂತ ಹೇಳಿದ್ರು. ಅವ್ರಿಗೇನಂತ ಹೇಳ್ದೆ? ಅದೇ, ಅವ್ರ ಊರ್ನಲ್ಲಿಲ್ಲ, 8 ದಿನ ಬಿಟ್ಟು ಬರ್ತಾರೆ ಅಂತ ಹೇಳ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಹಳೆ ಪಲ್ವಿನ ಆಡ್ಬಿಟ್ಯಾ, ಎಂಟತಿರ ಅಂತ ಹೇಳ್ಬಿಟ್ಯಾ. ಅಯ್ಯೋ, 8 ದಿನ ಗಂಜಿ ಕಳೆದ್ಬಿಟ್ಟಿಯಲ್ಲೇ. ಅವರು ಅವ್ರ ಸ್ಕೂಲಿನ ಲೈಬ್ರರಿಗೆ 100 ರೂಪಾಯಿನ ಪುಸ್ತಕ ಕೊಂಡ್ಕೊಳ್ತೀವಿ ಅಂತ ಹೇಳಿದ್ರು. ಹಾಳು ಮಾಡ್ಬಿಟ್ಟಿಯಲ್ಲೇ. ಏ ಪದ್ದು, ನೀನೆಲ್ಲೋ ಪೆದ್ದು ಅಂದ್ರೆ ನೀನ್ ಇಷ್ಟ ಹೇಳಿದ್ರೆ ಇಲ್ಲಿಗೆ ಬಂದಿದ್ ಬಿಡು. ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಮಾವ ಇರ್ಬೇಕಾದ್ರೆ ನಮ್ಗೇನ್ ಭಯ ಅಲ್ಲೇ ಮಾವ? ಆಗಲ್ಲ ವೀಣ. ಅನಸೂಯ, ಇದ್ರಲ್ಲಿ ಪರಾಶ್ರಯ ಏನಮ್ಮ ಬಂತು? ನೀನಾಗ ನೀನೇ ಅವ್ರ ಮನೆಗೆ ಹೋಗ್ಲಿಲ್ಲ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಆ ಮನೆ ಸೇರಿದ್ಯಾ? ಇದುವರೆಗೂ ಅಣ್ಣ ಅಪ್ಪ ಅಣ್ಣ ತಂಗಿ ಎಲ್ರು ಒಟ್ಟಿಗೆ ಇರ್ಬೇಕು, ಬಾ ಬಾ ಅಂತ ಕರಿತಾ ಇದ್ರು. ಅವ್ರ ಪ್ರೀತಿ ವಿಶ್ವಾಸ ಎಷ್ಟು ಮಟ್ಟಿಗಿದೆ ಅಂತ ಪರೀಕ್ಷೆ ಮಾಡೋ ಕಾಲ ಇದು. ನೀನ್ ಆ ಮನೆ ಯಜಮಾನಿ, ಅಧಿಕಾರ ಎಲ್ಲ ನಿನ್ ಕೈಲಿದೆ. ನೀನ್ ಆಡಿಸ್ದಾಗ ಅವ್ರು ಆಡ್ಬೇಕು. ಅದು ಬಿಟ್ಬಿಟ್ಟು ಈ ರೀತಿ ತಲೆ ಮೇಲೆ ಕೈ ಹೊತ್ತು ಕೂತ್ರೆ ಏನಮ್ಮ ಪ್ರಯೋಜನ? ಈಗ ಅಣ್ಣ ಅತ್ತಿಯವರ ಪ್ರೇಮ ಏನು ಅನ್ನೋದನ್ನ ನೋಡ್ಬೇಕು ಅಲ್ವೇ? ಹೌದಣ್ಣ, ನೀನ್ ಹೇಳೋದ್ರಲ್ಲಿ ನಿಜಾಂಶ ಇದೆ. ಹಾಗಲ್ಲ ಅನಸೂಯ, ನಿನ್ ಕೈ ನಡೆಯುವಾಗ ನಿನ್ ಬುಡ ಭದ್ರ ಮಾಡು. ನಾಳೆ ನಿನ್ ಮಗಳ ಭವಿಷ್ಯದ ಕಡೆ ಗಮನ ಕೊಡು. ನಾನಿದ್ದೀನಿ ಅದು ಬೇರೆ ಮಾತು, ನನಗ್ ತಾನು ಯಾರಿದ್ದಾರೆ? ನಾನಂತೂ ನಿನ್ ಕೈ ಬಿಡಲ್ಲ, ಆದ್ರೆ ನಿನ್ ಹುಷಾರಲ್ಲಿ ನೀನಿರು. ಹೇ ಹುಡುಗ,
Hi. Good. Now you are really up to date, Anthea. He Christian Parameswaran is a real sister. Nodde namma veena, ni mamma manele kurilla saakkondu odaadukku improve aagtaare anta naan tilkondirilla. Ella nim training tane mava. Correct. Come on, take your seat. Thank you, thank you. Salpa kurilla sigidya? ಈ ಪುಸ್ತಕ ಓದಬೇಕು, ಬಹಳ ಇಂಪಾರ್ಟೆಂಟ್. ಅಶ್ವಮೇಧೆಯಾಗದ ಆಧಾರ ಗ್ರಂಥ. ಇಲ್ಲಿ ಇಂಪ್ರೂವ್ ಮಾಡ್ಬೇಕು ನಿನ್ನ. ನೋಡು ಈ ಕುದುರೆ ಇವತ್ತು ಗ್ಯಾರಂಟಿ ಬರುತ್ತೆ, ಇದಕ್ಕೆ 5,000 ರೂಪಾಯಿ ಕಟ್ಟಿದ್ರು ವಾಪಸ್ ಬರುತ್ತೆ. ಯಾಕಮ್ಮ ಬೇಜಾರಾಗಿದೀಯಾ? ಮಾವ ಹೇಳಿದ ಕುದುರೆ ಮೇಲೆ ತಾನೇ ನೀನ್ ಕಟ್ಟಿದ್ದು? ಹ್ಮ್, ಆ ಕುದುರೆ ಬರ್ಲೇ ಇಲ್ವಲ್ಲ. ಕುದುರೆ ಬರ್ದಿದ್ದು ನನ್ ಮೇಲೆ ಯಾಕಪ್ಪ ಮಾಡ್ಕೊಳ್ತೀಯಾ? ಆಫ್ಟರ್ ಆಲ್ 5,000 ರೂಪಾಯಿ ತಾನೇ ಹೋಗಿರೋದು. ಹೋದ್ರೆ ಹೋಯ್ತು, ಜಾಕ್ಪಾಟ್ ಹೊಡೆದ್ರೆ 10 ಲಕ್ಷ 15 ಲಕ್ಷ ಬರ್ಬೋದು, ಯಾರಿಗ ಗೊತ್ತು? ಹ್ಮ್, ಬರುತ್ತೆ. ಯಜಮಾನಿಗೆ, ಅಮ್ಮವ್ರಿಗೆ, ಮಧುಗೆ, ಲತಮ್ಮನವ್ರಿಗೆ, ಇದು ತಾತಣ್ಣನಿಗೆ. ದಾಸಣ್ಣ ಯಾರು? ದಾಸಣ್ಣ ಈ ಮೈ ಆಳು ಎಲ್ಲಿ ತಿರ್ಬೇಕು ಅಲ್ಲಿ ತಿರ್ಬೇಕು. ಇನ್ನೊಂದ್ಸಲ ನಮ್ ಜೊತೆಲಿ ಜಾಗ್ರತೆ. ಏನು ಆಗಿಲ್ಲಮ್ಮ, ಎಲ್ಲೂ ಕೂತ್ಕೊಂಡು ಊಟ ಮಾಡಿದ್ರೆ ಏನಮ್ಮ, ಇನ್ನು ಮುಂದೆ ನೀನೇನೇನ್ ನೋಡ್ಬೇಕಾಗಿದೆಯೋ, ನೀನ್ ಧೈರ್ಯವಾಗಿರ್ಬೇಕಮ್ಮ. ನೀನ್ ಕಣ್ಣು ನೀರ್ ಹಾಕೋಬಾರ್ದು ತಾಯಿ, ನೀನ್ ಕಣ್ಣು ನೀರ್ ಹಾಕೊಂಡ್ರೆ ಏನೋ ಸಂಕಟವಾಗುತ್ತಮ್ಮ. ಬೇಡಮ್ಮ, ಬೇಡ. ಯಾಕೆ ಕಣ್ಣೀರು? ಏನ್ ಮುಳುಗ್ ಹೋಯ್ತು ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರೆ ಒಂದ ತುಪ್ಪ ಸಹ ಮಾಡಕ್ ಶಕ್ತಿ ಇಲ್ದ ಮೇಲೆ ಯಾಕೆ ಬದುಕಿರ್ಬೇಕು? ನಮಗ್ ಕಷ್ಟ ಅಂದಾಗ ಸಹಾಯ ಮಾಡೋದಕ್ಕೆ ಆ ತಾಯಿ ಇಲ್ಲ ತ್ರಿವೇಣಿಯಮ್ಮ, ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಸಹಾಯ ಮಾಡ್ತಾರೆ ಅಂತ ಆಗ್ಲೆಲ್ಲ ಕೇಳೋದು ಚೆನ್ನಾಗಿದೆಯಾ? ಅದು ಸರಿನೆ, ಏನ್ ಮಾಡೋದು, ಬೇರೆ ದಾರಿ ಇಲ್ಲವೇ ಇಲ್ಲ. ನಾನು ಕೇಳಿದ್ರೆ ಮಾತ್ರ ಆ ಧರ್ಮ ದೇವತೆ ಇಲ್ಲ ಅಲ್ಲಲ್ಲ. ಹ್ಮ್, ಏನೋ ಅಡುಗೆಗೆಲ್ಲ ಹಣಿ ಮಾಡ್ಕೊ, ನಾನು ಈಗ ಬಂದ್ಬಿಡ್ತೀನಿ. ಬಂದ್ಬಿಟ್ಟಲ್ಲ ಹೊತ್ತು ಸರಿಯಾಗಿ ಕೊಬಳಕ್ಕೆ. ಆವತ್ತು ಹೇಳಿ ಕಳಿಸ್ಲಿಲ್ಲ ನಿಮ್ಗೆ? ಒಂದಿನ ಚೆನ್ನ, ಎರಡು ದಿನ ಚೆನ್ನ, ಬಿಟ್ಟಿ ಕೊಳ ಸಿಗುತ್ತೆ ಅಂತ ನಾಚೆಯಿಂದ ಬರದೆ. ಏನ್ ದಾಸ ನೋಡ್ತಾ ನಿಂತಿದ್ಯಾ? ಕಳ್ಸ ಅಡ್ಗೆ ಯಜಮಾನರ ಕಾಲದಿಂದಲು ಹಿಂಗೆ ಅನುದಾನ ನಡ್ಕೊಂಡ್ಬಂದಿದೆಕಣವ. ಇದುವರೆಗೂ ನಡೆದಿದ್ದು ಸಾಕು, ಇನ್ನು ಮೇಲೆ ನಾನು ಹೇಳ್ದಾಗ ನಡಿಬೇಕು. ಈ ಮನೆಯಲ್ಲಿ ಏನ್ರು ನೋಡ್ತಾ ನಿಂತಿದ್ದೀರಾ? ಮಾನ ಮರ್ಯಾದೆ ಇರೋರ್ಗೆ ಒಂದೇ ಮಾತು, ನಡಿ ರಾಜ್ಗೆ. ದಕ್ಷಿಣ ತಳ್ಳು, ಬರ್ತಾರಂತೆ. ತಂದ್ರ ತಂದ ಹಾಗೂ ಆಯ್ತು, ತಿಂದ ಹಾಗೂ ಆಯ್ತು. ತ್ರಿವೇಣಿಯಮ್ಮನ ಹತ್ರ ನಾವೇನು ಕೇಳೋ ಹಾಗಿಲ್ಲ, ಆಕೆ ಕೈ ಕಟ್ಟೋಯ್ತು. ಆಕೆ ಅತ್ತೆ ಅವಳು ಬಂದಿದ್ದಾಳೆ ತಾಟಕಿ, ಇನ್ಮೇಲೆ ಅವಳದೇ ರಾಜ್ಯಭಾರ. ಹೋಗ್ಲಿ ಬಿಡಿ, ನೀವೇನು ಯೋಚನೆ ಮಾಡ್ಬೇಡಿ, ತಗೊಳ್ಳಿ ಈ ಸರ ಗಿರಿವಿಟ್ಟು ಹಣ ತನ್ನಿ. ಈ ಸರನ ಗಿರಿವಿಟ್ಟು ಹಣ ತರೋದಾ? ನಾನು ತಿರ್ಗಾ ಮನೆಗೆ ಬರ್ಬೇಕೋ ಬೇಡ್ವೇ? ಯಾಕ್ರಿ ಭಯ ಬೀಳ್ತೀರಾ? ಕಳ್ತನ ಮಾಡಿ ತಂದು ವಸ್ತುವೇನ್ರಿ, ಬೆವರು ಸುರಿಸಿ ಸಂಪಾದನೆ ಮಾಡಿ ಪ್ರೀತಿನ ನನ್ನ ಕೊರಳಲ್ಲಿ ಹಾಕ್ತಾರ. ಮಾಡಿದ್ರೆ ತಪ್ಪೇನು? ಯಾವನ್ ಏನ್ ಹೇಳ್ತಾನೆ? ಯಾವನ್ ಏನು ಹೇಳಲ್ಲ ಪದ್ದು. ಈ ಸರ ನೀನೆಲ್ಲ ಪೆದ್ದು ಆ
मेरा मस्ताना, प्यार मेरा दीवाना, रूप तेरा मस्ताना, प्यार मेरा दीवाना। लगनी कोप मार्को बेड़ी ತಂಗಿನು ಕರ್ಕೊಂಡು ರೇಸ್ ಕೋರ್ಸ್ ಶಾಪಿಂಗ್ ಅದು ಇದು ಅಂತ ಅಲೀತಾ, ಒಳ್ಳೆ ನೀರ್ ಖರ್ಚು ಮಾಡಿದಾಗ ಹಣ ಖರ್ಚು ಮಾಡ್ತಿರಲ್ಲ, ಇಷ್ಟೊಂದು ಹಣ ಎಲ್ಲಿಂದ ಬತ್ತು ಅಂತ ನೋಡಿ ಜನ ಏನಂತಾರೆ ಅಂತ. ಯಾರೇನು ನನಗೇನಾಗ್ಬೇಕು? ಯಾರ್ದ ಹಣ ಹೇಗೋ ಬರುತ್ತೆ, ಹೇಗೋ ಖರ್ಚಾಗತ್ತೆ. ಲೇ ನನಗೆ ಬುದ್ಧಿ ಹೇಳ್ತಿದ್ದೆ, ನೀನ್ ರಾಸ್ಕಲ್ ಕಾಲು. ಮಾವಾ, ಇದೇನಿದು ಹಾಡು ಕೇಳ್ಕೊಂಡು ಮಲಗಿದಿರಲ್ಲ, ರೋಗಿ ಹೋಗಿದ್ ಮರ್ತು ಹೋಯ್ತಾ? ಅಲ್ಲಿ ಮಮ್ಮಿ ಕಾಯ್ದೆ ಹತ್ತಿರ ನಡೀರಿ, ಹೋಗೋಣ. ನಶೀಲಿ ನಡೀರಿ, ಎದ್ದೇಳಿ, ಎಷ್ಟು ಮಾಡ್ಕೊಡಿ. ಸ್ಟ್ರಾಂಗ್ ಆಗಿ ಮಾಡಿದ್ದೀರಾ ತಾನೆ? ಅಮ್ಮ ನನಗೆ ಬೋನೀಟ ಬೇಕು. ತಡಿರಪ್ಪ ತಡಿರಪ್ಪ, ನಿಮ್ಮ ಅಜ್ಜಿಗೆ ಕಾಫಿ ಕೊಟ್ಬಿಟ್ಟು ನಿಮ್ಗೆ ಬೋನೀಟ ಮಾಡ್ಕೊಡ್ತೀನಿ. ಗಲಾಟೆ ಮಾಡ್ಬೇಡಿ, ರೋ ಮಾಡ್ಕೊಡ್ತೀನಿ, ರೋ ಮಾಡ್ಕೊಡ್ತೀನಿ, ರೋ ಬರಿ ಬರಿ ಮಾಡ್ಕೊಡ್ತೀನಿ, ಗಲಾಟೆ ಮಾಡ್ಬೇಡಿ. ಮಧು ಬೋನ್ಬಿಟ್ಟ ಬೇಡ, ನಿಮ್ಗೆ ಬರೀ ಹಾಲು ಕೊಡ್ಲು. ಏನೋ ಮಕ್ಕಳಿಗೆ ನಿಮ್ಮ ನಿಮ್ ಕೋಪನ ತಿರ್ಸ್ಕೊಟ್ಟಿರೋದ್ರವ? ಏನೋ ಮಕ್ಕಳು ಬೋನ್ಬಿಟ್ಟ ಕೇಳಿದ್ರೆ ಈ ಮೊಟ್ಟೆ ಹೊಡೆಯಲಿಲ್ಲವ? ಈ ಮನೆಯಲ್ಲಿ ಮೋತಿ ಕಾಣಿ ಹೆಗ್ಗಣದಾಗೆ ಬೊಂಬರೆಲ್ಲ ತಿಂದು ತೇಗಿ ಹೋಗ್ತವೆ. ನಮ್ಮನೆ ಮಕ್ಕಳಿಗೆ ಬೋನ್ಬಿಟ್ಟ ತಿಂದಾಗ ಬಿಟ್ಟಿದವ ಅವಳು. ಮೋಹನ್ ಬರ್ತೀನಿ ಅಂತ ಫೋನ್ ಮಾಡದೆ ಬಂದ್ಬಿಟ್ಟಿದ್ದೀರಲ್ಲ, ಏನಪ್ಪ ನೀವು? ಅದರಿಂದ ನಿನಗೇನಾದ್ರು ತೊಂದ್ರೆ ಐತೇನು? ಛೇ ಛೇ ಛೇ, ತೊಂದ್ರೆ ಏನಿಲ್ಲ. ಆದ್ರೆ ನೀವು ಬರ್ತೀನಿ ಅಂತ ಫೋನ್ ಮಾಡಿದ್ರೆ ಅಮ್ಮನಿಗೆ ಮನೇಲೇ ಇರೋ ಕೇಳ್ತಾ ಇದ್ನಲ್ಲ. ಬೈದಿ ಬೈ, ನಮ್ ತಾಯಿನೂ ಸಹ ನೀವೇನ್ ನೋಡಿಲ್ವಲ್ಲ. ಅಯ್ಯೋ ಎಂತ ಕೆಲಸ ಆಯ್ತು ವೀಣಾ, ನಾನು ಫಾರಿನ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಅತ್ತಿಗೆ ನಾ ತಾಯಿನ ಕಂಡು ಆಶೀರ್ವಾದ ಪಡೆದು ಹೋಗೋಣ ಅಂತ ಬಂದೆ. ಈ ಆಶೀರ್ವಾದ ಆಚಾರ ಇದ್ರ ಮೇಲೆಲ್ಲ ಇನ್ನೂ ನಂಬಿಕೆ ಇದೆಯಾ ಮೋಹನ್? ಹುಟ್ಟಿದ್ದು ಪವಿತ್ರವಾದ ದೇಶದಲ್ಲಿ, ಕಲಿತ ವಿದ್ಯೆ ಇಂಗ್ಲಿಷ್ ಆದ್ರೂ ಅವರನ್ನೇ ಅನುಸರಿಸಬೇಕು ಅಂತ ಬುದ್ಧಿ ನನಗಿನ್ನೂ ಬಂದಿಲ್ಲ ವೀಣಾ. ಬರೀ ಗೊಡ್ ವೇದಾಂತ. ಏನ್ ವೇದಾಂತನಮ್ಮ? ನೋಡಿ ಮೋಹನ್, ಈಕೆ ನಮ್ ತಾಯಿ ಅಮ್ಮ ಮೋಹನ್ ಅಂತ ಹೇಳ್ತಾ ಇರ್ಲಿಲ್ವಾ, ಇವರೇ ಮೋಹನ್. ನಮಸ್ಕಾರಮ್ಮ. ನಮಸ್ಕಾರಪ್ಪ, ಕೂತ್ಕೋ. ಇಲ್ಲಮ್ಮ, ನಾಳೆ ನಾನು ಫಾರಿನ್ ಹೋಗ್ಬೇಕಾಗಿರೋದ್ರಿಂದ ನಿಮ್ಮನ್ನ ತ್ರಿವೇಣಿಯವರನ್ನ ವೀಣಾನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಹಳ ಸಂತೋಷ, ಬರ್ತೀನಿ. ಒಳ್ಳೇದು, ಬರ್ತೀನಿ ವೀಣಾ. ವೀಣಾ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಅವನ ಊರಿಗೆ ಹೋಗುವಾಗ ನೀನು ಹೋಗಿ ಜೊತೆಲಿ ಬಿಟ್ಟು ಬಾ. ನೀನ್ ಎಷ್ಟು ಅದೃಷ್ಟ. ಅಂತಂದ್ರೆ ಏನಪ್ಪ ಏನು
ನನ್ನೇ ಅನ್ನುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಯಜಮಾನರು ಸತ್ತು ಒಂದು ವರ್ಷ ಆಗ್ಲಿಲ್ಲ, ಏನೋ ಬಟ್ಟೆ ಹಾಕೊಂಡು ಹೋಗೋದು ನಿನಗೆ ನೋಡ್ಕೊಂಡಿರೋಕ್ ಆಗ್ತಾ ಇಲ್ಲ. ಅದಕ್ಕೆ ಈ ಅಧಿಕಾರ ಎಲ್ಲ ನಡೆಸ್ತಾ ಇದೆಯಲ್ಲ, ಹಾಗೆ ಅವ್ರು ಕೊಡ್ತಾ ಇದ್ದಾರೆ ಜನ. ಗಂಡ ಸತ್ತು ವರ್ಷ ಆಗ್ಲಿಲ್ಲ, ಸಿತ್ತು ಸಿಂಗಾರ ಮಾಡ್ಕೊಂಡು ಊರೂರು ಬೀದಿ ಬೀದಿ ಹರಿತಾ ಇದ್ದಾರೆ ಅಂತ ನೋಡಿ ನಡ್ತಾ ಇದ್ದಾರೆ. ಅದನ್ನ ಕೇಳಿದ್ರೆ ನನಗೆ ಆಗಿರ್ಬೇಕು. ಊರಿನ ಜನ ನಡ್ತಾ ಇದ್ದಾರೋ ನೀವಿಬ್ರು ಸೇರಿ ನಡ್ತಾ ಇದ್ದೀರೋ? ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನೋಡಿ, ಅವ್ರು ಹೇಳೋದ್ರಲ್ಲ ನಿಜಾಂಶವಿದೆ. ಗಂಡ ಹೆಂಡತಿ ಸೇರ್ಕೊಂಡು ಮಸ್ಲತ್ ಮಾಡಿ ನಮ್ಮನ್ ಮನೆಯಿಂದ ಆಚೆ ಹೋಗಿ ಅಂತ ಹೇಳೋದು ತಾನೇ ಇದೆಲ್ಲ. ಈ ಸೌಭಾಗ್ಯಕ್ಕೆ ಅತ್ತೆ ಬರಬೇಕು, ಮಾವ ಬರಬೇಕು, ತಂಗಿ ಬರಬೇಕು ಅಂತ ನಾಟಕ ಆಡ್ಬಿಟ್ರಿ. ಎಲ್ಲಿ ಹೋಗುತ್ತೆ ಸೌತು ಮತನ್ ಬುದ್ಧಿ? ಅತ್ತೆ ಏನು ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ನನಗೆ ಬೇಕಾಗಿರೋದು ಮರ್ಯಾದೆ. ಮರ್ಯಾದೆಯಾಗಿ ಬಾಳ ಹೋಗಿದ್ರೆ ಬಾರಿ, ಇಲ್ಲ ಮರ್ಯಾದೆ ಬಾಳೋದಕ್ಕೆ ಅವ್ರಿಗಾದ್ರು ಮಾಡ್ಕೊಳ್ಳಿ. ಅಪ್ಪ ಮಗನೇ ಇಷ್ಟು ಬಳಸ್ಕೊಂಡು ಯಾಕೆ ಮಾತಾಡ್ತೀಯ? ಹೋಗುಂತ ಒಂದ್ ಮಾತು ಹೇಳ್ಬಿಡು ಸಾಕು, ಹೋಗ್ಬಿಡ್ತೀವಿ. ನಮ್ಮ ಅಣ್ಣನ ಮನೆ ಇದ್ದೆ ಹೋದ್ರೆ ಇವತ್ತು ನಮ್ ಗತಿ ನಾಯಿ ಬಾಳ ಆಗ್ತಿತ್ತು. ನೋಡ್ದೇನೆ ನಿಮ್ಮ ಅಣ್ಣ ಅತ್ತಿಗೆ ಪ್ರೀತಿ ಹೇಗೆ ಕಿತ್ತಾಡ್ತಾ ಇದೆ. ನಡಿ ಹೋಗೋಣ ನಿಮ್ಮ ಮಾವನ ಮನೆಗೆ ಬಾ. ಏನು ಇಪ್ಪ ನೋಡ್ತಾರೆ ಬಾ. ನೋಡಿ ನಿಮ್ಗೆ ಇಷ್ಟು ವಯಸ್ಸಾದ್ರೆ ಯಾವ ಹೊತ್ತಿನಲ್ಲಿ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಏನ್ ದುಡುಕ್ಬೇಡಿ ಅಂದ್ರೆ ನನ್ಗೆ ಅರ್ಥವಾಯ್ತು. ನಿನ್ನಿಂದ ಇವರೆಲ್ಲ ಹಾಳ ಹೋಗ್ತಾ ಇರೋದು. ಏನ್ ಬೇಕಾದ್ರೂ ಮಾಡ್ತು, ಏನ್ ಬೇಕಾದ್ರು ಮಾಡ್ತು. ಅತ್ತೆ ನಿನ್ ಕಾಲಿ ಬಿದ್ದು ಕೇಳ್ಕೊಳ್ತಾ ಇದ್ದೀನಿ ಅಂತೆ. ಅವ್ರೇನು ಆತುರದಲ್ಲಿ ಎರಡು ಮಾತಂದ್ರೆ ಇವತ್ತು ಅಷ್ಟಾಗಿ ಮನ್ಸಿಗೆ ಹಚ್ಕೊಳ್ಬೇಡಿ ಅಂತೆ. ಮನೆ ಬಿಟ್ಟು ಹೋಗ್ಬೇಡಿ, ನೋಡ್ದವ್ರು ಏನಂತಾರೆ. ಅಮ್ಮ ಆತರ ಪಡ್ಬೇಡಮ್ಮ, ಅದಕ್ಕೆ ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾರೆ. ಬಾ ಅಮ್ಮ, ನಿನ್ ಬಾ ಅಮ್ಮ ಅಂದ್ರೆ ಬಾ ಅಮ್ಮ.
ನಿನ್ನ ಮಗಳೇನು ಸಾಯುದಿಲ್ಲ ಸುಮ್ಮನೇರಮ್ಮ ನೋಡಿದೇನಮ್ಮ ನಿಮ್ಮ ಅಣ್ಣನ ಪ್ರತಾಪ ತಾನು ಕೆಡೋ ಕೂತಿ ಮನವೆಲ್ಲ ಕಣ್ತು ಅಂತ ತಾನು ಕುಡಿಯೋದಂತೆ ಇವಳಿಗೂ ಕುಡಿಸಿ ಈ ಹುಡುಗರಲ್ಲಿ ಡಾನ್ಸ್ ಬೇರೆ ಮಾಡ್ತಾ ಇದ್ದಾನಮ್ಮ ಇದನ್ನ ಕಣ್ ತುಂಬಾ ನೋಡಿದ ನನ್ನ ಚರ್ಮ ಸಾರ್ಥಕವಾಗೋಯ್ತಪ್ಪ ಅಯ್ಯೋ ಅಯ್ಯೋ ನಿನ್ ಜನ್ಮ ಹಾಳಾಗ ನನ್ನ ಮಗಳು ಕೊನೆಗೆ ಕುಡಿತಾಳೆ ಅಂತ ಪಟ್ಟ ಕಟ್ಟಿದೇನು ಲೋ ನನ್ನ ಮಗಳು ಕುಣಿತಾಳೆ ಕುಡಿತಾಳೆ ಅದನ್ನೆಲ್ಲ ಕಟ್ಕೊಂಡು ಕೇಳಿಸ್ ನೀ ಯಾರು ನಾನು ಯಾರೇ ನಾನು ನಿನ್ನ ಮಗ ನಿನ್ನ ಮಗಳ ದೌರ್ಭಾಗ್ಯದ ಅಣ್ಣ ಅನುಸ ಮನೆ ಸಮಾಚಾರ ಬೀದಿಗೆಳೆದು ನಮ್ಮ ಮರ್ಯಾದೆ ಕಳಿಬೇಕು ಅಂತ ತಾನೇ ನಿಮ್ಮ ಉದ್ದೇಶ ಬೀದಿಲಲ್ಲದೆ ಮನೆಯಲ್ಲಿ ಉಳಿದಿದೆಯೇ ನಮ್ಮ ಮರ್ಯಾದೆ ನಮ್ಮ ಮನೆ ತರದ ದೂರ್ವ ಅಂತತ್ತು ಎಲ್ಲ ಕಳಿಸ್ಬಿಟ್ರು ಹುಷಾರ್ ಇನ್ನೊಂದ್ಸಲ ಅವ್ರ ಮೇಲೆ ಕೈ ಎತ್ತಿ ಜೊತೆ ಅಮ್ಮ ನೀನ್ ಬೇಕಾದ್ರೆ ಕುಡಿ ನಂಗೇನು ಬೇಕಾದ್ರೂ ಅನ್ನು ಆದ್ರೆ ಇವಳನ್ನ ನಾಳೆ ಜನ ನೋಡಿದವರು ನೋಡಿ ನೋಡಿ ನಗ್ಬಾರ್ದಮ್ಮ ಇವಳು ಬಹಳ ಚೆನ್ನಾಗಿರ್ಬೇಕು ಇವಳು ಚೆನ್ನಾಗಿರ್ಬೇಕು ಅಂತ ತಾನೇನಮ್ಮ ನಾನು ಇಷ್ಟು ಶ್ರಮ ಪಡ್ತಾ ಇರೋದು ತಂದಂತಾ ಇರೋದು ಅಮ್ಮ ನಾನು ತಂಪಿಸುವಾಗ ನೀನು ಮಧ್ಯೆ ಬರಲೇಬಾರದು ಬಂದ್ಬಿಟ್ಟಿ ಆದ್ರೆ ಇವಳು ಬಾಳನ್ನ ನೀನೇ ಸರ್ವನಾಶ ಮಾಡ್ತೀಯ ಕಂಡಿದ್ದೀನೋ ನಿನ್ನ ಅಕ್ರ ಆಸಕ್ತಿ ಎಲ್ಲ ಹೋಗೋಣ ಅಮ್ಮ ನನ್ನ ಮುಚ್ಚ ಏನಂದ್ರೆ ಏನಾಯ್ತು ಏನಂದ್ರೆ ಏನ್ ನಡೀತು ಹೇಳಿ ನಿಮ್ದಮ್ಮಯ್ಯ ತ್ರಿವೇಣಿ ಏನ್ ನಡಿಬಾರ್ದಾಗಿತ್ತು ಅದೆಲ್ಲ ನಡೆದೋಯ್ತು ನಿನ್ನಾದ್ನೆ ಇದ್ದಾಳಲ್ಲ ಅವಳಿಗಿಷ್ಟು ಮುಂದುವರಿತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳ ಮಾವು ಜೊತೆಯಲ್ಲಿ ಕಂಠ ಪೂರ್ತಿ ಕುಡಿದು ಬಿತ್ತುಕೊಂಡಿದ್ಲು ಬಿತ್ತುಕೊಂಡಿದ್ಲು ನಾನು ಬಂದು ಗದರಿಸಿ ಬಿತ್ತಿರೋಲ್ಯ ನಾನು ಯಾವಾಗ ಬಂದು ಗದರಿಸಿದ್ರೆ ನೀನು ಆಟ ಬೇಗ ಬರ್ತೀಯ ಸಮಾಧಾನ ಹೇಳು ನೋಡಿ ಪಾಪ ಇನ್ನು ಚಿಕ್ಕ ವಯಸ್ಸು ಸಹವಾಸ ದೋಷ ಪ್ರೀತಿಯಿಂದ ಕರೆದು ಬುದ್ಧಿ ಹೇಳಿದ್ರೆ ಖಂಡಿತ ಸರಿ ಹೋಗ್ತಾಳೆ ಅಂದ್ರೆ ತ್ರಿವೇಣಿ ಇನ್ನೂ ಅವರು ಪರವಾಗಿ ವಾದಿಸ್ತಾ ಇದೆಯಲ್ಲ ಯಾಕೆ ಬೇಡ ಏನಾಯ್ತು ಸ್ವಲ್ಪ ಪಾಪ ಮಾಡ್ಕೊಂಡ್ ಬಂದಿದ್ಯಾ ಏನಾಯ್ತು ನನ್ನ ಹತ್ರ ಹೇಳಪ್ಪ ಹೇಳದೆ ಹಾಗೆ ಸಾಧ್ಯ ಅವತ್ತು ನಮ್ಮ ಅಣ್ಣ ಬಂದು ಅಷ್ಟು ಜನರ ಎದುರುಗಳ ನನ್ನ ದರ್ದಾರ ಅಂತ ಹೇಳ್ಕೊಂಡು ಹೋದ್ರಲ್ಲ ನೀವು ನೋಡ್ತಾ ಸುಮ್ಮನೆ ನಿಂತಿದ್ರಲ್ಲ ಸರಿ ಮನೆ ಬಂದ್ರೆ ನನ್ನ ಮಗಳು ನನ್ನ ಸೊಸೈಟಿ ಎಷ್ಟು ಹೇಳ್ತೀರಾ ಅವತ್ತು ನಿಮ್ ಪ್ರೀತಿ ವಿಶ್ವಾಸ ಎಲ್ಲಿ ಹೋಗಿತ್ತು ಅದಕ್ಕೆ ಈಗ ಆಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ವೀಣ ಅವ್ ನಿಮ್ಮ ಅಣ್ಣ ಅಲ್ಲದೆ ಬೇರೆ ಯಾರಾದ್ರೆ ಅಲ್ಲೇ ಅವನು ಸಿಗದ್ ಬಿಡ್ತಾ ಇದ್ದೆ ಅಣ್ಣ ತಂಗಿನ ಮಧ್ಯೆ ನಾ ಬರ್ಕೂಡುದು ಅಂತ ಸುಮ್ಮನಿದ್ದೆ ಈಗ ಗೊತ್ತಾಯ್ತಲ್ಲ ನಿಮ್ಮ ಅಣ್ಣ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ ನೀವೇ ಹೇಳಿ ಮವಯ್ಯ ನಮ್ಮ ಮಾನ ಮರ್ಯಾದೆ ಹೋಗುವಂತ ಕೆಲಸ ಏನ್ ಮಾಡಿದ್ದೀನಿ ಅಂತ ನೀವತ್ತು ಇದು ಗೋಲ್ಡ್ ಸ್ಪಾಟ್ ಇದರಲ್ಲಿ ಗೋಲ್ಡ್ ಇದೆ ಇದನ್ ಕುಡಿದ್ರೆ ನೀವು ಗೋಲ್ಡ್ ಆಪಲ್ ಕಲರ್ ಬರ್ತೀಯ ಅಂತ ಹೇಳಿದ್ಕೆ ತಾನೇ ನಾನು ಕುಡಿದಿದ್ದು ಇದರಲ್ಲಿ ಏನ್ ತಪ್ಪು ಮವಯ್ಯ ಅವರೆಲ್ಲ ಕುಡ್ದೆ ಕುಡ್ದೆ ಅಂತ ಹೇಳ್ತಾರಲ್ಲ ನಾವು ಕುಡ್ದಿದ್ದೇನು ಮಾಮಯ್ಯ ನೋಡಿದ್ಯಾ ವೀಣ ಇವತ್ ನೀನ್ ಕುಡ್ದೆ ಅಂತಾರೆ ನಾಳೆ ಇನ್ನೊಂದು ಹೇಳ್ತಾರಮ್ಮ ಅದಕ್ಕೆ ಮಾವ ಇನ್ಮೇಲೆ ಅವ್ರ ಮನೆಗೆ ಹೋಗಲ್ಲ 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 ಅಂದ್ರೆ ಬಿಡವ್ರ ಅಮ್ಮ ಎಲ್ಲ ತಿಳಿದು ನೀನ್ ಹಿಂಗ್ ಮಾತಾಡ್ತಾ ಇದೀಯ ಅವಳು ಹೇಳೋದ್ರೂ ಅರ್ಥ ಇದಮ್ಮ ಆ ಅವಮಾನ ನಿನ್ ಸೇರ್ಕೊಂಡೆ ಎಷ್ಟಾದ್ರೂ ಅವ್ಳು ನಿನ್ ತಾಯಿ ಯಾರು ನಿನ್ನ ನಾಲ್ಕು ಜನ ಎದುರು ಹೇಳ್ಕೊಂಡು ಬಂದು ಅವಮಾನ ಮಾಡಿದ್ರು ಅವರನ್ನ ಅದೇ ಮನೆಯಲ್ಲಿ ಇದ್ದು ಸರ್ವನಾಶ ಮಾಡಿ ಬೀದಿಗೆ ಗೆಲ್ಲಬೇಕು ಮುಯ್ಯಿದು ಮುಯ್ಯಿ ಇದಕ್ಕೆ ನೀನೇನಂತೇಣ ಕರೆಕ್ಟ್ ಪ್ರಶ್ನೆ ಪರಮೇಶ್ವರ ತಂಗಿ ಆಗಿದ್ದಕ್ಕೆ ಸಾರ್ಥಕವಾಯಿತು ಇನ್ನು ನೀನು ವೀಣಾ ಸುಖವಾಗಿರ್ಬಹುದು ಈಗ ಗೊತ್ತಾಗತ್ತೆ ನೀ ನನ್ನ ತಂಗಿ ಅನ್ನೋದಿಲ್ಲ ಇಷ್ಟು ದಿನ ಮಾಡಿದ್ ಹೆಚ್ಚಲ್ಲ ಅಣ್ಣ ಇನ್ನು ಮೇಲೆ ನೋಡ್ತಾ ಇರು ನಿನ್ನ ತಂಗಿಯ ನಿಜವಾದ ಸ್ವರೂಪನ ಬನ್ನಿ ಬನ್ನಿ ಸೆಟ್ರೆ ಏನೇನು ಸೆಟ್ರೆ ಮಾಡಿ ಮನೆ ಪಂಕಜಮ್ಮ ಕೂಡ ನಿಮ್ಮ ಹತ್ರನೇ ಸರ ತಗೊಂಡ್ಲಾ ಮಾಡಿ ಮನೆ ಪಂಕಜಮ್ಮ ಏನು ಜಯನಗರ ಜಯಲಕ್ಷ್ಮಮ್ಮ ಮಾರ್ಕೆಟ್ ಮಾಲ್ತಿ ಕಬ್ಬನ್ಪೇಟೆ ಕಾರಿನ ಕನಕಮ್ಮ ಇವರೆಲ್ಲ ನನ್ನ ಹತ್ರ ಕಸ್ಕ ಹೊಡಿಲೇಬೇಕಮ್ಮ ಅವ್ರೇನ್ ಬಿಡಿ ಸಿನಿಮಾ ಇಷ್ಟಾರ್ ತನುಜಾ ಗಿರಿಜಾ ಇವ್ರೆಲ್ರಿಗೂ ನನ್ನ ಈ ಸರ್ಕೆ ಸಪ್ಳೆ ಹೌದಾ ಕಾರಿನ ಕನಕಮ್ಮ ಮಾಡಿ ಮನೆ ಪಂಕಜಮ್ಮ ಎಲ್ಲರೂ ಈ ಒಡವೆನ ಹಾಕೊಳ್ಳೋದಾ ಮತ್ತೇನ್ರಮ್ಮ ಅಂದಾಗೆ ನಿಮ್ ಕತ್ನೆಲ್ಲ ಸರ ಕಾಣಿಸ್ತಾನೆ ಇಲ್ವಲ್ಲ ಸ್ನಾನ ಮಾಡ್ತಿದ್ದೆ ಬಿಚ್ಚು ಒಳಗಡೆ ಇಟ್ಟಿದ್ದೆ ಅಂದಾಗೆ ಇವೆಲ್ಲ ಎಷ್ಟೆಷ್ಟು ಇವೆಲ್ಲ ಸಿನಿಮಾ ನಾಟಕದವ್ರಿಗೆ ಬಾಳ್ಗೆ ಕೊಡೋದು ಇದು ಇದೆಯಲ್ಲ
ಇದೆಲ್ಲ ಒಂದ್ ರೂಪಾಯಿಂದ ಹಿಡಿದು 20 ರೂಪಾಯಿವರೆಗೂ ಇದೆ. ನಿಮ್ಗೆ ಯಾವ್ದು ಕೊಡ್ಲಿ ಹೇಳಿ? ಹಾಗಾದ್ರೆ 2.5 ರೂಪಾಯಿದು ಒಂದ್ ಸರ ಕೊಡಿ. ದುಡ್ಡು ತರ್ತೀನಿ. ಸರ ಈ ಸರ ತಗೊಂಡ ವಿಷಯ ಯಾರ ಹತ್ರ ಹೇಳ್ಬೇಡಿ. ಆಗಲ್ಲ, ನಿಮ್ ಯಜಮಾನರು ಬಂದ್ರೆ ಶೆಟ್ರು ಬಂದು ಹೋದ್ರು ಅಂತ ಹೇಳಮ್ಮ. ಬರ್ತೇನೆ. ನಮಸ್ಕಾರ. ಬಾಬಾ ಕೂತ್ಕೋ. ಏನು ಕೂತ್ಕೊಳ್ಳೋದ? ನಾನು ನೋಡ್ತಾನೆ ಇದ್ದೀನಿ. ನಿಮ್ಗೆ ಇಷ್ಟೊಂದು ಸಹನೆ ಇರಬಾರ್ದು ಅಲ್ಲಮ್ಮ. ನಿಮ್ ಮತ್ತೇನು ನಾದ್ರಿನು ನಿಮ್ಗೆ ಅಷ್ಟೊಂದು ದಪ್ಪ ದಬ್ಬಾಳಿಕೆ ಮಾಡ್ತಾ ಇದ್ರೆ ಅದ್ ಯಾಕೆ ಸಹಿಸ್ಕೊಂಡಿದ್ರಿ? ವಿದ್ಯಾವಂತ ಮೇಲಾಗಿದೆಲ್ಲ ನಿಮ್ ಸ್ವಂತ ಆಸ್ತಿ. ನನ್ ಒಂದು ಅರ್ಥ ಆಗ್ತಿಲ್ಲಮ್ಮ. ನಿನ್ ಪ್ರಶ್ನೆಗೆ ನಾನೇನು ಉತ್ತರ ಕೊಡ್ಲಪ್ಪ. ಸೇರಿದ ಮನೆಗೆ ನನ್ನ ಅಸಹನೆಯಿಂದ ನಾನು ಮುಳ್ಳಾಗ್ಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಆಗಬೇಡಿ, ಹೀಗೆ ಇರಿ. ಇದನ್ನೇ ಅವ್ರ ದುರುಪಯೋಗ ಅಪ್ಪಡಿಸ್ಕೊಂಡು ಊರೆಲ್ಲ ಸುತ್ತ ಊರು ಬಸವಿರ ಹಾಗೆ ನಿಮ್ ಮನೆತನದ ಮಾನ ಮರ್ಯಾದನೆಲ್ಲ ಮಣ್ಣು ಪಾಲು ಮಾಡಿ. ಇದನ್ನೆಲ್ಲ ಕೇಳಕ್ ನೀನಾರು ಅಂತ ಕೇಳಬಹುದು. ಮನಸ್ಸು ಕೇಳ್ತ ನಿಮ್ ಋಣದಲ್ಲಿ ನಾನಿದ್ದೀನಿ. ಪುರುಷೋತ್ತಮ, ತಿಳಿದೋ ತಿಳಿದೇನೋ ಇವರುಗಳು ತಪ್ಪು ಮಾಡ್ತಾರೆ ಅಂತ ಇಟ್ಕೋ. ಅಧಿಕಾರ ಇದೆ ಅಂತ ದಂಡಿಸಿದ್ರೆ ಮನೆಯಿಂದ ಆಚೆ ಕಳಿಸಿದ್ರೆ ಈ ಸಮಸ್ಯೆ ಇಲ್ಲಿಗೆ ತೀರಲ್ಲಪ್ಪ. ತಾವು ಮಾಡ್ತಾ ಇರೋದು ತಪ್ಪು ಅಂತ ಅವರಿಗೆ ಅರ್ಥವಾಗೋರಿಗೂ ನಾನು ಸಹನೆಯ ಸಂಯಮದಿಂದ ಇದನ್ನೆಲ್ಲ ತಡ್ಕೊಳ್ಳೇಬೇಕಪ್ಪ. ಒಂದು ವೇಳೆ ನಾನೇನಾದ್ರು ಈ ವಿಷಯದಲ್ಲಿ ದುಡುಕ್ತೆ ಅಂತಲೇ ಇಟ್ಕೋ. ಆಗ ನನ್ ಮೇಲೆ ಅಪವಾದ ಬರ್ತೆ ಬಿಡು, ಚಿಂತೆ ಇಲ್ಲ. ಆದ್ರೆ ನಮ್ಮವ್ರ ಮೇಲೆ ವಿನಾಕಾರಣ ಕಳಂಕ ಹೊರಿಸ್ತಾರಪ್ಪ. ಮಲಮಗ ಹೀಗ್ ಮಾಡ್ಬಿಟ್ಟ ಅಂತ ತಲೆ ಮೇಲೆ ಗೂಬೆ ಕೂರಿಸ್ತಾರೆ. ಹೌದು ಅಲ್ವೋ? ನೀನೇ ಹೇಳು. ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ ತಾಯಿ. ಹೆಚ್ಚಿನ ಮಮತೆ ಈ ಮನೆ ಮೇಲೆ ನನಗೆ ಇರೋದ್ರಿಂದ ನನಗೆ ತೋಚಿದ ಎರಡು ಮಾತಾಡಿದೆ. ನಿಮ್ ಮನಸ್ಸು ನೋಯಿಸ್ಬಿಟ್ಟೆ. ಕ್ಷಮಿಸ್ಬೇಕಮ್ಮ. ಅದಕ್ಕಲ್ಲಪ್ಪ, ಆತ್ಮೀಯ ಜೊತೆ ಕಷ್ಟ ಸುಖ ತೋರ್ಕೊಂಡ್ರೆ ಮನ್ಸಿಗೆ ಎಷ್ಟು ಹಗುರವಾಗುತ್ತೆ. ಆಗುತ್ತೆ ಮಾ, ಆಗುತ್ತೆ. ಪರಪುರುಷರ ಜೊತೆಯಲ್ಲಿ ಲಲ್ಲೆ ಹೊಡಿತಾ ಕೂತ್ಕೊಂಡ್ರೆ ಹಗುರ ಆಗುತ್ತೆ. ನಾಚಿಕೆ ಆಗೋದಿಲ್ವೇನೆ ಚಿತ್ರಾಂಗಣೆ? ಅತ್ತೆ ಅಂತ ಅತ್ತೆ ಸುಮ್ನೆ ಇರೇ. ನಾನು ನನ್ನ ಮಗಳು ಒಂದು ಉಟ್ರೆ ಒಂದು ತೊಟ್ಟರೆ ಒಂದು ನೋಟಕ್ಕೆ ಅಂತ ಹೊರಡ್ರೆ ನಿನಗೂ ನಿನ್ ಗಂಡನಿಗೂ ಸೈರ್ಣೆ ಇಲ್ಲ. ಉದ್ದು ಉದ್ದು ಬಿಡ್ತಾ ಇದ್ರಿ. ಈಗ ನೀನ್ ಮಾಡ್ತಾ ಇರೋದು ಮರ್ಯಾದಕ್ಕೆ ಸೈರ್ಣೆ? ಅಮ್ಮ, ಈ ತಾಯಿದಾಗೆಲ್ಲ ಅಲ್ವೇ. ದೇವರಂತ ಹೆಂಗ ನಿಮ್ಮ ಬಗ್ಗೆ ಅವರಿಗೆ ಭಕ್ತಿ ಭಯ ಗೌರವ ವಿಶ್ವಾಸ ಇದೆಯೋ ನೀವು ಅದು ಏನು? ಅವಳ ಕಡೆ ಬಹಳ ವಕಾಲತ್ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ಬೀದಿಲಿ ಪುಸ್ತಕ ಮಾರೋ ಭಿಕಾರಿ, ಇಲ್ಲಿ ನಿಂಗೆ ಏನ್ ಕೆಲಸ ನಡೆಯಾಚೆ? ನಾನು ಭಿಕಾರಿ ಬರ್ತಿದ್ದ. ಏನ್ ಬರ್ಬೇಕಾದಿಲ್ಲ. ಏಯ್, ಏನೇ ನೋಡ್ತಾ ನಿಂತಿದ್ದೀಯಾ? ನಡಿ. ನೀನ್ ಅಡಿಗೆ ಮಾಡೋದು ನಾನ್ ಹೇಳ್ತೇನೆ, ತಿನ್ನೋದು ಒಂದೇ. ನೀನೇ ತಿಂದು ಮಾಡಿ ಸುಕುಮಾರ, ನನ್ನು ದುಡ್ಡು ದೊರೆಯುತ್ತಲಿದ್ದು ರೋಗವಿರದಿರಬೇಕು. ಭಾರ್ಯ ಪ್ರಿಯಳಾಗಿ ಪ್ರಿಯ ವಚನವಾಡುತ್ತಿರಬೇಕು. ಮಗನ ಕೈಯೊಳಗಿದ್ದು ಹಣಗಳಿಪ ಬಂದ. ಬನ್ನಿ ಬನ್ನಿ, ಈ ಪ್ರಪಂಚದಲ್ಲಿ ನಿಮ್ಮೊಬ್ಬರಿಗೆ ಗೊತ್ತಾ ಸರ ತರದು? ಇಲ್ಲಿ ನೋಡಿ, ಆದ್ರೆ ಅಪ್ಪನಂತ ಸರ ನಾನ್ ತಂದಿದ್ದೀನಿ. ನೀನೇನೇ ಹೇಳ್ತಾಳು ನನಗೊಂದು ಅರ್ಥ ಆಗ್ತಿಲ್ಲ. ಯಾವುದೇ ಸರ, ಏನೇ ಸಮಾಚಾರ, ಏನು ಏನು ಗೊತ್ತಾಗ್ತಿಲ್ಲ. ಒಳ್ಳೆ ತಮಾಷೆ. ಇಲ್ಲಿ ನೋಡ್ರಿ, ನಾನು ಇವತ್ತು ಈ ಸರ ತಗೊಂಡೆ. ಪಕ್ಕದ ಮನೆ ಪಂಕಜಮ್ಮ, ಕಾರ್ನ್ ಕನಕಮ್ಮ ಎಲ್ಲರೂ ಈ ಒಡವೆನೆ ಹಾಕೊಂಡಿದಾರಂತೆ. ಎಷ್ಟು ಕೊಟ್ಟೆ ಗೊತ್ತಾ? 2.5 ರೂಪಾಯಿ. 2.5? ಮನೆಯಲ್ಲಿ ಇರ್ತಕ್ಕಂಥ 2.5 ತೆಗೆದು ಬಿಟ್ಟೆ ಅಲ್ಲ. ಇನ್ನು 2.5 ದಿವಸ ನಮಗೆ ಊಟವಿಲ್ಲ.
ಅಲ್ಲ ಕಣೆ, ನಮ್ಮ ಹತ್ರ ಎರಡೂ ಕಾಲು ತಗೊಂಡು ಅವನ ಯಾವನು ಟೋಪಿ ಹಾಕ್ದ ಶೆಟ್ಟಿ ಬಂದಿದ್ದ. ಶೆಟ್ಟಿ ಯಾವ ಶೆಟ್ಟಿನ? ಮುತ್ಯಾಲ್ ಶೆಟ್ಟಿ. ಆ ಮುತ್ಯಾಲ್ ಶೆಟ್ಟಿ ಅವನ್ ಎಲ್ಲಿಗೋ ಬಂದಿದ್ದ? ಗಟ್ಟಿ ಕಿರ್ಚ್ಕೊಂಡ್ಬಿಡ್ರಿ, ನೀವು ಮಾರ್ವಾಡಿ ಅಂಗಡಿಯಿಂದ ಒಡವೆ ಬಿಸ್ಕೊಂಡ್ಬರೋವರೆಗೂ ಈ ಸರ ಇಲ್ಲೇ ಇಲ್ಲ. ನಮ್ಗೆ ಯಾಕೆ ಬೇಕ್ರಿ ಗಿಲಿಟ್ ಒಡವೆ? ಒಂದ್ ಲೋಟ ನೀರ್ ತಗೊಂಡ್ ಬಾ. ಪದ್ದು ಪಾಪ ಅಪ್ಪ ಅಮ್ಮನ ತಲೆಯಲ್ಲಿ ಗಾಯ ಏನಪ್ಪ? ಅಪ್ಪ ಅಮ್ಮನ ತಲೆಯಲ್ಲಿ ಗಾಯ ಏನಪ್ಪ? ದಿನಕರ, ನೀನು ಶ್ರೀರಾಮಚಂದ್ರ. ಅವಳು ಕೈಕೆ ಆಗಿದ್ರು ನಿನ್ನ ಭಾಗಕ್ಕೆ ತಾಯಿ ಕಣೋ ತಾಯಿ. ಏನೋ ಹೋಗ್ಬೇಕು ಅಂತ ಹೇಳ್ ಕಳಿಸಿದ್ರಂತೆ. ಈ ಚೆಕ್ ತೆಗೆದುಕೊಂಡೋಗಿ ಕ್ಯಾಶ್ ಮಾಡಿಸ್ಕೊಂಬ. ಯಾವ್ದ್ರಿ ಚೆಕ್? ಹಾಕ್ರಪ್ಪ, ಜಬರ್ದಸ್ತ್ ಮಾಡ್ಕೊಂಡು ಕೇಳ್ತಿರಲ್ಲ ಬಹಳ. ಈ ಒಬ್ಬರನ್ನ ಬಿಜಾಪುರ್ ಗೋಳ್ಗುಂಟ ಈ ಆಫೀಸ್ ನೋಡಿ. ಕಾಲ್ ಕೇಳಿ ರಾಜಿ ಬರಬೇಡಿ, ನಾನು ಅವ್ರ ಪರ್ಸನಲ್ ಸೆಕ್ರೆಟ್ರಿ. ಪರ್ಸನಲ್ ಸೆಕ್ರೆಟ್ರಿ ಉದ್ಧಾರ ಮಾಡೋ ನೀವು ಉದ್ಧಾರ ಮಾಡಿ. ಹೋಗಿ ಹೋಗಿ ಹೋಗಿ, ಕೆಲಸ ನೋಡಿ ಬರ್ತೀನಿ. ಸರ್, ನಾನು ಸುಬ್ಬಯ್ಯ. ಸಾರಿ, ಏನ್ ಸುಬ್ಬಯ್ಯ ಬರ್ತೀರಿ? ಏನ್ ಸರ್ ಇದು, ಹೀಗೆ ಸಿಕ್ಕಾಪಟ್ಟೆ ಯಾವ್ಯಾವ ಕಾಗದಲ್ಲೂ ಸೈನ್ ಮಾಡಿ ಕಳಿಸ್ತಾ ಇದ್ದೀರಲ್ಲ. ಈಗ ನೋಡಿದ್ರೆ ಆ ನಾಣಿ ಕೈನಲ್ಲಿ 25,000 ರೂಪಾಯಿ ಕ್ಯಾಶ್ ತಗೊಂಡು ಕಳಿಸ್ತಾ ಇದ್ದೀರಲ್ಲ, ಅದು ಬೇರೆ ಚೆಕ್. ಹಣದ ವಿಚಾರದಲ್ಲಿ ಇವನ್ನೆಲ್ಲ ನಂಬೋದಕ್ಕೆ ಆಗುತ್ತೆ ಸರ್? ನಾನು ಇಲ್ಲಿಲ್ವೆ, ನನ್ಗೆ ಹೇಳೋದು ತಾಗ್ತಾ ಇರ್ಲಿಲ್ವೆ ಸರ್? ನೀವ್ ಯಾತಿಕೋ ಈಚೀಚೆಗೆ ಯೋಚನೆ ಮಾಡ್ಬೇಕು ಸರ್. ಧೈರ್ಯದಿಂದಿರಿ, ನಾನು ಬರ್ತೀನಿ ಸರ್. ನಿನಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇನಯ್ಯ? ನಿನಗೆ ಘನತೆ ಗೌರವ ಏನಾದ್ರೂ ಇದೆಯೇನಯ್ಯ? ನಾನು ಕೊಟ್ಟು ಸರ ತಗೊಂಡು ತಿಂಗಳಾನುಗಟ್ಲೆ ಆಯ್ತಲ್ಲ, ಅದಕ್ಕೆ ಬಾಡಿಗೆ ಕಟ್ಟಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ? ಏ ಮುತ್ತಾರ ಶೆಟ್ಟಿ, ಮುಚ್ಚು ಬಾಯಿಲ. ನಿನ್ನ ಗಿಲಿಟಿದ ಸರಕ್ಕೆ ನಾನು ಬಾಡಿಗೆ ಕೊಟ್ಟಿದ್ದೀನಲ್ಲ, ಆ ಬಾಡಿಗೆ ಹಣಕ್ಕೆ ನಾನು ಹೊಸ ಚಿನ್ನ ಸರ ತಗೋಬಹುದಾಗಿತ್ತು. ಯಾಕೆ ತಗೋಬಾರ್ದಾಗಿತ್ತು? ತಗೊಳ್ಳೋ ಮುಖ ನೋಡು, ನಾನು ಕೊಟ್ಟ ಬಾಡಿಗೆ ಸರಕ್ಕೆ ಬಾಡಿಗೆ ಕಟ್ಟೋಕೆ ಆಕಾಶ ಭೂಮಿ ನೋಡ್ತಾ ಇದ್ದೀಯ. ನಿನಗಿಂತ ನಿನ್ ಹೆಂಡ್ತೀನಿ ಎಷ್ಟೋ ವಾಸಿ,
ಸರ ತೋರಿಸಿದ ತಕ್ಷಣ ಹಣ ಟನ್ ಟನ್ ಅಂತ ಎಣಿಸ್ಬಿಟ್ರು. ಏನ್ ಸೆಟ್ರೆ, ಹೊಸ ಸರ ಏನಾದ್ರೂ ತಂದಿದ್ದೀರಾ? ನಿಂತಿರೋ ನೋಡು ಮಹಾವಿಷ್ಣು, ಶಂಕು ಚಕ್ರ ಮಾತ್ರ ಕಮ್ಮಿ. ಶಿವನಿಗೇನೋ ತಾಪತ್ರಯವಂತೆ ನನ್ನ ಹತ್ರ ಬಾಡಿಗೆ ತಗೊಂಡು ಹೋಗಿದ್ದಾನೆ. ನಿಮ್ಮ ಹತ್ರ ಬಾಡಿಗೆ ತಗೊಂಡೋಗಿದ್ರಾ? ಮುಖ ನೋಡಿ. ನನ್ಗೆ ಬಾಡಿಗೆ ಕೊಡಕ್ ಯೋಗ್ಯತೆ ಇಲ್ಲ, ಶಿವನಿಗೆ ಬಾಡಿಗೆ ಕೊಟ್ನಂತೆ. ಸೆಟ್ರೆ ಇದೇನು? ಕೈ ಕಾಲು ಅಂತ ತಿಳ್ಕೊಳ್ಳಿ. ನೀವು ಕೊಟ್ಟ ಗಿಲೀಟಿನ ಸರನ ಆಕೆ ಬಂಗಾರದ್ದು ಅಂತ ತಿಳ್ಕೊಂಡಿದ್ದಾಳೆ. ಆ ನಂಬಿಕೆ ಹಾಗೆ ಉಳಿಲಿ. ಆಕೆಗೆ ನಾನು ಬೇರೆ ಬಂಗಾರ ಸರ ಮಾಡಿಸ್ಕೊಡೋವರೆಗೂ ಆ ನಂಬಿಕೆ ಹಾಗೆ ಉಳಿಲಿ. ನಿಮ್ ದಮ್ಮಯ್ಯ ನೋಡಿ, ನಾನು ತಿಂಗಳ ತಿಂಗಳ ಸರಿಯಾಗಿ ನಿಮಗೆ ಬಾಡಿಗೆನ ಕರೆಕ್ಟ್ ಆಗಿ ಕಳಿಸ್ಬಿಡ್ತೀನಿ. ಅವ್ರನ್ಯಾಕ್ರಿಗೆ ಹೋಗಿರ್ತೀರಾ? ನೀವೇ ನನ್ ಬಂಗಾರದ ಗಟ್ಟಿ. ಈ ಗಿಲೀಟ್ ಸರ ಎಲ್ಲ ತಗೊಳ್ಳಿ, ಅವ್ರ ಬಾಡಿಗೆನ ಏನೋ ಕೊಟ್ ಕಳಿಸಿ. ಜಾಸ್ತಿ ಕೊಟ್ಟಿದೀಯ. ಶಬಾಷ್, ಹೆಣ್ಣು ಅಂದ್ರೆ ಹೀಗಿರ್ಬೇಕಮ್ಮ. ಪದ್ಮಮ್ಮ ಪದ್ಮ, ಇದು ಬರೀ ಪೆದ್ದು. ಅಂದ ಚೆನ್ನಾಗಂದ. ಇನ್ನೂ ಅಂತಿದ್ನೇನೋ ನೀನಿದೀಯ ಅಂತ ಬಿಟ್ಟ. ನಾನು ನಿನ್ನನ್ನ ಪೆದ್ದು ಪೆದ್ದು ಅಂತಿದ್ದೆ. ಇವತ್ತು ಆ ಶೆಟ್ಟಿ ನನ್ನನ್ನ ಪೆದ್ದ ಅಂದ. ಹಾಗನ್ಬೇಡಿ, ನೀವೇ ನನ್ ಬಂಗಾರದ ಗಟ್ಟಿ. ಅಣ್ಣ ಇವತ್ತೇ ಊರಿಗೆ ಹೋಗ್ಬೇಕಾ? ಈ ಕುದುರೆಗಳ ಹೆಸರು ನನಗೊಂದೂ ಗೊತ್ತೇ ಆಗಲ್ಲ. ಅದೇನೋ ಮಹಾರಾಜ, ಈ ವೀಣಾನೇ ಎಲ್ಲ ಹೋಗ್ಬಿಟ್ಲಲ್ಲ, ನನಗೊಂದೂ ಗೊತ್ತೇ ಆಗಲ್ಲ. ಅವ ಆ ಕುದುರೆ ಹೆಸರು ನಿಮ್ಗೆ ಗೊತ್ತಾಗದೆ ಹೋದ್ರೆ ಏನಂತವ? ನಿಮ್ಮ ಅಣ್ಣ ಅವ್ರು ಇದಾರಲ್ಲ, ಅವ್ರು ಬರ್ತಾರಲ್ಲಿಗೆ. ಅದ್ ಸರಿ, ಆ ಹಾಲ್ನವರು ಮಸೂರ್ನವರು ಮನೆ ತಾವು ಬಂದು ಬಂದು ಹೋಯ್ತಾ ಇದಾರಲ್ಲ, ಅವ್ರಿಗೆಲ್ಲ ಏನವ ಉತ್ತರ ಹೇಳೋದು? ನಮ್ ರಾಯರು ದುಡ್ಡು ತಂದು ಕೊಟ್ಟು 4 ದಿವಸ ಆಯ್ತಲ್ಲ, ಅವ್ರಿಗೆಲ್ಲ ಕೊಡ್ಬೇಡವಾ? ಮನೇಲು ಸಾಮಾನೆಲ್ಲ ತುಂಬಿಕೊಂಡದೆ. ಸರಿ, ಸಾಮಾನು ತುಂಬಿಕೊಂಡಿದ್ರೆ ಸರಿ, ಸಾಲದವ್ರಿಗೆ ನಿಧಾನವಾಗಿ ಕೊಟ್ರೆ ಆಯ್ತು. ಯಾಕೆ ಚಿಕ್ಕವ್ರನ್ನ ಕೇಳ್ಬಾರ್ದು? ಅಯ್ಯ, ಅವರು ಸಂಬಳ ತಂದು ನಿಂತಾವಲ್ವ ಕೊಡೋದು? ಏನಂದೆ, ಸಂಬಳ ನನ್ನ ಕೈಗೆ ಬಂದು ಸೇರ್ತಾ ಇದೆಯೋ? ಪರವಾಗಿಲ್ಲ, ನೀನ್ ಬಾಳ ಮುಂದೆ ಹೊರದು ಬಿಟ್ಟಿದ್ಯ. ನೀನು ಈ ಮನೆಗೆ ಯಾರು ಗೊತ್ತಾ? ನಾನು ಈ ಮನೇಲಿ ಈ ಮನೇಲಿ ಜವಾನ. ಅದೇ ತಾಯಿ, ಇಷ್ಟು ತಿಂಗಳು ಸಂಬಳನ ತೊಯ್ ಅಂತ ಏನಿಸ್ಬಿಡಿ. ದಾಸಣ್ಣ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಏನೋ ಹೋಗ್ಲಿ ಪಾಪ ಮುತ್ತ ಅಂತ ಸುಮ್ನೆ ಇದ್ದೀನಿ. ಮರ್ಯಾದೆ ಅದೆಲ್ಲವೂ ಆಯ್ತೆ ನಿಮಗೆ? ಇದೇ ಮದುವಾಲೇನ ಇದು? ಸಂಸಾರಸ್ಥರ ಲಕ್ಷಣಗಳಮ್ಮ ಇದೆಲ್ಲ ಅಲ್ರವ? ಈ ವಯಸ್ಸಲ್ಲಿ ಯಾಕ್ರವ ನಿಮಗೆ ಈ ವೇಷ ಭೂಷಣ ಅಲಂಕಾರ ಎಲ್ಲ? ಮನೇಲಿ ಬೆಳೆದ ಮಗಳನ್ನ ಮಡಿಕೊಂಡು ಅವ್ಳಿಗೆ ಮದುವೆ ಮಾಡೋದ್ ಬಿಟ್ಬಿಟ್ಟು ಅವ್ಳನ್ನೂ ಕಟ್ಕೊಂಡು ಊರೂರೆಲ್ಲ ತಿರುಗ್ಕೊಂಡು ರೇಸು ಕಳಪು ಅಂತ ಮದ ಮಾಡ್ತಿವ್ರಲ್ಲ, ಯಾರಪ್ಪನ ಗಂಟು ಅಂತ? ಲೇ ದಾಸ, ನನಗೆ ಕೋಪ ಬಂದ್ರೆ ನಾನು ಮನುಷ್ಯಲೇ ಇಲ್ಲ. ಅದು ಯಾವತ್ತೋ ಗೊತ್ತಾಯ್ತು ಬುಡಿ. ಏನಂದ್ಯೋ ದಾಸ? ಯಾರ ಮೇಲೆ ಕೈ ಮಾಡೋದೇನು? ಕೈ ಕಾಲು ಮೂಳೆ ಮೂಳೆ ಮುರಿದು ಬಿಟ್ಟೇನು? ಏನೋ ನಮ್ ದಣಿಯವ್ರ ಅಮ್ಮ ಅವರು ಅಂತೇಳಿ ಇಲ್ಲಿ ಗಂಟ ಮರವಾದ ಕೊಟ್ರೆ ನೀನ್ ಇಲ್ಲಿ ಗಂಟ ಬಂದ್ಬಿಟ್ಟ್ಯಾ? ಯಾವ ಸುಳೆ ನೋಡ್ರವಾ, ಮನೇಲಿರೋ ಒಡವೆ ಪತ್ರನೆಲ್ಲ ಸಾಗಾಕಿದ್ದಾಯ್ತು. ಅದು ಸಾಲದು ಅಂತ ಊರಾಗೆಲ್ಲ ಸಾಲ ಮಾಡಿಬಿಟ್ಟು ಹಾಳಾಗಿದ್ದ ಸಂಸಾರದಲ್ಲಿ ಹಾಳು ಮಾಡಿಬಿಟ್ರಲ್ಲವ ನೀವು. ಆ ತಾಯಿ ತ್ರಿವೇಣಿಯಮ್ಮ ಮೆತ್ತಗೊಬ್ರೆ ಅಂತ ಅವ್ರ ಮೇಲೆ ನಿಂದ ಅಧಿಕಾರ ಚಲಾಯಿಸಿದ್ದು ಚಲಾಯಿಸಿದ್ದೆ. ತಮ್ಮಿಂದ ಯಾರಿಲ್ಲ ಏನು ಬೇರೆ ಕಾಲ ಬೈಯಲ್ಲ ಅಂತ ಆ ತ್ರಿವೇಣಿ ನಿಮ್ಗೆ ಎತ್ತು ಕಟ್ಟಿದ್ದಾಳೇನ? ಹುಷಾರ್, ನನ್ನ ಬೇಕಾದ್ರೆ ಏನಾದ್ರು ಅನ್ನು, ಬೇಕಾದ್ರೆ ನಾನೇ ಕೇಟ್ ಹೊಡಿ, ನನಗೆ ಹೊಡಿಸ್ಕೋತೀನಿ. ಆದ್ರೆ ಆ ಮಹಾತಾಯಿ ತ್ರಿವೇಣಿಯಮ್ಮನ ಏನಾದ್ರು ಅಂದ್ರೆ ನಿನ್ನ ಹುಟ್ಟಿ ಕಾಣಿಸ್ಬಿಡ್ತೇನೆ. ಬಾಮ್ಮ ಬಾ ತಾಯಿ, ನಿಮ್ ನಾಟಕ ಎಲ್ಲ ಈಗ ಅರ್ಥ ಆಗ್ತಾ ಇದೆ. ಮನೆ ಜವನ್ ಎತ್ತು ಕಟ್ಟು ನನ್ ಕೊಲ್ಲಿಸ್ಬೇಕು ಅಂತ. ಹುಷಾರ್, ಇನ್ನೇನಾದ್ರೆ ಹೆಚ್ಚಿಗೆ ಮಾತಾಡಿದ್ರೆ ಹಂಗೆ ಮಾಡ್ಬಿಡ್ತೀನಿ. ದಾಸಣ್ಣ, ಯಾರ ಹತ್ರ ಏನ್ ಮಾತಾಡ್ತಾ ಇದ್ದೀಯ ಅಂತ ಗೊತ್ತು ಬೇಡವ, ನೀವು ಸುಮ್ಕೆ ಒಳಗೋದ್ರವ. ಎಲ್ಲಿಗೆ ಹೋಗ್ತೀಯ? ಒಂದ್ ಹೆಜ್ಜೆ ಮುಂದಿರ್ಬೇಡ. ನಮ್ಮ ರಾಯರು ಹಗಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ದೆ ಹಣ ದುಡಿತಾ ಇರೋದು ನಿಮ್ ಸೋಕಿಗಲ್ಲ, ನಿಮ್ ಕುದುರೆ ಬಾಲಕ್ಕಲ್ಲ. ಈಗಾಗಲೇ ಮನೆಯಲ್ಲಿ ಮಕ್ಕಳೆಲ್ಲ ಒಬ್ಬಕ್ಕಿದ್ರೆ ಇನ್ನೊಂದು ಒಬ್ಬಕ್ಕಿದ್ರೆ ಉಪವಾಸ ಸಾಯಿಸ್ತಾ ಇದ್ದೀಯ. ಮಾದಲ ದುಡ್ಡಲ್ಲಿ ಇಟ್ಬಿಟ್ಟು ಆಮೇಲೆ ಮಾತಾಡ. ಭಗವನ್ ನಿನ್ ಗಂಟು ಮುಟ್ಟೆ ನಡಿ ಮನೆಯಿಂದ.
ಹೆಚ್ಚಿನ ವಿಚಾರ ನನ್ನ ಹತ್ರ ಮಾತಾಡಬೇಕಾಗಿಲ್ಲ. ನೀನು ಈ ಮನೆಯಲ್ಲಿ ನಾನು ಮರ್ಯಾದೆಯಿಂದ ಬಾಳ್ಬೇಕು ಅಂತ ನಿನಗೆ ಬರ್ತಿದ್ರೆ ಅಮ್ಮ ಅಮ್ಮ ನಾನು ಹೇಳೋದನ್ನು ಸ್ವಲ್ಪ ಕೇಳಿಯವ ಅಮ್ಮ ನಗ್ತಿರವ ನನ್ನೂ ನಗಾಡ್ತಿರವ ನಾನೇನೋ ಹೊಂದ್ಕೋತೀನಿ ಕಣವ ಆದ್ರೆ ಹೋಗ್ತಾ ನಿಮ್ಗೊಂದು ಮಾತಿರ್ತೆ ನೆತ್ತಿ ಇಟ್ಕೊಡಿ ಆ ನಿಮ್ಮನ್ನ ಕೀಡ್ಗವನಲ್ಲ ಅವನಿಂದ ನೀವೆಲ್ಲ ಕೆಟ್ಟು ಹೋಗ್ತೀರ ಕಣವ ಅವನು ಇಷ್ಟು ಮಾಡಿರೋದೇ ಸಾಕಾಗಿದೆ ನಿಮ್ಮನ್ನ ಇಷ್ಟು ದೂರಕ್ಕೆ ತಂದಿರೋದೆ ಸಾಕಾಗಿದೆ ಕಣವ ಅವನೇ ಒಂದಲ್ಲ ಒಂದಿನ ನಿಮ್ಮನ್ನೆಲ್ಲ ಹಳ್ಳಕ್ಕೆ ತಳ್ಳಿಬಿಟ್ಟಾನೆ ಕಣವ ಹಳ್ಳಕ್ಕೆ ತಳ್ಳಿಬಿಡ್ತಾನೆ ಈಗಲಾದ್ರೂ ನಿಮ್ ಎಚ್ಚೆತ್ಕೊಂಡು ಮಗ ಸೊಸೆ ಮಕ್ಕಳು ಮೊಮ್ಮಕ್ಕಳು ಅಂತ ಎಲ್ಲರೂ ಒಂದಾಗಿ ಪ್ರೀತಿಯಿಂದ ಅಭಿಮಾನದಿಂದ ಬಾಳ್ತ್ರವ ಬರ್ತೀನಿ ಕಟ್ರವ ಬರ್ತೀನಿ ಬಿಟ್ರಿ ಗಂಟೆ ಎಷ್ಟು ಗೊತ್ತಾ ಹತ್ತುವರೆ ಆಯ್ತು. ನೋಡಿ ಯಾವಾಗ್ಲೂ ಪಂಕ್ಚುಯಲ್ ಪಂಕ್ಚುಯಲ್ ಅಂತ ನನ್ ಗೋಳು ಹೇಳ್ಕೊಳ್ಳೋರು ಇತ್ತೀಚೆಗೆ ನೀವೇ ಆಫೀಸಿಗೆ ಲೇಟ್ ಆಗಿ ಹೋಗ್ತಾ ಇದ್ದೀರಲ್ಲ ಏನ್ರಿ ಆಗಿದೆ ನಿಮ್ಗೆ ಹೇಳ್ರಿ ಪ್ಲೀಸ್. ತ್ರಿವೇಣಿ ನನಗೆ ಮೈ ಹುಷಾರಾಗಿಲ್ಲ ತಲೆನೋವು ಆಫೀಸ್ಗೆ ಲೀವ್ ಹಾಕಿದ್ದೀನಿ ಅಷ್ಟೇ. ಸರಿ ಈ ಸಲ ಮಾಡಿದ್ರೆ ನೀವು ಚೆನ್ನಾಗಿರಲ್ಲ ಕೂಡ ನಿಮ್ ಮೈ ಹುಷಾರಿಲ್ಲ ಅಂತ ನನಗೆ ಹೇಳ್ಬೇಡ ನೀವು ರವಿಚಂದ್ರ. ಸರ್ ಸರ್ ನಾನು ಸುಬ್ಬಯ್ಯ. ಓಹೋ ಸುಬ್ಬಯ್ಯ ಬನ್ನಿ ಕೂತ್ಕೊಳ್ಳಿ. ಆಫೀಸ್ನ ವಿಪರೀತ ಕೆಲಸ ಇದ್ದಿದ್ರಿಂದ ಮೂರ್ನಾಲ್ಕು ದಿನದಿಂದ ಮನೆ ಕಡೆ ಬರೋದಕ್ಕಾಗಲಿಲ್ಲ ಸರ್. ಇದೇನು ಸರ್ ಹೀಗೆ ಕೂತ್ಬಿಟ್ರಿ? ನಾಲ್ಕು ಜನಕ್ಕೆ ಅನ್ನ ಕೊಡೋ ಅನ್ನದಾತ ನೀವು, ನೀವೇ ಹೀಗೆ ಕೂತ್ಬಿಟ್ರೆ ಹೇಗೆ ಸರ್? ನಾನು ಆಗಲೇ ಹೇಳಿದೆ ನೀವು ಕೇಳಲಿಲ್ಲ. ದುಡುಕಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ರಿ. ಕೆಲಸ ಕಾರ್ಯ ಇಲ್ಲದೆ ಸಂಸಾರ ಸಾಕ್ಸೋದು ಹೇಗೆ ಸರ್? ನಿಜ ಕಷ್ಟ ಬರುತ್ತೆ ಸರ್. ಕಷ್ಟ ಅಂದಮೇಲೆ ಮನುಷ್ಯರಿಗಲ್ಲದೆ ಮರುಗ್ ಬರುತ್ತೆ ಸರ್. ಹೀಗೆ ನೀವು ದಿವಸ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಆ ಕಡೆ ಕೆಲಸನೂ ಇಲ್ಲದೆ ಈ ಕಡೆ ಪ್ರತಿದಿನ ಮನೆಯಲ್ಲಿ ನಡೆಯೋ ರಾಜಧಾಂತದಿಂದ ತಲೆ ಚಿಟ್ಟ ಹಿಡಿದು ಹುಚ್ಚಿಡಿದ್ಬಿಡುತ್ತೆ ಸರ್. ನಾನು ನಮ್ಮ ಸ್ನೇಹಿತನಿಗೆ ಕಾಗದ ಬರೆದಿದ್ದೆ, ರಿಪ್ಲೈ ಬರೆದಿದ್ದಾನೆ ನಿಮ್ಮನ್ನು ಕಳಿಸ್ಕೊಡಿ ಅಂತ. ನೀವು ಈ ಕೆಲಸಕ್ಕೆ ಸೇರಲೇಬೇಕು ಸರ್. ನಿಮಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ಮಕ್ಕಳಿಗೋಸ್ಕರ ಆದರೂ ನೀವು ಈ ಕೆಲಸಕ್ಕೆ ಸೇರ್ಕೊಳ್ಳೇಬೇಕು ಸರ್. ಆದ್ರಿಂದ ಸ್ಥಳ ಬದಲಾವಣೆಯಾಗಿ ಮೈಂಡ್ ಒಂದು ಸ್ವಲ್ಪ ರಿಲೀಫ್ ಸಿಗ್ಬೋದು. ನನ್ನಿಂದೇನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ತಾಯಿ. ನಾನೇನೋ ಮಕ್ಕಳು ಮನೆ ನೀವೆಲ್ಲ ತೊಂದರೆಯಲ್ಲಿದ್ದೀರಲ್ಲ ಅಂತ. ಕ್ಷಮಿಸೋ ಮಾತು ಏನು ಬಂತ ಹೇಳಿ? ಎಲ್ಲ ನಮ್ಮ ಒಡೆಯರಿಂದಲೇ ನೀವು ಹೇಳಿದ್ದೀರ. ಏನಂದ್ರೆ ನಾನು ಬರ್ತೀನಿ ಸರ್, ಬರ್ತೀನಿ. ಎಂತ ಕಷ್ಟ ಬಂದ್ರು ಸಹಿಸ್ಕೊಳ್ಳುವ ಶಕ್ತಿ ಭಗವಂತ ನನ್ ಕೊಟ್ಟಿದ್ದಾರೆ. ಆದ್ರೆ ನಿನ್ನ ಕಣ್ಣೀರನ್ನು ನೋಡೋ ಶಕ್ತಿ ನನ್ ಕೊಟ್ಟಿಲ್ಲ ತ್ರಿವೇಣಿ. ನಿನಗೋಸ್ಕರವಾಗಿ ಮಕ್ಕಳಿಗೋಸ್ಕರವಾಗಿ ಖಂಡಿತ ನನ್ನ ಕೆಲ್ಸಕ್ಕೆ ಹೋಗಿ ಹೋಗ್ತೀನಿ. ನಿನ್ನ ಮನಸ್ಸು ನಿಮಿರು
ಒಲವು ಮೊಳೆತು ಅರಳಿ ಹೂವಾಗಿದೆ, ಚೆಲುವು ಬಲಿತು ಕಳಿತ ಹಣ್ಣಾಗಿದೆ. ಮನವು ಮಾಗಬೇಕು, ಇನಿಸು ಮೂಡಬೇಕು ಎಲ್ಲ ಕಾಲಕ್ಕೂ. ಚೆನ್ನಾಯ್ತು. ಯಾವ ಲೋಕದಲ್ಲಿ ಇದ್ದೀಯ ವೀಣಾ? ಈ ದಿನ ಬಾಂಬೆ ಸರ್ಕಸ್ ಹೋಗ್ಬೇಕು ಅಂತ ನಿಮ್ಮ ಪ್ರೋಗ್ರಾಮ್ ಹಾಕಿದ್ದು ಮರ್ತು ಬಿಟ್ಟಿಯಾ? ಏನ್ ಮರ್ತಿಲ್ಲಮ್ಮ, ಮೋಹನ್ನಿಂದ ಲೆಟರ್ ಬರ್ದೆ ಬಹಳ ದಿನಗಳಾಗಿದ್ವು, ಹಾಗೆ ಅವ್ರು ಒಂದ್ ಲೆಟರ್ ಬರೀತಾ ಇದ್ರು ಅಷ್ಟೇ. ಸಾಕ್ ಸುಮ್ನೆ ರೇ, ಅವ್ನ್ ಬರ್ದಿದ್ದಕ್ಕೆಲ್ಲ ನೀನ್ ಯಾವಾಗ್ಲೆ ಬರ್ದಿರೋದು? ಯಾವಾಗ ನೋಡಿದ್ರು ನಿಮ್ಮ ಅವನ ಜೊತೆ ಸ್ನೇಹಿತರ ಜೊತೆ ಆ ಮೋಹನನ್ ಜ್ಞಾಪಕ ನಿನ್ ಯಾವಾಗ್ಲೆ? ಹಾಗೇನಿಲ್ಲ ಮಮ್ಮಿ, ಈ ಸೊನ್ನೆ ಸ್ವಲ್ಪ ಲೇಟ್ ಆಗಿದ್ದು. ನಾನು ಅವ್ರಿಗೆ ಕಾಗದ ಬರಿಲಿ ಬಿಡ್ಲಿ ಅವ್ರು ಮಾತ್ರ ಖಂಡಿತ ಬರೀತಿದ್ರು. ಆದ್ರಿಂದ ಅವ್ರಿಗೊಂದ್ ಲೆಟರ್. ನಮ್ಮ ತಾಯಿ ಕನ್ನಡ. ಇಲ್ಲಿ ನಿನ್ ಮಕ್ಕಳಿಗೆ ಪಾಠ ಹೇಳ್ತಾ ಇರೋ, ನಮ್ ಗತಿ ಏನು ಎತ್ತ ಅನ್ನೋದ್ ಯೋಚನೆ ಮಾಡಿದ್ನ ಕೆಲ್ಸ ಬಿಡ ಹೋಗವನು. ತಂಗಿಗೆ ಕಾಲೇಜ್ ಫೀಸ್ ಹ್ಯಾಕ್ ಕಟ್ಟನಂತೆ. ಅತ್ತೆ ಅವ್ರಿಗೆ ಬೇರೆಲ್ಲೋ ಕಡೆ ಕೆಲ್ಸ ಸಿಕ್ಕೋ ಹಾಗಿದೆ. ಆ ಮುಸುಡಿಗೆ ಕೆಲ್ಸ ಬೇರೆ ಸಿಕ್ಕುತ್ತೆ. ಅಮ್ಮ, ನಾಳೆ ಯಜಮಾನ್ ಊರು ಹೊರಟಿದ್ದಾರೆ, ಯಾವಕ್ಕೂ ಅವ್ರ ಕೈನಲ್ಲಿರ್ಲಿ, ಇದು ತಗೊಳ್ಳಿ. ಅಯ್ಯೋ, ಈ ತೊಂದ್ರೆ ನೀವ್ ತಗೋಬೇಡಿ ಸುಬ್ಬಯ್ಯನವರೆ. ನೀವೇನು ಸಂಕೋಚ ಪಡ್ಬೇಡಿ ತಾಯಿ, ಯಜಮಾನ್ರು ಅಲ್ಲಿ ಇಲ್ಲಿ ಇದಕ್ಕಿಂತ ಪ್ರಯತ್ನ ಪಡ್ತಾ ಇದ್ರು. ಪಾಪ ಅವ್ರು ಯಾವತ್ತೂ ಒಬ್ರನ್ನ ಹಣ ಕೇಳಲಿಲ್ಲ. ಮೊದ್ಲು ಅವ್ರ ಕೆಲಸ ಒಂದಾಗ್ಲಿ. ಅಯ್ಯೋ ಕೊಡಪ್ಪ, ಅವಳಿಗೇನ್ ಗೊತ್ತು ಪಾಪ, ನೀನ್ ಹೋಗ್ಬ, ನಾನು ಅವ್ರಿಗೆ ಕೊಡ್ತೀನಿ. ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ಬೆಳಗಿನಿಂದ ಯೋಚನೆ ಮಾಡ್ತಾ ಇದ್ದೆ. ನನ್ ಮುಖ ನೋಡ್ತಾ ಕೂತ್ರೆ ಅಲ್ಲಿ ಟ್ರೈನ್ ನಿಲ್ಲುತ್ತಾ? ಎದ್ದೇಳಿ ಎದ್ದೇಳಿ. ತ್ರಿವೇಣಿ, ಪ್ರಯಾಣ ಅಂದ್ರೆ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿಯ? ನಾನು ಪರಸ್ಥಳ ಹೋಗ್ತಾ ಇರೋದು, ಯಾರನ್ನ ಏನು ಅಂತ ಕೇಳಲಿ? ಕೈ ಒಡ್ಡಿ ಕೇಳೋ ಅಭ್ಯಾಸ ನನ್ನ ಈ ಜನ್ಮಕ್ಕೆ ಬಂದಿಲ್ಲ. ನೀವು ಅದನ್ನೆಲ್ಲ ಯೋಚನೆ ಮಾಡಬೇಡಿ. ಅಲ್ರಿ, ತಿಂಗಳು ತಿಂಗಳು ನೀವು ತಂದು ಕೊಡ್ತಾ ಇರುವಾಗ ಅಷ್ಟುದ್ದ ಕೈ ಚಾಚಿ ತಗೊಳ್ತಿದ್ದೆ ನಾನು. ಈಗ ನಿಮ್ಗಾಗ್ದೆ ಇರುವಾಗ ಏನೋ ನನ್ ಕೈಲಾದಷ್ಟು ಸ್ವಲ್ಪ ಸಹಾಯ ಮಾಡ್ತೀನಪ್ಪ. ಇಷ್ಟು ಮಾಡೋಕ್ಕಾಗದ ಪೆದ್ದು ನಿಮ್ ಹೆಂಡತಿ ಅಂತ ತಿಳ್ಕೊಂಡ್ರ? ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ. ನೋಡಿ, ಯಾರ ಕೈ ಬಿಟ್ರು ಭಗವಂತ ನಮ್ ಕೈ ಬಿಡಲ್ಲ ಕಣ್ರಿ. ತ್ರಿವೇಣಿ, ನೀನು ಹೇಳ್ತಾ ಇರೋ ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ. ನೋಡಿ, ಇರ್ಲಿ ಅಂತ ರೇಡಿಯೋಗೊಂದ್ ನಾಟಕ ಬರೆದು ಕಳಿಸಿದ್ದೆ. ಗೌರವ ಧನ ಅಂತ 100 ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ಇನ್ ಯಾತಕಪ್ಪ ಯೋಚನೆ? ಓ, ಇವಳ ಹತ್ರ ಕೈಯೊಡ್ಡಿ ಕೇಳ್ಬೇಕಲ್ಲ ಅಂತನಾ? ನೀವು ಕೇಳ್ಬೇಡಿ ಸ್ವಾಮಿ, ನಾನೇ ಕೈಯೊಡ್ಡಿ ಕೊಡ್ತಾ ಇದ್ದೀನಿ. ಸಮಾಧಾನವಾಯ್ತಾ? ದಯವಿಟ್ಟು ಬರ್ತೀರಾ? ತ್ರಿವೇಣಿ, ನನ್ನ ಪರಿಸ್ಥಿತಿ ನಿನ್ನನ್ನು ದುಡಿಯೋ ಹಾಗೆ ಮಾಡ್ಬಿಡ್ತಾ? ಜಗತ್ತಿನಲ್ಲಿ ಏನೇನು ಬೇಕಾದರೂ ನಾನು ಹೆದರಿಸ್ತೀನಿ, ಆದರೆ ಈ ಮನೆಯಲ್ಲಿ ನೀನು ಪಡ್ತಾ ಇರೋ ಈ ನರಕ ಯಾತನೆ ಇದೆ ನೋಡು, ಅದನ್ನು ಮಾತ್ರ ನಾನು ನೋಡೋಕ್ಕಾಗ್ತಾ ಇಲ್ಲ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ನೋಡಿ, ಹೊರಗಡೆ ದುಡಿಯೋ ಗಂಡಸು ನೀವು, ಮನೆ ಒಳಗಡೆ 100 ಏರ್ಪೇರುಗಳಾಗುತ್ತಪ್ಪ. ಇದನ್ನ ನೋಡ್ತಾ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ನಾನು ನೆಮ್ಮದಿಯಾಗಿರೋಕ್ಕಾಗುತ್ತಾ? ದಯವಿಟ್ಟು ಬರ್ತೀರಾ? ತ್ರಿವೇಣಿ, ಈ ಜನ್ಮಕ್ಕೊಂದೇ ಒಂದು ಶಾಂತಿ,
ನಿನ್ನ ಕೈ ಹಿಡಿದಿರೋದೇ ನನ್ನ ಭಾಗ್ಯ. ಹೆಂಗಸರನ್ನ ಜಾಸ್ತಿ ಹೊಗಳಬೇಡಿ, ದೀಪ ಹಚ್ಚಿಟ್ಟಿದ್ದೀನಿ, ದೇವರಿಗೆ ನಮಸ್ಕಾರ ಮಾಡಿ ಹೊರಡಿ. ಆಕ್ಸಿಡೆಂಟ್ ಆಗಲ್ಲ ಕಣೆ, ನಾನಾಗಿ ಹೊಡಿಬೇಕು ಅಂತ ಗೋಡೆ ಹೊಡೆದ್ರು ಆಕ್ಸಿಡೆಂಟ್ ಆಗಲ್ಲ. ಪಾಪಿ ಚಿರಾಯು ಅಂತ ಬಿಡ್ತು ಎಲ್ಲಾಯ್ತು ಆಕ್ಸಿಡೆಂಟ್.
ಟ್ರೈನ್ ಆಕ್ಸಿಡೆಂಟ್. ಎಷ್ಟು ಜನ ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರೋ, ಎಷ್ಟು ಜನ ಅಣ್ಣ ತಮ್ಮಂದ್ರ ಕಳ್ಕೊಂಡಿದ್ದಾರೋ, ಎಷ್ಟು ಜನ ಹೆಂಡತಿ ಮಕ್ಕಳನ್ನ, ಎಷ್ಟು ಜನ ಮಂಗಳ ಸೂತ್ರಗಳನ್ನು. ಅಳಬೇಡಮ್ಮ, ಅಳಬೇಡ. ನಾನು ಕೇಳಿದೆ, ಏನ್ ಮಾಡ, ಏನೋ ಈ ಕಷ್ಟದಲ್ಲಿ ಕೆಲಸ ಸಿಗ್ತಲ್ಲ ಅಂತ ಹೋದ್ರೆ ಆ ಟ್ರೈನೇ ಮುಗಿಸ್ಕೊಳ್ಳೋದೆ ಎಲ್ಲ ನಮ್ಮ ಕರ್ಮ. ನಾನೆಲ್ಲ ವಿಚಾರ ಮಾಡಿ ನೋಡಿದೆಮ್ಮ, ಎಷ್ಟೋ ಹೆಣ್ಣುಗಳು ಗುರುತೇ ಸಿಗದಾಗ ಆಗಿದೆ ಅಂತೆ. ಅದರಲ್ಲಿ ಯಾವುದೋ ಏನೋ ಒಂದು ಅರ್ಥವಾಗ್ತದೆ. ನಿಮ್ಮ ಈ ಸ್ಥಿತಿಲಿ ನಿಮ್ ಜೀವನ ನಡೆಸೋದೇ ಕಷ್ಟ ಅನಿಸೋ ಬೇಡ. ಇಲ್ಲೋದ್ರು ಎಲ್ಲಿ ಹೋದ್ರು ಇವರು? ಬೇಡ ಅನಸೂಯ. ಅನಸೂಯ, ಈ ಮನೆ ಕತೆ ಮುಗಿದೋಯ್. ತ್ರಿವೇಣಿ ಪರಿಸ್ಥಿತಿ ಕೆಟ್ಟ ಕೂತಿದ್ದಾಳೆ, ಅವಳು ಹಣೆ ಬರಕ್ ನಾವು ಹೊಣೆ ಅಲ್ಲ. ನೀವಿಲ್ಲೇ ಇದ್ರಿ ನಿಮಗೂ ಇನ್ನೇನಾದ್ರು ಸುಟ್ಕೊಳತ್ತೆ. ಹೇಗೂ ನನ್ನ ಮನೆ ಇದ್ದಿದೆ, ಈಗ ನೀವೇ ಬರ್ಬಿಡಿ. ಅದಕ್ಕೆ ನಮ್ಮ ಮಕ್ಕಳನ್ನ ನೋಡ್ಕೊಂಡು ಹಾಗೆ ಒಂದ್ ಮಾತು ಹೇಳ್ಬೇಕು. ಅಯ್ಯೋ ನನ್ನಮ್ಮ, ನಿನಗೆ ಎಷ್ಟು ಪ್ರೀತಿನೇ, ಬಾಯ ಮುಚ್ಕೊಂಡು ಸುಮ್ಮನೆ ನಡಿ. ಅಷ್ಟೇ ಬೇಡ, ಪರಿಸ್ಥಿತಿ ಕೆಟ್ಟ ಮೇಲೆ ಈ ಪ್ರಪಂಚದಲ್ಲಿ ಯಾರಿಗೂ ಬೆಲೆ ಇಲ್ಲ. ನಡಿ. ಚಟ್ಟಿ ತ್ರಿವೇಣಿ ಅಮ್ಮಾಜಿ ಇದ್ದಾರ? ಉನ್ನಾರು ಉನ್ನಾರು. ಚೀ 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 ತ್ರಿವೇಣಿ ಅಮ್ಮಾಜಿ, ಕೆತನಾ ಬಾರು ನಿಮ್ದು ಮನೆಗೆ ನಾವು ಬರ್ಬೇಕು. ಬಂದಾಗೆಲ್ಲ ನೈ ಬೋತದೆ ನೈ ಬೋತದೆ, ನಮ್ದಕ್ಕೆ ಕೊಡೋದು ಹೆಣ ಆಯ್ತಲ್ಲ ಬಿಸಾಕ ಅಮ್ಮಾಜಿ. ಶೇಜಿ ಹೆಣ ಅಲ್ಲ ಹಣ ಅನ್ನು. ಹಣ ಹಣ ಬೋತಾರ, ಹಣ ಬೋತಾರ. ಹಣ ಯಾವ ಹಣ, ಯಾರು ಯಾರಿಗ್ ಕೊಡ್ಬೇಕು ಹೇಳಿಕೊಂಡಲ್ಲ ವಾಡ. ಇನ್ನಾರ ಶೆಟ್ಜಿ, ಯಾವ್ದು ಡಬ್ಬು ಅಂತಾರೆ? ತ್ರಿವೇಣಿ ಅಮ್ಮಾಜಿ, ಕೃಷಿ ಬಾತ್ ಮಾತಾಡ್ತಿದಾವ್ ನೀವು? ನಿಮ್ ಮಗಳು ಚಚ್ಬೋಯಾರಂತ ಮಾ ಬಾಕಿ ಚಚ್ಬೋದು. ಶೆಟ್ರೆ, ನಾಲಿಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ. ಸಾಲ ಯಾರು ಮಾಡಿದ್ದು, ಯಾವಾಗ ಮಾಡಿದ್ದು? ಐಸಾ ಕೇಳಿ, ನಿಮ್ದು ಅತ್ತೆ ನಿಮ್ದು ನಾನಿ ಏನ್ ಮಾಡಿದ್ರು ಕೇಳಿ. ರೇಸು ಕ್ಲಬ್ ಮಜಾ ಚೇಡೋದಕ್ಕೆ ಇಂಕಾ ವಿವರ ಬೇಕಾ? ನೋಡಿ, ನಿಮ್ಗೆ ಎಷ್ಟೆಷ್ಟ್ ಬರ್ಬೇಕು ಅನ್ನೋದನ್ನ ವಿವರವಾಗಿ ಬರ್ದ್ಕೊಡಿ. ಹಾಗೆ ಎರಡು ದಿನ ಅವಕಾಶ ಕೊಟ್ರೆ. ಚಿಕ್ಕ ಮಾಡ್ತೀರಿ? ನಮಸ್ಕಾರ ನಮಸ್ಕಾರ ಅಜ್ಜಿ. ಚಲೋ ಸೇಟ್. ಅಯ್ಯೋ ಪಾಪ. ನೀವು ಏನಾರ ಅನ್ನಿದಣಿ, ತ್ರಿವೇಣಿ ಅಮ್ಮ ಹೆಂಗ್ಸು ಅಂದ್ರೆ ಅದು ಹೆಂಗ್ಸು. ಎಷ್ಟೇ ಕಷ್ಟ ಬಂದ್ರು ತಮ್ಮ ಮನೇನ ಅಡಮಾನ ಇಟ್ರೆ ಹೊರತು ಇನ್ನೊಬ್ಬರತ್ರ ಹೋಗಿ ದೇಹಿ ಅಂತ ಕೈ ಚಾಚಿಲ್ವಲ್ಲ, ಹಂಗಿರ್ಬೇಕು ಕೆಚ್ಚು ಅನ್ನೋದು. ಏನಂತೀರಾ? ಏನಲೋ, ನಿನಗೇನ್ ತಲೆಗೆಲೆ ನೆಟ್ಗಿದೆಯೋ ಇಲ್ವೋ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದೆಯಾ ನಿನಗೆ? ನನ್ನ ಮನೆಯಲ್ಲಿ ನನ್ನ ಎದುರಲ್ಲಿ ನನ್ನಮ್ಮ ತಿಂದು ಅವಳನ್ನ ಹೊಗಳ್ತಿದ್ಯಾ? ಹಂಗಲ್ಲ ಧರಿ, ಆ ಹೆಂಡಿಗೆ ಏನ್ ಹೋಗ್ರು ಏನ್ ದುರಂಕರ ಅಂತ ಹೇಳಕ್ ಹೋಗೋದ್ರೊಳಗೆ ನನ್ ಮೇಲೆ ತಿರುಗ್ಬಿಟ್ರಿ. ಅಲ್ಲ, ಕಷ್ಟ ಬತ್ತದಪ್ಪ ಮನ್ಸಿಗಲ್ದೆ ಮರಕ್ ಬತ್ತದ. ನೀವ್ ಎಂಥ ಧರ್ಮರಾಯನಂಥ ಮನ್ಸರು, ನಿಮ್ ಕೈ ಕಾಲ್ ಕಟ್ಕೊಂಡ್ರೆ ಸುಮ್ನೆ ಬಿಟ್ಬಿಡ್ತಿದ್ರ ಅಂತ ಹೇಳಕ್ ಹೋಗೋದ್ರೊಳಗೆ ನನ್ ಮೇಲೆ ಬೇರೆ ಹಚ್ಕೊಂಡ್ ಬಿಡೋದ? ಅವಳು ಬೇರೆ ಯಾರೋ ದಿಕ್ಕಿದ್ದಾರೆ ಈ ಸೃಷ್ಟೇಜ್ ಪರಮೇಶ್ವರ ಏನ್ ಮನೆ ಬಿಟ್ಟು. ಇವತ್ತಲ್ಲ ನಾಳೆ ಅವಳು ಬಂದು ನನ್ನ ಕಾಲಡಿ ಬೀಳ್ಲೇಬೇಕು. ಏನಾಯಿತೀಗ ನೀ ಗೈದ ತ್ಯಾಗ, ಏನಾಯಿತೀಗ ತ್ಯಾಗ, ಕೊಡುಗೈಯ ಸಿರಿಗೆ ಕಡೆಗಿಂತ ಕೊರಗೆ ಅಂಜದಿರು ನನ್ನಮ್ಮ. ಅಂಜದಿರು ನನ್ನಮ್ಮ, ನೀ ಗೈದ ಶುಭ
ಕರ್ಮ ಎಂದೆಂದಿಗೂ ನಿನ್ನ ಬೆಂಗಾವಲಮ್ಮ ಬೆಂಗಾವಲಮ್ಮ ಮನೆ ಮಂದಿಗೆಲ್ಲ ಸುಖ ನೀಡಬಲ್ಲ ಸತಿ ನಿನ್ನ ಧರ್ಮ ಸದಾ ಕಾವುದಮ್ಮ ಮನೆ ಮಂದಿಗೆಲ್ಲ ಬನ್ನಿ ತಾಯಿ ಬನ್ನಿ ಪದ್ಮ ಪದ್ಮ ದೇವರೇ ಯಾರು ಬಂದಿದ್ದಾರೆ ನೋಡಿ ಮಹಾಲಕ್ಷ್ಮಿ ನಮಸ್ಕಾರ ಮಾಡು ಇರ್ಲಿ ಬಿಡಮ್ಮ ದೇವ್ರು ನಿಮ್ಮ ಚೆನ್ನಾಗಿಟ್ಟಿರ್ಲಿ ಬಂಗಾರಂಥ ಸಂಸಾರ ಹೊಡೆದು ಈ ತಾಯಿನ ಬೀದಿ ಪಾಲ್ ಮಾಡಿಬಿಟ್ರು ಈ ಕ್ಯಾತ್ತೆ ಅನ್ನಿಸ್ಕೊಂಡ್ರು ಇವ್ರನ್ನ ಅವ್ರ ಮನೆ ಬಿಡಿಸ್ಕರ್ಕೊ ಬಂದ್ರ ಅಯ್ಯೋ ಅಂತ ಪಾಪ ಕೆಲಸ ನಾನು ಮಾಡ್ಲಿಲ್ಲಪ್ಪ ಇವರೇ ಮನೆ ಬಿಟ್ಟರು ನನಗೆ ಗೊತ್ತಿಲ್ಲ ಅದೇ ನಂದಿದೆಯಲ್ಲ ಅಂಟುಪರುಂಟಿ ಬ್ರೇಕ್ಲೆ ಸೈಕಲ್ ಅದ್ರಲ್ಲಿ ಬರ್ತಿದ್ದೆ ಈ ಮಗು ಸಿಕ್ಕ ಹಾಕೊಂಡ್ಬಿಡ್ತು ಏನಪ್ಪ ಹೀಗಾಯ್ತು ಅಂತ ನೋಡ್ತೀನಿ ಈ ತಾಯಿ ಸುಸ್ತಾಗಿ ಬಿದ್ದಿದ್ರು ಅಮ್ಮ ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ನಿಮಗೆಲ್ಲ ತೊಂದ್ರೆ ಅಮ್ಮ ಈ ಮಾತು ಇವತ್ತು ಗಾಯ್ತು ಇನ್ನೊಂದ್ಸಾರಿ ಈ ಮಾತು ಕೇಳಿದ್ರೆ ನನ್ನ ತಲೆ ಬಿಸಿ ಆಗ್ಬಿಡುತ್ತೆ ಅಷ್ಟೇ ಹೇರೆ ಏನೇ ಮಾತು ಕೇಳ್ತಾ ನಿಂತ್ಕೊಂಬಿಟ್ಟೆ ಮಕ್ಕಳನ್ನ ಕರ್ಕೊಂಡೋಗಿ ಏನಾರೋ ತಿಂಡಿ ಗಿಂಡಿ ಕೊಡು ಅಂತ ನಾನು ಸ್ವಲ್ಪ ಪೇಟೆ ಕಡೆ ಓಪನ್ ಮಾಡ್ತೀನಿ ಏನೇ ಮನೆಗೆ ಬೇಕಾದಿಲ್ಲ ತಂದು ಅವಕಾಶ ಇಲ್ಲ ಮೊನ್ನೆ ತಾನು ಮಗ ಸತ್ತಿದ್ದಾನೆ ಸೊಸೆ ತ್ರಿವೇಣಿಯನ್ನ ಬೀದಿ ಪಾರು ಮಾಡ್ಬಿಟ್ಟು ಈ ಕೃಷ್ಣ ಪರಮೇಶ್ವರ ಮನೆ ಹಾಳು ಮಾಡ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀಯಾ ನೀನ್ ಈ ರೀತಿ ಯೋಚನೆ ಮಾಡ್ಕೊಳ್ತಿರೋ ಅದನ್ನ ಬಿಟ್ಬಿಟ್ಟು ವಯಸ್ಸಿಗೆ ಬಂದ ಮಗಳು ಮನೆಯಲ್ಲಿದ್ದಾಳೆ ಅವಳು ಮದುವೆ ಇರ್ತಾರೆ ಸ್ವಲ್ಪ ಯೋಚನೆ ಮಾಡು ನೀನ್ ಹೇಳೋದ್ರಲ್ಲಿ ನೂರಕ್ಕೆ ನೂರು ನಿಜ ಅಂದ ಹಾಗೆ ಮೋಹನ್ ಕಾಗ್ದಾನೆ ಬರಲಿಲ್ಲ ಫಾರಿನ್ ಇಂದ ಯಾವಾಗ ಬರ್ತಾನೆ ಏನು ಅವನ ಕಾಗ್ದ ಬರೇನ ಕಾಗ್ದ ಬರಲಿಲ್ಲ ಅಂತ ನೀನ್ ಯೋಚನೆ ಮಾಡ್ಬೇಡ ವೀಣನ್ ಮದುವೆ ವಿಷಯ ನನಗಿರ್ಲಿ ನಾನ್ ನೋಡ್ಕೋತೀನಿ ಎಳೆಯದಾದ ಅಮ್ಮ ಇವತ್ತು ನಿಮ್ ಹುಟ್ಟಿದ ಹಬ್ಬ ಅಲ್ಲ ಯಾಕಮ್ಮ ನೀವ್ ಯಾರ ಮನೇಲಿದ್ದೀರಿ ನಿಮ್ ತಮ್ಮನ ಮನೇಲಿದ್ದೀರಿ ಅಕ್ಕ ತಂಗಿ ಇಲ್ಲದ ನನಗೆ ನಿಮ್ಮ ಉಡಿ ತುಂಬಾ ಭಾಗ್ಯನ ಭಗವಂತ ಕೊಟ್ಟನಲ್ಲ ಅದೇ ನನ್ನ ಪುಣ್ಯ ಯಾಕಪ್ಪ ಇಷ್ಟೆಲ್ಲ ತೊಂದರೆ ತಗೊಂಡೆ ನಿನ್ ವಿಶ್ವಾಸ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ತಾ ಇದೆ ಪುರುಷೋತ್ತಮ ಒಂದು ವರ್ಷದೊಳಗೆ ಜೀವನದಲ್ಲಿ ಎಷ್ಟೊಂದು ಏರುಪೇರು ನೋಡು ಏರು ಇಲ್ಲ ಪೇರು ಇಲ್ಲ ನೀವು ನಗರ ಆಗ್ತಾ ಇದ್ರೆ ಇಲ್ಲದ್ರೆ ನನ್ನ ತಲೆ ಬಿಸಿ ಆಗ್ಬಿಡ್ತು ಒಳಗ ಬಾ ಮನೆ ಸೈನ್ ಮಾಡಿ ಸುಮ್ಮನೆ ಮಾಡಿ ಯಾರಿಗಪ್ಪ ಇದು ಎಲ್ಲಿಂದ ಇದು ಎಲ್ಲ ನಿಮ್ದೆ ನಿಮ್ಗೆ ಅರ್ಥವಾಗಲಿಲ್ಲ ಅಂತ ಕಾಣಿಸುತ್ತೆ ನೀವು ಬರೆದು ಬರೆದು ಮೂಲಿ ಬಿಸಾಕ್ತಿದ್ರಲ್ಲ ಅದನ್ನೆಲ್ಲ ನಾನು ಶೇಖರಿಸಿ ನಮ್ಮ ಪಬ್ಲಿಷರ್ ಒಬ್ರು ಇದ್ದಾರೆ ನಾವು ಕರ್ನಾಟಕದವರು ಅವ್ರಿಗೆ ಹೋಗಿ ತಗೊಂಡೋಗಿ ಕೊಟ್ಟೆ ಅವ್ರು ಅದನ್ನು ಪಬ್ಲಿಷ್ ಮಾಡಿ ಆ ಗೌರವ ಧನಾನ ನಿಮ್ಮ ಹುಟ್ಟಿದ ಹಬ್ಬದ ದಿವಸಲೆ ಮೊತ್ತವಾಗಿ ಕಳಿಸಿದ್ದಾರೆ ನೀವು ನನಗೆ ಭಾರವಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ತಾನೆ ಪುರುಷೋತ್ತಮ ನನಗೆ ನಾನು ಒಡ ಹುಟ್ಟಿದವರು ಯಾರೂ ಇಲ್ಲ ಇನ್ನು ನಮ್ ಬಂಧು ಬಳಗಕ್ಕೂ ನನ್ನ ಸ್ವಭಾವ ಅವ್ರಿಗೆ ಹಿಡಿಸಲಿಲ್ಲ ಹೀಗಿರುವಾಗ ಯಾವ ಸಂಬಂಧವೂ ಇಲ್ಲದ ನೀನು ನನಗೂ
ನನ್ನ ಮಕ್ಕಳಿಗೂ ಆಶ್ರಯ ಕೊಟ್ಟೆಪ್ಪ, ಆಶ್ರಯ ಕೊಟ್ಟೆ. ಹೆಂಡತಿ ಮಕ್ಕಳಿಗಿಂತಲೂ ತನ್ನ ಸ್ವಾಭಿಮಾನನೇ ದೊಡ್ಡದು ಅಂತ ದೂರವಾಗಿದ್ದಾರೆ ನನ್ನ ಕೈ ಹಿಡಿದು ಗಂಡ. ಬದುಕಿರಬೇಕು, ಬದುಕಿರಬೇಕು, ಬದುಕಿರಬೇಕು. ಯಾವುದಕ್ಕೋಸ್ಕರ, ಯಾವ ಪುರುಷಾರ್ಥವನ್ನು ಸಾಧಿಸೋದಕ್ಕೋಸ್ಕರ ನಾನು ಬದುಕಿರಬೇಕು ಡಾಕ್ಟ್ರೆ? ಈ ಪರಿಸ್ಥಿತಿಯಲ್ಲಿ ಹೇಳವನ ಹಾಗೆ ಭಿಕ್ಷೆ ಬೇಳೆ ಅಥವಾ ಯಾರಾದರೂ ಆಶ್ರಯ ಕೊಟ್ರೆ ಅವ್ರಿಗೂ ಭಾರವಾಗಿ ಈ ಜೀವನ ನಡೆಸಿದೆ. ಯಾವುದಕ್ಕೋಸ್ಕರವಾಗಿ ನನ್ನನ್ನು ಬದುಕಿಸ್ರಿ ಡಾಕ್ಟ್ರೆ, ನನ್ನನ್ನು ಬದುಕಿಸ್ರಿ. ನನ್ನ ಡೋಂಟ್ ಬಿ ಎಕ್ಸೈಟೆಡ್, ಸ್ವಲ್ಪ ಕಾಮ್ ಆಗಿರಿ. ಯಾರಿಗೂ ನಡೆಯಬಾರದ್ದೇನು ನಡೆದಿಲ್ವಲ್ಲ. ಇಟ್ ಈಸ್ ಅನ್ ಆಕ್ಸಿಡೆಂಟ್, ನಾಟ್ ಅನ್ ಇನ್ಸಿಡೆಂಟ್. ಅಲ್ರಿ, ಜೀವಮಾನದಲ್ಲಿ ಏನೋ ದುರಂತ ನಡೆದವರು ಹಾಗೆ ಮಾತಾಡ್ತಾ ಇದ್ದೀರಲ್ಲ, ಏನಾಗಿದೆ ನಿಮ್ಗೆ ಅಂತೀನಿ. ನಿಮಗೆ ಕೈಯೇ ಮುಗಿದು ಬೇಡ್ಕೊಳ್ತೀನಿ ಡಾಕ್ಟರ್, ನನ್ನ ಜೀವನ ಚರಿತ್ರೆ ಮಾತ್ರ ಕೇಳಬೇಡಿ ಡಾಕ್ಟರ್. ನೀವು ನನಗೆ ಎಷ್ಟೋ ಉಪಕಾರ ಮಾಡಿದ್ದೀರ, ನನಗಿನ್ನೊಂದು ಉಪಕಾರ ಮಾಡಿ ಡಾಕ್ಟರ್. ಈ ಮನೆಯಿಂದ ನನ್ನನ್ನು ಕರೆಸಿಬಿಡಿ ಡಾಕ್ಟರ್, ನನ್ನನ್ನು ಕರೆಸಿಬಿಡಿ. ಅಷ್ಟು ಉಪಕಾರ ಮಾಡಿ ಡಾಕ್ಟರ್. ಅಷ್ಟೇ, ಡೋಂಟ್ ಬಿ ಸಿಲ್ಲಿ. ನೀನು ರೋಗಿ, ನಾನು ಡಾಕ್ಟರ್. ನೀನು ಪೂರ್ಣವಾಗಿ ಮೊದಲನೇ ಸ್ಥಿತಿಗೆ ಬರುವವರೆಗೂ ಈ ಮನೆಯಿಂದ ಕಳುಹಿಸಲು ಸಾಧ್ಯವಿಲ್ಲ. ಇಟ್ ಈಸ್ ಮೈ ಡ್ಯೂಟಿ. ಇಂದ್ರಾ, ಇವರು ನಿನ್ನ ಅಣ್ಣ, ಇವಳು ನಿನ್ನ ತಂಗಿ. ಈ ಮನೆಯಿಂದ ಹೊರಗಡೆ ಹೋಗ್ದ ಹಾಗೆ ನೋಡ್ಕೋಬೇಕು. ತಿಳಿತಾ ಡಾಕ್ಟರ್? ನನ್ನನ್ನು ಬದುಕಿಸ್ರಿ, ಸಾಯಿಸ್ಬಿಟ್ರಿ. ಟೇಕ್ ರೆಸ್ಟ್ ಡಾಕ್ಟರ್. ತ್ರಿವೇಣಿ? ಯಾವ ತ್ರಿವೇಣಿ ಅಮ್ಮ? ತ್ರಿವೇಣಿ ಅಂತಂದ್ರೆ ಒಬ್ಬರೇನೆ. ಆ ಹೆಸರಿನವ್ರು ಇನ್ಯಾರು ಇರಬಾರ್ದೆ. ಅದೇ ಡ್ಯಾಡಿ, ನಾನು ಬೆಂಗಳೂರಿಗೆ ಲೇಖಕ್ಕೆ ಸಂಘದ ಪರವಾಗಿ ಹೋಗಿದ್ದಾಗ ಅಲ್ಲಿ ಮೀಟ್ ಮಾಡೋದ್ನಲ್ಲ, ತ್ರಿವೇಣಿ ದಿನಕರ್ ಅಂತ ಅವರು. ಆದ್ರೆ ಕಣ್ಮರೆಯಾದ ತ್ರಿವೇಣಿ ಸ್ಥಾನನ ನಿಜವಾಗ್ಲೂ ತುಂಬಿಸಬಲ್ರು ಅಂತ ಈ ಕಾದಂಬರಿ ಓದಿದ್ರೆ ನೀನೇ ಹೇಳ್ತೀಯ. ಸರಿ, ನೀನ್ ಮೊದಲು ಓದು, ಆಮೇಲೆ ನಾನು ಓದ್ತೀನಿ. ಅವ್ರ ಎಂತ ಸಹೃದಯಿಗಳು ಗೊತ್ತಾ ಡ್ಯಾಡಿ? ಬೆಂಗಳೂರಲ್ಲಿ ಅವರ ಹೆಸರು ಮನೆ ಮಾತಾಗಿದೆ. ಎಷ್ಟು ನಿರಾಡಂಬರ ಜೀವಿಗಳು ಅಂತ್ಯ. ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ ಬಗ್ಗೆ ಎಷ್ಟು ಅಭಿಮಾನ. ದಿನಕರ, ಕಾಲು ಕಳ್ಕೊಂಡು ನೀನು ಅಂಗವಿಕಲನಾದ ಮಾತ್ರಕ್ಕೆ ಹೃದಯಾನುವಿಕಲವಾಗಿದ್ಯ. ಮನೆಯಲ್ಲಿರುವಾಗ ಮಾತ್ರ ಮಡದಿ ಮಕ್ಕಳು ಅಂತ ಬಿದ್ದು ಬಿದ್ದು ಸಾಯ್ತಾ ಇದೆಯಲ್ಲ. ನಿನಗಾದ ರೈಲ್ವೆ ದುರಂತ, ನಿನ್ನ ನಂಬಿಕೊಂಡಿರೋ ಆ ನಿನ್ನ ಹೆಂಡತಿ ಮಕ್ಕಳಿಗೆ ಶಾಶ್ವತ ದುರಂತ ಆಗ್ಬೇಕು ಅಂತ ಬಯಸ್ತೀಯ? ಇಲ್ಲ ಇಲ್ಲ, ನಾನು ವಿಕಲನಾಗಿದ್ರು ಸರಿ, ಆದರೆ ಹೃದಯ ವಿಕಲನಾಗಿ ಮಾತ್ರ ನಾನಿರಲ್ಲ. ನಾನು ಯಾರನ್ನೂ ನಾನು ನೋಡೋದಕ್ಕೆ ಬರಲಿಲ್ಲ. ನಾನು ಕೇಳೋ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡಿ ಸಾಕು. ನನ್ನ ಹೆಂಡತಿ ಮಕ್ಕಳಲ್ಲಿ ಅವ್ರು ನೀವು ಏನ್ ಮಾಡಿದ್ರಿ?
ಯಾರೋ ನೀನು ಬಾವಿ ವರ್ಷ ಇಟ್ಕೊಂಡು ಮಾತಾಡ್ತಾ ಇದ್ದೀಯ. ಏಯ್ ಯಾರೋ ನೀನು, ನನಗೂ ನಿನ್ಗೂ ಏನೋ ಸಂಬಂಧ, ಹೋಗೋ ಹುಚ್ಚ. ನನ್ನ ಗುರ್ತು ಸಹ ನಿಮಗ್ ಮರೆತು ಹೋಯ್ತಾ? ನನಗ ಹುಚ್ಚು ಬೇರೆ ಹಿಡಿದಿದ್ಯಾ ಅಮ್ಮ? ನಿಮಗೆಲ್ಲ ಹುಚ್ಚು ಬಿಡಿಸೋ ಕಾಲ ಬಂದಿದ್ಯಮ್ಮ. ಬೀದಿ ಲೋದ ಭಿಕ್ಷ ಮನೆ ಒಳಗ್ ಬಂದ್ ಭಾಷಣ ಮಾಡ್ತಾ ಇದ್ದಾನೆ, ನೀವೆಲ್ಲ ಕೇಳ್ತಾ ಇದ್ದೀರಲ್ಲೇಜ್ ಪರಮೇಶ್ವರಯ್ಯ. ನೀನಾಗ್ಲಿ ನಿಮ್ಮವರಾಗ್ಲಿ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಭಗವಂತ ಧರ್ಮ ಮಾಡಿ, ಭಗವಂತ ಧರ್ಮ ಮಾಡಿ, ಭಗವಂತ ಭಗವಂತ. ಜಗತ್ತಿನಲ್ಲಿ ನಡೀತಾ ಇರೋ ಅನ್ಯಾಯಗಳು ನೋಡ್ತಾ ಕುಳಿತುಕೊಂಡಿರೋ ಕಲ್ಲು ಮೂರ್ತಿಗಳೆಲ್ಲ ಭಗವಂತನ? ಏ ಭಗವಂತ, ನೀನ ಭಗವಂತ? ನೀನಾ ಭಗವಂತ, ನೀನಾ ಭಗವಂತ, ಜಗಕ್ಕುಪಕರಿಸಿ ನನಗಪಕರಿಸೋ ಜಗದೋದ್ಧಾರಕ ನೀನೇನಾ, ನೀನೇನಾ ನೀನಾ ಭಗವಂತ? ಮಂದಿರ ನೂರು ಗೋರ್ಕಲ್ಲಿಗೆ ಗುಡಿ ಮಂದಿರ ನೂರು, ಮಾಡಿದ ನರನಿಗೆ ನೆಲೆಯಿಲ್ಲ, ಹೂ ಸೌಗಂಧವ ಲೇಪಿಸಿ ಹಾಡಿ ಕರೆದರು ಕರುಣಿಸೆ ಕೃಪೆಯಿಲ್ಲ. ನಂದನ ಬದುಕು ನರಕ ಮಾಡಿದರು, ಸ್ವರ್ಗಕ್ಕೆ ಒಯ್ಯುವ ಮನಸ್ಸಿಲ್ಲ, ಹಾಲಾಹಲ ಧಾವಾನಲ ದೂಡಿ ನಶಿಸಿದರು ನೀ ಕಂಡಿಲ್ಲ. ನೀನಾ ಭಗವಂತ, ನಶ್ವರ ಭೋಗದ ಆಸೆ ಕಡಲಲ್ಲಿ ಕೇಳಿಸಿ ಮುಳುಗಿಸಲೇ ಕೈಯ, ಅಂತರ ತಿಳಿಯದೆ ಪಾಲಿಸುವವಗೆ ದೈವೋತ್ತಮ ಬಿರುದೆ ಕೈಯ, ದೈವೋತ್ತಮ ಬಿರುದೆ ಕೈಯ. ನೀನಾ ಭಗವಂತ, ಜಗಕ್ಕುಪಕರಿಸಿ ನನಗಪಕರಿಸೋ ಜಗದೋದ್ಧಾರಕ ನೀನೇನಾ, ನೀನೇನಾ ಹಾ
ಮೋಹನ್ ಅಂದ್ರೆ ನಮ್ಮ ವೀಣಾ ಕ್ಲಾಸ್ಮೇಟ್ ಅವ್ರ ತಂದೆ ತಾನೇ ನೀವು? ಹೌದೌದು. ತುಂಬಾ ಸಂತೋಷ. ನಮ್ಮ ವೀಣನ್ಗಂತೂ ಹಗಲು ರಾತ್ರಿ ಮೋಹನ್ದೇ ನಾಮಸ್ಮರಣೆ. ಫಾರಿನಿಂದ ಯಾವಾಗ ಬರ್ತಾರೆ ಅಂತ. ನೀವು ಬೆಂಗಳೂರಿಂದ ಯಾವಾಗ ಬಂದ್ರಿ? ಮೆಡಿಕಲ್ ಕಾನ್ಫರೆನ್ಸ್ ಇತ್ತು, ನಿನ್ನೆ ತಾನೇ ಬಂದೆ. ನಮ್ಮ ಹುಡುಗ ನಿಮ್ಮ ಹುಡುಗಿ ವಿಷಯ ಬಹಳ ಹೇಳ್ತಾ ಇದ್ದ, ಹೇಗಿದ್ರು ಬಂದಿದ್ನಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಅಣ್ಣನ ಜೊತೆಗೆ ವೀಣಾ ಹೊರಗಡೆ ಹೋಗಿದ್ದಾಳೆ, ಇನ್ನೇನ್ ಬರೋ ಹೊತ್ತಾಯ್ತು. ಅಯ್ಯಯ್ಯೋ ಮರ್ತೆ ಬಿಟ್ನಲ್ಲ, ಇದಿ ಕಾಫಿ ತರ್ತೀನಿ. ಪರವಾಗಿಲ್ಲ. ಒಲ್ಲವು ಒಳಿತು ಕರಿತ ಹಣ್ಣಾಗಿದೆ, ಶಿರವು ಮೊಳೆತು ಅರಳಿ ಹೂವಾಗಿದೆ. ವೀಣಾ, ವೀಣಾ, ಏನಾಯ್ತಮ್ಮ ನಿನಗೆ? ಏನಾಯ್ತಮ್ಮ? ಅಯ್ಯಯ್ಯೋ ವೀಣಾ, ಬಾಯಿಲಿ ಬಾಯಿಲಿ. ಆ ನಡಿ ತಗೊಳ್ತಾ. ಚಕ್ನ, ನಿಮ್ ಕೃತಿನಲ್ಲಿರೋ ಸರಳತೆ ಘನತೆನೆ ಪಠ್ಯ ಪುಸ್ತಕವಾಗಿ ಆಯ್ಕೆ ಮಾಡೋದಕ್ಕೆ ಸುಲಭವಾಯ್ತು. ನಿಮ್ ಪುಸ್ತಕ ಅಪ್ರೂವ್ ಮಾಡೋದಕ್ಕೆ ನಾನೇನು ಅಷ್ಟು ಕಷ್ಟ ತಗೊಳ್ಳಿಲ್ಲ ತಾಯಿ. ಎಲ್ಲ ನಿಮ್ಮಂಥವರ ಅಭಿಮಾನ ಆಶೀರ್ವಾದ. ಚೇಚೆ, ನಿಮ್ಮ ಶ್ರಮದ ಪ್ರತಿಫಲ ಅಂತ ಹೇಳಿ ನೋಡಿ ತಾಯಿ. ಎಷ್ಟೋ ಜನ ಸಾಹಿತಿಗಳು ಬರೀತಿದ್ದಾರೆ, ಸಂಪಾದನೆ ಮಾಡ್ತಿದ್ದಾರೆ, ಜನಪ್ರಿಯತೆ ಗಳಿಸಿದ್ದಾರೆ, ಆದ್ರೆ ಇಷ್ಟಲ್ಪ ಅವಧಿಲಿ ನೀವಿಷ್ಟು ಜನಪ್ರಿಯರಾಗಿದ್ದೀರಿ ಅನ್ನೋದು ನನಗೆ ತುಂಬಾ ಸಂತೋಷ ತಾಯಿ. ನೋಡಿ, ಇಂಥದಕ್ಕೆಲ್ಲ ಸರಿಯಾದವ್ರ ಆಶಯ ಪ್ರೋತ್ಸಾಹ ಬಹುಮುಖ್ಯ. ಎಷ್ಟೋ ಅಜ್ಞಾತ ಕವಿಗಳ ಅಮರ ಕಾವ್ಯಗಳು ಪ್ರೋತ್ಸಾಹ ಇಲ್ಲದೇನೆ ತೆರೆ ಮರೆಯಲ್ಲಿ ನಾಶವಾಗಿ ಹೋಯ್ತು. ನನ್ನ ಕೀರ್ತಿಗೆ ನಾನಲ್ಲ ಕಾರಣ, ನಮ್ಮ ಜನತೆಯಲ್ಲಿ ಉಂಟಾಗಿರೋ ಸಾಹಿತ್ಯ ಜಾಗೃತಿ. ಸತ್ಯವಾದ ಮಾತು. ಮಾತು ಮುತ್ತಾಗಿದ್ರೆ ಜೀವನ ಜಯನಾಗುತ್ತೆ ಅನ್ನೋಕೆ ನೀವೇ ಸಾಕ್ಷಿ. ಬರ್ತೀನಿ ತಾಯಿ. ನಮಸ್ಕಾರ. 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 ಏನಮ್ಮ ಪಬ್ಲಿಷರ್ಸ್ ಬಂದಿದ್ರಲ್ಲ, ಏನ್ ಸಮಾಚಾರ? ಪುರುಷೋತ್ತಮ, ನನ್ನ ಕೃತಿ ಪಠ್ಯ ಪುಸ್ತಕಕ್ಕೆ ಆಯ್ಕೆ ಆಗಿದೆಯಪ್ಪ. 2000 ಅಡ್ವಾನ್ಸ್. ಪಠ್ಯ ಪುಸ್ತಕ ಅಂದ್ರೆ 60,000 ರೂಪಾಯಿ. ನನ್ನ ಸಾಹಿತ್ಯ ಪ್ರಚಾರ ಇವತ್ತಿ ಸಾರ್ಥಕವಾಯ್ತು. ಈ ಹೊತ್ತಲ್ಲಿ ಅವ್ರು ಇದ್ದಿದ್ರೆ ಇದ್ದಿದ್ರೆ ಅಂತ ಯಾಕಮ್ಮ ಕ್ವಶನ್ ಮಾರ್ಕು ಇದಾರೆ ಅಂತ ಪುನಿಷ್ಠಾಪ್ ಆಗಿ. ನಿಜ ಕಣಪ್ಪ, ಆ ನಂಬಿಕೆನೆ ನನ್ನ ನನ್ನ ಮಕ್ಕಳನ್ನ ಇನ್ನೂ ಬದುಕಿಸಿರೋದು. ಸರಿ, ಇದನ್ನ ತಗೊಂಡೋಗಿ ಕ್ಯಾಶ್ ಮಾಡಿಸ್ಕೊಂಡ್ ಬಾ. ಹ್ಮ್.
ನಡವಳಿಕೆ ನೋಡಿ ಯಾವ ಗಂಟು ಬರ್ತಾನೆ ವರ್ಷ ದೊಣ್ಣೆ ಒಂದು ನಿಮಿಷ ಅನ್ನೋ ಹಾಗೆ ನಿನ್ ತಲೆ ಮೇಲೆ ನೀನೇ ಕಲ್ಲು ಹಾಕೊಂಡ್ಬಿಟ್ಟಲ್ಲೆ ನನಗೆ ನಿಮ್ ಮುಖ ತೋರಿಸ್ಬೇಡ ಕಂಗ್ರಾಚುಲೇಷನ್ ಸರ್ ಯಾಕ್ರಿ ನನಗೇನು ಮದುವೆ ಆಯ್ತೆ ನಿಮ್ಮ ತ್ರಿವೇಣಿಯವರ ನಾವೆಲ್ಲ ಒಂದು ಪಿ ಯು ಸಿಗೆ ಟೆಕ್ಸ್ಟ್ ಬುಕ್ ಆಗಿ ಸೆಲೆಕ್ಟ್ ಆಯ್ತು ಸರ್ ಅದರಿಂದ ಅವ್ರ ಬೇಕಾದಷ್ಟು ಹಣ ಬಂದು ಅಡಮಾನ ಇಟ್ಟಿದ್ ಮನೆ ಕೂಡ ಬಿಡಿಸ್ಕೊಂಡು ಸರ್ ನಿನ್ನ ಸನ್ಮಾನದ ಹುಡುಗರೇ ನೋಡ್ತೀಯ ಒಂದು ವರ್ಷದಲ್ಲಿ ಇಷ್ಟೊಂದು ಏರ್ಪೇರು ತ್ರಿವೇಣಿ ನೀನು ಇಂತಹ ಉತ್ತಮ ಮಟ್ಟಕ್ಕೆ ಬರ್ತೀಯ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲಪ್ಪ ನೋಡ್ದೇನಮ್ಮ ಅವರ ಬಿದಾರಿ ಅಂತ ಈಗಲಾದ್ರೂ ನಂಬುತ್ತೀರೋ ನಿಮ್ಮ ತಾಳಿ ಭಾಗ್ಯ ಬಲವಾಗಿದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ನಿಮ್ಮ ಮನಸ್ಸಿನಂತೆ ಕಾರ್ಯವೆಲ್ಲ ನಡೆಯುತ್ತೆ ನಾನು ಏನು ಹೇಳಪ್ಪ ಎಲ್ಲ ಅವನ ಇಚ್ಛೆ ಇವತ್ತು ಹೇಗಿರ್ತೀವಿ ನಾಳೆ ಹೇಗಿರ್ತೀವಿ ಯಾವಾಗ್ಲೂ ಹೀಗೇ ಇರ್ತೀರಾ ಕೀರ್ತಿ ಕಳಶವಾಗಿರಲಿ ನೀವು ತಿಳ್ಕೊಂಡಿರುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನನಗಿಂತ ಹಿರಿಯ ವ್ಯಕ್ತಿಗಳು ಬೇಕಾದಷ್ಟು ಜನ ಇದ್ದಾನೆ ತ್ರಿವೇಣಿ ನೀನೊಂದ್ಸಲ ನಮ್ಮ ಸಂಘಕ್ಕೆ ಬರ್ಬೇಕು ನಿನಗೋಸ್ಕರ ನಾವೊಂದು ಸನ್ಮಾನ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಬರ್ದೆ ಹೋದ್ರೆ ಬಿಡ್ತೀಯ ನೀನು ಖಂಡಿತ ಬರ್ತೀನಿ ಇದೇನಿದು ಒಂದಿಷ್ಟು ಕಾಫಿ ಕುಡ್ಕೊಂಡು ಹೊರಡಿ ಪರವಾಗಿಲ್ಲ ಅದು ನಿನ್ನೊಳ್ಳ ಬೇರೆ ಪ್ರೋಗ್ರಾಮ್ ಇದೆ ನಾವು ಬರ್ತೀವಿ ಸರಿ ನಮಸ್ಕಾರ ಅಮ್ಮ ತುಂಬಾ ಸಂತೋಷ ನಮಸ್ಕಾರ ಈಗೇನು ಪ್ರಪಂಚ ಮುಳುಗೋಕೆ ನಿನ್ನ ಮಗಳು ಮದುವೆ ಮಾಡ್ಬೇಕು ಮಾಡಿದ್ರಾಯ್ತು ಅಣ್ಣ ನಿನ್ನ ಮಾತು ಒಂದು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ನಿನಗೆ ಅರ್ಥ ಆಗೋದು ಬೇಡ ನಿನ್ನ ಹತ್ರ ಮುಚ್ಚುಮರೆ ಏನ್ ಬಂತು ನೀನೇನು ಹೊರಗಿನವಳೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ ವೀಣಾ ನನ್ನ ವಸ್ತು ನಾನು ಅವಳು ಮನಸಾರ ಪ್ರೀತಿಸ್ತಾ ಇದ್ದೀನಿ ಅವಳನ್ನ ದಕ್ಕಿಸ್ಕೊಳ್ಳಕ್ಕೆ ಇವೆಲ್ಲ ಅಣ್ಣ ನಿನ್ ಕಾಲಿಗೆ ಬಿದ್ದು ಬೇಡ್ಕೊಂತೀನಿ ಅಣ್ಣ ನಿನ್ನ ವಯಸ್ಸೇನು ವೀಣಾ ವಯಸ್ಸೇನಣ್ಣ ಹಣಕ್ಕೋಸ್ಕರ ನನ್ನ ಬಾಳನ್ನಂತೂ ಹಾಳು ಮಾಡುದು ಸಾಕು ಆದ್ರೆ ಆದ್ರೆ ನನ್ನ ಮಗಳ ಜೀವಮಾನ ಮಾತ್ರ ಹಾಳು ಮಾಡಬೇಡ ಅಣ್ಣ ಬೇಡ ಅಣ್ಣ ನಿನ್ನ ಮನಸ್ಸು ಬದಲಾಯಿಸ್ಕೋ ಅವಳೇ ನನ್ನ ಜೀವ ನನ್ನ ಸರ್ವಸ್ವ ಅಂತ ಆಸೆ ಆಕಾಂಕ್ಷೆಗಳು ಗೋಪುರ ಕಟ್ಟಿದ್ದೀನಿ ಅಣ್ಣ ಅಣ್ಣ ವೀಣಾ ಏನು ತಿಳಿದವಳು ಬಾಳಿನಲ್ಲಿ ಬೆಳ್ಳಿಗಿರೋದನ್ನೆಲ್ಲ ಹಾಲು ಅಂತ ನಂಬಿ ನಿನ್ನಲ್ಲಿ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿದ್ದಾನೆ ಒಳ್ಳೆಯದಾಯ್ತು ಒಂದು ಹೆಣ್ಣಿಗೆ ತಂದೆ ತಾಯಿಗಿಂತ ಹೆಚ್ಚು ಯಾರು ಗಂಡ ತಾನೆ ಈಗ ನಿನ್ನ ಬಣ್ಣ ಬಯಲಾಯ್ತು ನಾನು ಮುದುಕನ ಮದುವೆ ಆದ್ರಿಂದ ತಾನೇ ನನ್ನ ಆಸೆ ಆಕಾಂಕ್ಷೆಗಳು ಮಣ್ಣು ಪಾಲಾಯ್ತು ಅಸೂಯೆ ಅಸಹನಗಳ ಕೈಗೊಂಬೆಯಾಗಿ ಹಾಲಿನ ಹಾಗಿದ್ದ ಸಂಸಾರನ ಚಿತ್ರ ಚಿತ್ರ ಮಾಡಿದೆ ಅಣ್ಣ ಆದ್ರೆ ನನ್ನ ಮಗಳಿಗಂತ ಗತಿ ಬರಬಾರ್ದು ನೋಡು ನಿನ್ನ ಕಾಲಿದ್ದು ಕೇಳ್ಕೊಂತೀನ ಅಣ್ಣ ನನ್ನ ವೀರನ್ನ ಮೋಹನನ್ನ ಒಂದು ಬಿಟ್ಟು ಪ್ರಯತ್ನ ಮಾಡು ಅವಳ ಪ್ರೀತಿ ಪ್ರೇಮ ಹೊಡಿಬೇಡ ಈ ವಿಷಯ ಬೀದಿ ಬರಕ್ ಮುಂಚೆ ವೀಣಾ ನೋಡಿ ನನ್ನ ಮದುವೆ ಏರ್ಪಾಡು ಮಾಡ ಇದರಲ್ಲಿ ಏನಾದ್ರೂ ನನಗೆ ದ್ರೋಹ ಬರದೆ ಪ್ರಾಣ ಕೊಡಕ್ಕೂ ಪ್ರಾಣ ತೆಗೆಯಕ್ಕೆ ಹಿಂಜರಿಸಲ್ಲ ಈ ಸ್ಟೇಟ್ ಪರ್ಮಿಟ್ ಪರಿಯಾಗುತ್ತಾ ನೀನೇ ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿ ತಂಗಿ ಏನೋ ಅನಸೂಯ ಇವತ್ತಿಂದ ನೀನ್ ನನ್ನ ಅತ್ತೆ ನಾನ್ ನಿನ್ನ ಅಳಿಯ ತ್ರಿವೇಣಿ ಅವರೇ ವೀಣಾ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ಲು ತಪ್ಪಿಸಿ ಕರ್ಕೊಂಡು ಬಂದಿದ್ದೀನಿ ಜೋಪಾನಮ್ಮ ಅದಕ್ಕೆ ಏನಮ್ಮ ವೀಣಾ ಇದೆಲ್ಲ ಅದಕ್ಕೆ ಮಾವ ಅಮ್ಮನ ಹತ್ರ ಬಂದ್ಬಿಟ್ಟು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಬೆದರಿಸ್ತಾ ಇದ್ದ ಆಗ ನಾನು ಆತ್ಮಹತ್ಯೆ ಮಾಡ್ಕೊಳ್ಳದೆ ಇನ್ನೇನ್ ಮಾಡ್ಕೊಳ್ಳಿ ನೀವೇ ಹೇಳಿ
ಚಂಡಾಲ ಈ ಮಟ್ಟಕ್ಕೆ ಬಂದಿಳಿದ್ನ ಅವನು ತಡಿ ತಡಿ ನಾನೇ ವಿಚಾರಿಸ್ತೀನಿ ಅವನ ಅವನ ವಿಚಾರಿಸೋಕ್ಕಿಂತ ಅವನು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ನಮ್ಮಣ್ಣ ಲಾಯರ್ ರವಿಕಾಂತ್ ಚೆನ್ನಾಗಿ ಗೊತ್ತು ತುಡುಕಬೇಡಿ ಸರಿ ಒಂದು ಕೆಲಸ ಮಾಡಿ ನಿಮ್ಮ ಅಣ್ಣನ ಸ್ವಲ್ಪ ಬೇಗ ಕಳಿಸ್ಕೊಡ್ತೀರಾ ಆಗಲ್ರಮ್ಮ ಬರ್ತೀನಿ ನಮಸ್ಕಾರ ನಮಸ್ಕಾರ ಎಂತ ಕೆಲಸ ಮಾಡ್ಕೊಂಡಿದ್ದೀಯ ವೀಣ ಅವಳ ಸುಖ ಸಂತೋಷ ಎಲ್ಲ ಅವನ ಕೈನಲ್ಲಿ ಹಾಕಿದ್ರಿ ಅಲ್ಲೇ ಕಣೆ ನೀನು ಎಡವುತ್ತಿರೋದು ಅಲ್ಲೇ ನಿಜಕರ್ಣ ಹತ್ರ ವೀಣ ಇದ್ದಿದ್ರೆ ಅಣ್ಣ ತಂಗಿನೋ ಪ್ರೇಮ ಆದ್ರೂ ಹೆಚ್ಚಾ ಇತ್ತು ಅದಕ್ಕೂ ಕಲ್ಲು ಹಾಕ್ಬಿಟ್ಟೆ ಯಾವನೋ ಬಾದ್ರಾಯಣ ಸಂಬಂಧವನ್ನ ಅಣ್ಣ ಅಂತ ನಂಬ್ಕೊಂಡು ಚಿನ್ನದಂತ ಅವಳಿಗೆನ ಅವನ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ ಅವನು ಅವನ ನಡವಳಿಕೆಯೋ ಅವನ ದಾರಿಲ ಮಗು ನಡ್ಕೊಂಡು ಹೋದ್ರೆ ನಮ್ಮ ವಂಶ ನಮ್ಮ ಕುಲಕ್ಕೆ ಏನಂತಕ್ಕೆ ನಾನು ತರಿಸುವಾಗ ನೀನು ಮದುವೆ ಬರಲೇಬಾರದು ಬಂದ್ಬಿಟ್ಟಿ ಆದ್ರೆ ಇವಳು ಬಾಳಲ್ಲ ನೀನೇ ಸರ್ವನಾಶ ಸಾಮರ್ಥ್ಯ ನೋಡಿದೇನಮ್ಮ ನಿಮ್ಮ ಅಣ್ಣನ ಪ್ರತಾಪ ತಾನು ಕೆಡುವ ಕೂತಿ ಬರವೆಲ್ಲ ಕಣ್ತುತ್ತ ತಾನು ಕುಡಿಯೋದಂತೆ ಇವಳಿಗೂ ಕುಡಿಸಿ ಈ ಹುಡುಗರಲ್ಲಿ ಡಾನ್ಸ್ ಬೇರೆ ಮಾಡ್ತಾ ಇದ್ದಾನಮ್ಮ ಇದನ್ನು ಕಣ್ ತುಂಬಾ ನೋಡಿದ ನನ್ನ ಧರ್ಮ ಸಾರ್ಥಕವಾಗುತ್ತಪ್ಪ ಆ ನಿಮ್ಮಣ್ಣ ಕೇಳಿಗಳವನಲ್ಲ ಅವನಿಂದ ನೀವೆಲ್ಲ ಕೆಟ್ಟು ಹೋಗ್ತೀರ ಕಣವ್ವ ಅವನು ಇಷ್ಟು ಮಾಡಿರೋದೇ ಸಾಕಾಗಿದೆ ನಿಮ್ಮ ಇಷ್ಟು ಊರಕ್ಕೆ ತಂದಿರೋದೇ ಸಾಕಾಗಿದೆ ಕಣವ್ವ ನೀನೇ ನನ್ನ ಜೊತೆ ರಕ್ತ ಹಂಚ್ಕೊಂಡ್ಬಿಟ್ಟು ತಂಗಿ ಏನೋ ಇವತ್ತಿಂದ ನೀನ ಮತ್ತೆ ವೀಣಾ 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 ಹೆತ್ತ ತಂದೆ ತಾಯಿಗಿಂತ ಆ ಹುಡುಗಿನೇ ನಿನ್ಗೆ ಹೆಚ್ಚಾಯ್ತಲ್ವೇನು ಅವಳ ನಡವಳಿಕೆನ ಕಣ್ಣಾರೆ ಕಂಡು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತೀಯಲ್ಲ ಅಪ್ಪ ಒಂದು ಹೆಣ್ಣು ಕೆಡೋದಕ್ಕೆ ಅನೇಕ ಕಾರಣಗಳಿರುತ್ತೆ ಮೇಲಾಗಿ ಸಹವಾಸ ದೋಷ ವಾತಾವರಣ ಅದನ್ನು ಯೋಚನೆ ಮಾಡದೆ ನಾವು ಹೀಗೆ ದುಡುಕಿದ್ರೆ ಅವಳ ಗತಿ ಏನಪ್ಪ ಅವಳ ವಾತಾವರಣ ಕಟ್ಟಿಕೊಂಡು ನಮ್ಗೆ ಏನಾಗಬೇಕಾಗಿದೆಯೋ ನಮ್ಮ ಮನೆತನದ ಗೌರವ ಅಂತಸ್ತು ಅದರನ್ನಾದ್ರೂ ಯೋಚನೆ ಮಾಡಿ ಅವಳನ್ನ ಮರೆತು ಬಿಡೋ ಮೋಹನ್ ಅಪ್ಪ ಅವಳನ್ನ ಮರೆತು ಬಿಡುದೆ ಈ ವಿಚಾರದಲ್ಲಿ ಅವಸರಪಟ್ಟು ಯಾವ ನಿರ್ಧಾರಕ್ಕೂ ಬರಬೇಡಿ ತಾಯಿಯನ್ನು ಕಳ್ಕೊಂಡ ತಬ್ಬಲಿ ಆದ ನನ್ನನ್ನು ಇದುವರೆಗೆ ಬೆಳೆಸಿದ್ರಿ ನಿಮ್ಮ ಮನಸ್ಸಿಗೆ ವಿರೋಧವಾಗಿ ನಾನು ಎಂದೆಂದೂ ನಡೆದಿಲ್ಲ ಆದ್ರೆ ವೀಣಳನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ ನಿನ್ನ ಮದುವೆ ನಡೆಯುತ್ತೆ ಅದು ನನ್ನ ಹೆಣದ ಮೇಲೆ ನಿಮ್ಮಿಬ್ಬರ ಕಲ್ಯಾಣ ಮಂಟಪ ಇದೇನಾ ನಿಮ್ಮ ಕೊನೆಯ ನಿರ್ಧಾರ ಹಾಗಾದ್ರೆ ನನ್ನ ಹೆಣನ ನೀವು ನೋಡಬೇಕಾಗುತ್ತೆ ಮೋಹನ್ ಯಾರ ಹೆಣ ಯಾರ ಹೆಣದ ಮೇಲೆ ಬೀಳಬೇಕಾಗಿಲ್ಲ ಮೊದಲು ನೀವಿಬ್ರು ಸೇರಿ ಇವಳ ಹೆಣ ಉರುಳಿಸಿ ನೀವು ವಿದ್ಯಾವಂತರು ನಾಲ್ಕು ಜನಕ್ಕೆ ಬುದ್ಧಿ ಹೇಳೋ ವಿಚಾರವಂತರು ನಿರಪರಾಧಿ ಹೆಣ್ಣನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರ ಬಾಳನೆ ಹಾಳು ಮಾಡಕ ಹೊರಟಿದ್ದೀರಲ್ಲ ತ್ರಿವೇಣಿ ಅವರೇ ನನ್ನ ಮಗ ನಿಮ್ಮ ವಿಚಾರ ಹೇಳ್ತಿದ್ದ ನಿಮ್ಮ ಘನತೆ ಗೌರವ ನೋಡಿ ನಾನಾಗಿ ನಿಮ್ಮ ಮನೆ ಸಂಬಂಧ ಬೆಳೆಸೋಣ ಅಂತ ಬಂದೆ ಆದರೆ ಅಲ್ಲಿ ಕಂಡ ದೃಶ್ಯ ನಿಮ್ಮ ಘನತೆಗೆ ತಕ್ಕ ಮನೆಯಲ್ಲಿ ನೀವಿಲ್ಲ ಅಂತ ಗೊತ್ತಾಯ್ತು ಅದನ್ನ ವಿವರಿಸಿ ಹೇಳೋಣ ಅಂತಲೇ ನಾನು ಬಂದಿದ್ದೀನಿ ಕ್ಷಮಿಸಿ ಯಾವ ವಿವರಣೆ ಕೇಳೋಕು ನನ್ನಲ್ಲಿ ತಾಳ್ಮೆ ಇಲ್ಲ ಈ ನೀತಿಗೆಟ್ಟ ಹೆಣ್ಣಿಗೆ ನನ್ನ ಮಗ ವರನೂ ಅಲ್ಲ ಈ ಬಗ್ಗೆ ನೀವು ಮಾತಾಡೋದು ನಿಮ್ಗೆ ಮರ್ಯಾದನೂ ತರೋಲ್ಲ ಏನೋ ನೋಡ್ತಾ ಇದ್ಯಾ ನಡೆಯೋ ನಡೀಮ ನೋಡ್ದೆ ದಣಿ ಕರ್ಕೊಂಡು ಬರ್ಲಾ ದಣಿ ಆ ಹುಚ್ಚನ್ ಕರ್ಕೊಂಡ್ ಬಂದು ಇಲ್ಲಿ ಇರೋರ್ಗೆಲ್ಲ ಹುಚ್ಚರಿಸ್ಬೇಕು ನೀವು ಗುರು ಎಲ್ಲ ವಿಚಾರ ತಿಳಿಸ್ತ ನೀವೇನು ಆತಂಕ ಪಡ್ಬೇಡಿ ವಿಷಯ ತಿಳಿದು ತಿಳಿದು ನೀವೇ ಹೀಗ್ ಮಾತಾಡ್ತಿದ್ದೀರಲ್ಲ ನೋಡಿ ವಕೀಲ್ರೆ ನಿಮ್ಮ ಹಿರಿಯರ ಕಾಲದಿಂದಲೂ ಈ ಮನೆತನದ ಹಿತೈಷಿಗಳು ನೀವು ಈ ಕುಟುಂಬದ ಗೌರವ ಮಾನಕ್ಕೋಸ್ಕರ ನಾನು ನಮ್ಮ ಯಜಮಾನರು ಪಟ್ಟು ಪಾಡು ನಿಮಗೆ ಹೊಸ್ತಲ್ಲ ಆದ್ರೆ ದಯವೆಚ್ಚೆ ಯಾವುದು ನಾವು ಅಂದ್ಕೊಂಡಾಗ ಆಗ್ಲೇ ಇಲ್ಲ ಸದ್ಯ ಆ ಹದ್ದಿನ ಕಣ್ಣು ಪರಮೇಶ್ವರಯ್ಯನಿಂದ ನಮ್ಮ ವೀಣನ ಹೇಗೆ ಬಿಡುಗಡೆ ಮಾಡ್ಬೇಕನ್ನೋದೇ ನನಗೆ ಸಮಸ್ಯೆ ಆಗ್ಬಿಟ್ಟಿದೆ ದಯವಿಟ್ಟು ನೀವು ಕೊರಗಬೇಡಿ ಮೋಹನ್ ತಂದೆ ನನಗೆ ಚೆನ್ನಾಗಿ ಗೊತ್ತು ನಾನು ಅವ್ರ ಹತ್ರ ಮಾತಾಡ್ತೀನಿ ವಕೀಲ್ರೆ ನಿಮ್ಗೆ ವಿಚಾರನೇ ಗೊತ್ತಿಲ್ಲ ಅಲ್ಲಿಂದಲೇ ನಾನು ಬಂದೆ
ಹೆಣ್ಣುಮಗಳೊಬ್ಳು ಬಂದಿದ್ದಾಳೆ, ಏನು ಅಂತ ವಿಚಾರಿಸೋಣ ಅನ್ನೋ ಸಮಾಧಾನ ಇಲ್ಲದೆ ನನ್ನ ಮುಖಕ್ಕೆ ಮಸಿ ಬಳಿದು ಕಳಿಸ್ಬಿಟ್ರು ಅವರು. ಓಹೋ, ವಿಷಯ ಅಷ್ಟು ಜಟಿಲವಾಗಿದೆಯಾ? ಪರವಾಗಿಲ್ಲ, ನೀವು ನಿಶ್ಚಿತಾರ್ಥಕ್ಕೆಲ್ಲ ಅಣಿ ಮಾಡ್ಬಿಡಿ. ಒಂದು ಮಾತು, ಇದು ನನ್ನ ಆತ್ಮಾಭಿಮಾನದ ಪ್ರಶ್ನೆ. ಏನಾದ್ರೂ ಆಭಾಸವಾದ್ರೆ ನಾನು ಉಳಿಯಲ್ಲ. ನನ್ನ ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ನಾನು ಹೇಳ್ದಾಗ ಮಾಡಿ. ನಮಸ್ಕಾರ. ಪುರುಷೋತ್ತಮ, ಅವರು ಇದ್ದಾರೆ ಅನ್ನೋ ನಂಬಿಕೆ ನನ್ನ ಮನಸ್ಸಿನಿಂದ ಸ್ವಲ್ಪ ಸ್ವಲ್ಪವಾಗಿ ಜಾರಿ ಹೋಗ್ತಾ ಇದೆಯಪ್ಪ. ಇಲ್ದೆ ಹೋದ್ರೆ ಇಂಥ ಪರಿಸ್ಥಿತಿಲಿ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತಾ ಇದ್ರೆ ಹೇಳು. ನೀವು ಮಾತ್ರ ಆ ನಂಬಿಕೆ ಹಾಳು ಮಾಡ್ಕೋಬೇಡಿ. ಈಗ ತಾನು ಹೇಳಿದಾರ ಲಾಯರು ನಿಶ್ಚಿತ ಮೂಲಕೆಲ್ಲ ಅಣಿ ಮಾಡ್ಕೊಳ್ಳಿ ಅಂತ, ಅವರಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ ಅದರ ಹಿಂದೆ ಏನೋ ಇದೆ. ಇದೇ ಇದೆ ಮಣ್ಣು. ಏನಿದೆ ಏನಿಲ್ಲ ಅಂತ ನಿಮ್ಗೇನು ಗೊತ್ತು? ನನಗೆ ಗೊತ್ತು. ನಾನು ಯಾರು ಗೊತ್ತಾ? ಸಾಹಿತ್ಯ ಪ್ರಚಾರಕ. ಇಂತಹ ಗಾಳಿ ಸುದ್ದಿಗಳೆಲ್ಲ ನನ್ನ ಕಿವಿ ಬೀಳ್ತಾರೆ ಇರುತ್ತೆ. ಆದ್ರೆ ನೀವು ಮಾತ್ರ ತಲೆ ಬಿಸಿ ಮಾಡ್ಕೋಬೇಡಿ. ಕತ್ತಲ ದಿನಗಳು ಕಳೆದು ಬೆಳಕಿನ ದಿನಗಳ ಹತ್ರ ಬರ್ತಾ ಇದೆ ಅಮ್ಮ. ಯಾವುದಕ್ಕೂ ಅವನೊಬ್ಬಿದ್ದಾನೆ. ಯಾಕೆ ಸರ್? ನಡೀರಿ ಸರ್, ತ್ರಿವೇಣಿ ಎಂಬ ಮುಖ ತೋರಿಸಿ. ನೀವು ಜೀವಂತವಾಗಿರೋದು ನೋಡಿ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ. ಆರೋ ದೀಪಕ್ಕೆ ನಾನು ಎಣ್ಣೆ ಹಾಕ್ತೀನಿ. ಕುಂಟಲಗೊಂದು ಊರುಗೋಲು ಇದ್ದಾಗ ಹಾಕ್ತೀನಿ. ನಾನು ಬದುಕಿರೋ ಸಮಾಚಾರನ ಕೇಳಿ ಅವ್ರಿಗೆ ಅರ್ಧ ಶಕ್ತಿ ಬರುತ್ತೆ ಅಂತ ನೀನ್ ಹೇಳ್ತಿದ್ಯಾ ಸುಬ್ಬಯ್ಯ? ಸುಬ್ಬಯ್ಯ, ನನಗೂ ಸ್ವಲ್ಪ ಸ್ವಾಭಿಮಾನ ಇದೆ ಸುಬ್ಬಯ್ಯ. ಈ ಅತಿರೇಕದ ಸ್ವಾಭಿಮಾನನೇ ಇವತ್ತು ನಿಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಸಿರೋದು. ಎಲ್ಲ ಜವಾಬ್ದಾರಿನೂ ತನ್ನ ತಲೆ ಮೇಲೆ ಹೊತ್ಕೊಂಡು ನೀವು ಮಾಡಬೇಕಾದ ನಿಮ್ ತಂಗಿ ಮದುವೆನ ಆ ತಾಯಿ ತ್ರಿವೇಣಿ ಅಮ್ಮ ಮಾಡ್ತಾ ಇದ್ದಾಳೆ. ನನ್ನ ತ್ರಿವೇಣಿ ಮದುವೆಗೆಲ್ಲ ಏರ್ಪಾಟು ಮಾಡಿದ್ದಾಳೆ. ಈಗ ನಾನು ಗಂಡಸು ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರವೇ ನಾವು ಜೀವಂತವಾಗಿ ಬದುಕಿದ್ದೀನಿ ಅಂತ ಹೇಳೋಕೆ ನೀನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಲ್ಲ. ಅದ್ರಲ್ಲಿ ಏನ್ ತಪ್ಪು? ಸುಬ್ಬಯ್ಯ ಹೇಳೋ ಮಾತು ಸತ್ಯ ಸರ್. ನೀವಂತೂ ಮನೇನೆ ಮರೆತು ಬಿಟ್ರಿ. ಸುಬ್ಬಯ್ಯ ಮನೆಗೆ ಹೋದ್ರೆ ನೀವು ಬದುಕಿರೋದು ಇಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಈತನ್ ಹೋಗೋದು ನಿಲ್ಲಿಸ್ಬಿಟ್ರಿ. ಇನ್ನು ಆ ತ್ರಿವೇಣಿ ಅಮ್ಮನ ಕಷ್ಟ ಯಾವ ಶತ್ರುಗಳಿಗೂ ಬೇಡಪ್ಪ. ಪುರುಷೋತ್ತಮ, ಸುಬ್ಬಯ್ಯ ನಾನೆಲ್ಲೋ ತಲೆ ಮರೆಸ್ಕೊಂಡು ಇನ್ನೂ ಬದುಕಿದ್ದೀನಪ್ಪ. ನನ್ನ ಮನಸ್ಸಿನ ಕದಡ್ಬೇಡಪ್ಪ. ನನಗೆ ಹುಚ್ಚಿಡಿಯೋದೊಂದು ಬಾಕಿನಯ್ಯ. ನೀವೇನಾದ್ರೂ ನನ್ನ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಖಂಡಿತ ಜೀವಂತವಾಗಿ ಉಳಿಯೋದಿಲ್ಲ. ಈ ಮಾತು ಸತ್ಯ, ಈ ಮಾತು ಸತ್ಯ ಅಲ್ಲ ಸರ್? ಈಗ ಅವ್ರ ಮನಸ್ಸು ಅದನ್ನ ಇನ್ನೂ ಕೇಳ್ಕೋದು ಬೇಡ. ನೀನ್ ನಡಿ, ನಾನು ಹೋಗಿ ಅವ್ರನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬರೋಕೆ ಪ್ರಯತ್ನ ಪಡ್ತೀನಿ. ನೋಡು ಅವ್ರು ಬದುಕಿದ್ದಾರೆ ಅನ್ನೋ ವಿಷಯನ. ಆಯ್ತು ಸರ್. ಈಗ ಬಾಂಬೆ ಟ್ರೆಂಡ್ ಕಾಲ್ ಮಾಡಿ ಅಲ್ಲಿಂದ ಏನು ಇನ್ಫಾರ್ಮೇಶನ್ ಬರ್ತಾ ಇದೆ ತಕ್ಷಣ ತಿಳಿಸ್ರಿ. ಐ ವೇಟಿಂಗ್ ಫಾರ್ ದ ಇನ್ಫಾರ್ಮೇಶನ್. ವೀಣನ ಮದುವೆ ಮೋಹನ್ ಜೊತೆ. ಈ ಮದುವೆ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಏ ಯಾವಳ ನೀನು, ಯಾಕೆ ಪೆದ್ದ ಪೆದ್ದ ನೋಡ್ತಾ ಇದೀಯಾ? ಏ ಪದ್ದು, ನಿನ್ಗೆ ಹೇಳ್ತಾ ಇರೋದು ಹೋಗಿ ಕರ್ಕೊಂಡು ಬಾರೇ. ಅಯ್ಯೋ, ನಿಶ್ಚಿತಾರ್ಥಗಳಿಗೆ ಮೀರ್ ಹೋಗುತ್ತೆ. ಯಾರ ನಿಶ್ಚಿತಾರ್ಥ? ಮದುವೆ ಯಾವಾಗ ಇಟ್ಕೊಂಡಿದ್ದೀರ? ಅದನ್ನೆಲ್ಲ ಕೇಳೋಕ್ ನೀವ್ಯಾರು? ಅವಳ ಜೀವನದುದ್ದಕ್ಕೂ ಲಕ್ಷಾಂತರ ರೂಪಾಯಿ ಸುರಿದು ಬೆಳೆಸಿರೋ ಸೋದರ ಮಾವ ಪ್ರಿಸ್ಟೇಜ್ ಪರಮೇಶ್ವರಿ. ಬರಬೇಕು ಬರಬೇಕು, ಪ್ರೆಸ್ಟೀಜ್ ಪರಮೇಶ್ವರಯ್ಯನವರು. ನಿಮಗೆ ಹೇಳಿ ಕಳಿಸೋಣ ಅಂತ ಇದ್ದೆ. ಪರವಾಗಿಲ್ಲ, ಸಮಯಕ್ಕೆ ಸರಿಯಾಗಿ ನೀವೇ ಬಂದ್ಬಿಟ್ರಿ. ವರನ ಮುಂದೆ ತಾನೇ ನಿಶ್ಚಿತಾಂಬೂಲವಾಗೋದು. ನೀವು ಹೇಳಿ ಕಳಿಸ್ತಾ ಹೋದ್ರು ಯಾರೇ ನೀವು ಇಷ್ಟು ಉದ್ದಟತನವಾಗಿ ಉತ್ತರ ಕೊಡ್ತಾ ಇದ್ದೀರಿ? ಮನುಷ್ಯತ್ವನ ಕಳ್ಕೊಂಡು ಮೃಗ ತನಗೆ ಸಹಜವಾಗಿಯೇ ವರ್ತಿಸುತ್ತೆ. ಮನುಷ್ಯನಾಗಿ ಬಾಳ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆದ್ರೆ ನಿನ್ ದುಡುಕಿನಿಂದ ಮೃಗವಾಗ್ಬೇಕಾಯ್ತು. ನಾನೇನು ಮಾಡಿ? ಬಂದ ದಾರಿಗೆ ಸುಂಕ ಇಲ್ಲ ಅಂತ ಈ ಜಾಗ ಬಿಟ್ಟು ಕದಲು. ನನ್ನ ವಸ್ತು ನನಗೆ ಒಪ್ಪಿಸ್ಬಿಡು, ನಿನ್ ದಾರಿಗೆ ನಾನು ಯಾಕೆ ಅಡ್ಡ ಬರ್ಲಿ? ಏ ಪರಮೇಶ್ವರಯ್ಯ, ಇಷ್ಟು ದಿನ ನಾನು ಸುಮ್ಮನಿದ್ದೆ,
ನೀವೆಲ್ಲರೂ ಸೇರಿಕೊಟ್ಟ ಚಿತ್ರ ಹಿಂಸೆನ ಅನುಭವಿಸಿದೆ. ಯಾಕೆ ಗೊತ್ತಾ? ಈ ಮನೆ ಗೌರವಕ್ಕೋಸ್ಕರ, ನನ್ನ ಗಂಡನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ. ಆದ್ರೆ ಈಗ ಯಾರ ದಾಕ್ಷಿಣ್ಯವು ನನಗೆ ಬೇಕಾಗಿಲ್ಲ. ನನ್ನ ಉಸಿರಿರೋ ತನಕ ನಮ್ಮ ವೀಣಾನ ನಿನಗೆ ಒಪ್ಪಿಸಲೇ ಇಲ್ಲ. ಯಾಕೆ ಒಪ್ಪಿಸಲ್ಲ? ವೀಣಾ ನನ್ನ ಸೊತ್ತು. ಸತ್ಯವಾದ ಮಾತು. ಇವನಿಗೆ ಬೇಕಾಗಿರೋದು ವೀಣಾ ಅಲ್ಲಮ್ಮ, ವೀಣಾ ಹೆಸರಿನಲ್ಲಿರೋ ಸೊತ್ತು. ಹಾಗಂದ್ರೆ? ಹೌದಮ್ಮ, ಈತ ಅನುಭವಿಸ್ತಿರೋ ಸೊತ್ತೆಲ್ಲ ವೀಣಾದ. ಲಾಯರ್ ಬಾಯಲ್ಲಿ ಬಂದಿದ್ದಲ್ಲ ಲಾ ಆಗಲ್ಲ. ಈ ಉಡಾಫ್ ಎಲ್ಲ ಕೋರ್ಟಲ್ಲಿ ಇಟ್ಕೋ. ಮಿಸ್ಟರ್ ಪರಮೇಶ್ವರಯ್ಯ, ನೀನ್ ಮಧ್ಯ ಪ್ರವೇಶ ಮಾಡಿದ್ರೆ ನಿನ್ ಪರಿಣಾಮ ನೆಟ್ಗಾಗಲ್ಲ. ನೋಡಿಮ್ಮ, ನಿಮ್ಮ ಅತ್ತೆ ಅನಸೂಯಮ್ಮನವ್ರಿಗೂ ಈತನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಈ ಹುಡುಗಿ ತಾತ ಇದ್ರಲ್ಲ, ಅವರು ನಮ್ಮ ತಂದೆಯವರು ಬಾಲ್ಯ ಸ್ನೇಹಿತರು. ವೀಣಾ ತಾತನಿಗೆ ಗಂಡು ಸಂತಾನವಿಲ್ಲದೆ ಇದ್ದರಿಂದ ಈ ಪರಮೇಶ್ವರಯ್ಯನ ದತ್ತುವಾಗಿ ಸ್ವೀಕಾರ ಮಾಡಿದರು. ಆದರೆ ಈತನ ನಡವಳಿಕೆ ಕಂಡು ಬೇಸತ್ತು ತನ್ನ ಮಗಳ ಭವಿಷ್ಯ ಏನಾಗುತ್ತೋ ಅಂತ ಹೆದರಿ ತನಗಿದ್ದ ಆಸ್ತಿನೆಲ್ಲ ಅನಸೂಯಮ್ಮನ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳಿಗೆ ಸಲ್ತಕ್ಕದ್ದು ಅಂತ ಉಯಿಲು ಬರೆಸಿದ್ರು. ಈ ವಿಷಯ ತಿಳಿದ ಈ ಪರಮೇಶ್ವರಯ್ಯ ಅನಸೂಯಾಳಿಗೆ ಮಕ್ಕಳಾದ್ರೆ ತಾನೆ ಅಂತ ಯೋಚಿಸಿ ಮುದುಕನ್ ತಂದು ಮದುವೆ ಮಾಡ್ದ. ದೈವ ಸಂಕಲ್ಪ, ವೀಣಾ ಹುಟ್ಟಿದ್ದು. ತನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಆಯ್ತು ಅಂತ ಅನಸೂಯ ಹಾಗೂ ವೀಣಾನ ತನ್ನ ಕೈಗೊಂಬೆ ಮಾಡಿಕೊಂಡು ನಿಮ್ಗಳ ಯಾರ ಸಂಪರ್ಕವೂ ಇಲ್ಲದ ಹಾಗೆ ದುರುದ್ದೇಶದಿಂದ ಸ್ವೇಚ್ಛಾಗಿ ವೀಣಾನ ಬೆಳೆಸ್ತ. ಅಚ್ಚರಿ, ಇಲ್ಲಿವರೆಗೂ ಈ ವಿಷಯ ನಮಗೆ ತಿಳಿಸಲಿಲ್ಲ ನೀವು. ಈ ಹುಡುಗಿ ಮೆಜಾರಿಟಿ ಬರೋವರೆಗೂ ಈ ವಿಲ್ಲು ಮೆಚೂರ್ ಆಗಲ್ಲ. ಇನ್ನೊಂದು ವಿಷಯ, ಈ ವಿಲ್ಲು ನನ್ನ ಹತ್ರ ಇದೆ ಅನ್ನೋ ವಿಷಯ ಪರಮೇಶ್ವರಯ್ಯನಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಯಾವತ್ತೂ ನನ್ನ ಹೆಣ ಉರುಳಿಸ್ಬಿಡ್ತಾ ಇತ್ತು. ನಾನು ಎಚ್ಚರ ವಹಿಸಿ ಈ ವೀಣಾಗೆ ಏನು ಅಪಾಯ ಬರದೇ ಇರಲಿ ಅಂತ ಕ್ರೈಮ್ ಬ್ರಾಂಚ್ನಲ್ಲಿರೋ ನನ್ನ ತಮ್ಮನಿಗೆ ಈ ಪ್ರಿಸ್ಟೇಜ್ ಪರಮೇಶ್ವರಯ್ಯನ ಮೇಲೆ ಒಂದು ಕಣ್ಣಿಡು ಅಂತ ನೇಮಕ ಮಾಡಿದೆ. ವಾಸ್ತವದಲ್ಲೇ ನೀ ಬುದ್ಧಿವಂತ ತಿಳ್ಕೊಂಡಿದ್ಯಾ? ನೀನ್ ಹೇಳಿದ ಕತ್ತೆ ನಮ್ಮ ಮುಟ್ಟ ನಾನಲ್ಲ. ನನ್ನ ಬಾಳಿನ ಕತ್ತೆನೆಲ್ಲ ಬಟ್ಟೆ ಬಯಲು ಮಾಡ್ಬಿಟ್ರೆ ನಾನು ಹೆದ ಕೊಡೋಟ ತಿಳ್ಕೊಂಡಿದ್ಯಾ? ಅದು ನಿಮ್ಮ ದಡ್ಡತನ. ಯಾರಾದ್ರೂ ವೀಣಾ ನನ್ನ ಕೈಯಿಂದ ಬಿಡಿಸಕ್ ಬಂದ್ರೆ ಸಾಧ್ಯವಿಲ್ಲ. ಒಂದೆಟ್ಟೆ ಮುಂದಿಟ್ರಿ, ಒಬ್ಬೊಬ್ಬರು ಸುಟ್ಕೊಂಡು ಬಿಟ್ಟ ಹುಷಾರ್. ಲೇ ಪರಮೇಶ್ವರಯ್ಯ, ಬಂಗಾರದಂತ ಮನೇನ ಕೆಣ ಹುಳು ಸ್ಮಶಾನ ಮಾಡ್ಬೇಕು ಅಂತ ಹೊರಟಿದ್ಯಾ ಬದ್ಮಾಷ್? ನಿನಕ ನೀನಿನ್ನೂ ಬದುಕಿದೀಯಾ? ನಿನ್ನ ಕೊನೆ ಗಳಿಗೆ ನೋಡ್ಬೇಕು ಅಂತಲೇ ಭಗವಂತ ನನ್ನನ್ನು ಉಳಿಸಿಬಿಟ್ಟ. ಅದು ನಿನ್ನ ದುರಾದೃಷ್ಟ. ನಾನೇನ್ ಮಾಡ್ಲಿ ದಿನಕ? ನನ್ ದಾರಿ ಘಟ್ಟ ಬಂದವ್ರು ಯಾರು ಉಳಿದಿಲ್ಲ. ನನ್ ಸಮಾನ ಗೊತ್ತು. ದಾರಿ ಬಿಡು. ಬಿಡೋಕ್ಕಾಗಲ್ಲ. ಪರಮೇಶ್ವರಯ್ಯ, ಅಣ್ಣ ತಂಗಿ ಮಧ್ಯೆ ಮುಳ್ಳಾಗಿದ್ದಿದ್ದು ಅಲ್ಲದೆ ಅವಳು ಬಾಳನ್ನೇ ಹಾಳು ಮಾಡಕ್ ಹೊರಟಿದ್ಯಾ? ತೊಡಕ್ಬೇಡ್ರಿ, ಎಷ್ಟೇ ಆಗ್ಲಿ ಅವ್ರು ನಿಮ್ ಸೋದ್ರ ಮಾವ. ತ್ರಿವೇಣಿ, ನಾನೀ ಅವತ್ತಿಗೆ ಬರೋದಕ್ಕೆ ನೀನೇ ಕಾರಣ. ಮನೆ ನಡೀತಾ ಇರೋ ಸಮಾಚಾರಗಳೆಲ್ಲ ಮುಚ್ಚಿಟ್ಟು ಮುಚ್ಚಿಟ್ಟು ನನ್ನ ಬೀದಿ ಬೇಕಾರಿಯಾಗಿ ಮಾಡಿಬಿಟ್ಟೆ. ಇವತ್ತು ಅವನ ಮೇಲೆ ನೀನ್ ಕರುಣೆ ತೋರಿಸ್ದೆ ನನ್ನ ನಿನ್ನ ಸಂಬಂಧ ಕಳಿಸ್ಬಿಟ್ಟು. ದುಡ್ಬೇಡಿ, ಶಿಕ್ಷೆ ಕೊಡೋಕೆ ಸರ್ಕಾರ ಇದೆ, ಅದ್ರ ಪರವಾಗಿ ನಾನ್ ಬಂದಿದ್ದೀನಿ. ಸರಿಯಾದ ಸಮಯಕ್ಕೆ ಬಂದೆ ಗುರು. ಟೇಕ್ ಹಿಮ್ ಟು ಯುವರ್ ಕಸ್ಟಡಿ. ರವಿಕಾಂತ್, ತುಂಬಾ ಉಪಕಾರ ಮಾಡ್ತೀನಿ ರವಿಕಾಂತ್, ತುಂಬಾ ಉಪಕಾರ ಮಾಡ್ತೀನಿ. ನನ್ನ ಕರ್ತವ್ಯ ನಾನು ಮಾಡಿದೆ. ತ್ರಿವೇಣಿಯವರೇ, ನೀವು ನಮ್ಮ ಮನೆಗೆ ಬಂದಿದ್ದಾಗ ಸ್ವಲ್ಪ ದುಡುಕಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಯಾರ್ಯಾರು ಕ್ಷಮಿಸಬೇಕಾಗಿಲ್ಲ, ಒಡೆದು ಹೋದ ಕುಟುಂಬ ಒಂದಾಯ್ತು, ಮನೆ ಮಂದಿಗೆಲ್ಲ ಸುಖವಾಯ್ತು, ನನಗೂ ನನ್ನ ಕುಟುಂಬಕ್ಕೂ ಬಹಳ ಸಂತೋಷವಾಯ್ತು ಅಲ್ವೇನೆ? ಓ, ಹತ್ರಕ್ಕೆ ಬಂದ್ಯಾ? ಮನೆ ಮಂದಿಗೆಲ್ಲ ಸುಖ ನೀಡಬಲ್ಲ, ಮನೆ ಮಂದಿಗೆಲ್ಲ ಸುಖ ನೀಡಬಲ್ಲ, ಸತಿ ನಿನ್ನ ಧರ್ಮ ಸದಾ ಕಾವುದಮ್ಮ.